ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಮತ್ತು ಕ್ಯಾನ್ಸರ್ಗೆ ಕಾರಣ. ಶ್ರೀ ಶ್ರೀ ಮಾರಿಯಮ್ಮ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಮೈಸೂರು ಕ್ರಿಕೆಟ್ ಟೂರ್ನಮೆಂಟ್ ಫೈನಲ್ ಮ್ಯಾಚ್ ನಡೀತಾ ಇದೆ. ಬಾಲಣ್ಣ ಕಾಲೇಜ್ ಟೀಮ್, ಇಸುಗುತೋಟ ಟೀಮ್ ಎರಡು ತುಂಬಾ ಹೋರಾಟ ಮಾಡಿ ಫೈನಲ್ಗೆ ಬಂದಿದ್ದಾರೆ. ಗೆಲ್ಲುವ ಟೀಮ್ಗೆ 5,000 ಪ್ರೈಸ್ ಮನಿ ಮತ್ತೆ ಕಪ್. ಬಂದ್ರೋ ಫೈನಲ್ ಮ್ಯಾಚ್ ನೋಡೋದಕ್ಕೆ ಬಂದಿರೋ ಮುಖ್ಯ ಅತಿಥಿ ನಮ್ಮ ಕಾರ್ಪೊರೇಟರ್ ಭೂಷಣ್ ಅವರಿಗೆ ಸ್ವಾಗತ, ಸುಸ್ವಾಗತ. ಇದ್ರಲ್ಲಿ ನಮ್ಮ ಹುಡುಗರು ಯಾರು? ಏ ಸತ್ಯ, ಏ ಇಲ್ಲಿ ಬಾರೋ ಅಣ್ಣ. ಇಸುಕ್ ತೋಟ ಕ್ಯಾಪ್ಟನ್. ನಮಸ್ತೆ ಅಣ್ಣ. ಏ ನೀವು ಸೋತ್ರೆ ಅಣ್ಣ ಸೋತಾಗೆ. ಅದ್ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? 6 ಟೀಮ್ನ ಸೋಲ್ಸಿದೀವಿ, ಈ 1 ಟೀಮ್ನ ಸೋಲ್ಸೋಕ್ಕಾಗೋದಿಲ್ವಾ? ಕಪ್ ಗೆದ್ದು ಭೂಷಣ್ಣನ ಹೆಸರು ಉಳಿಸ್ತೀವಿ. ಏನ್ ಮಾಮ, ಭೂಷಣ್ ಹತ್ರ ಹಾಕ್ ಕಮಿಟ್ ಆದೆ. 6 ಮ್ಯಾಚಲ್ಲಿ ಗೆದ್ದಿದ್ದಾರೆ, ಅದರಲ್ಲೂ ಕಾಲೇಜ್ ಹುಡುಗರು ಫಾರ್ಮ್ ಅಲ್ಲಿ ಇದ್ದಾರೆ. ನಮ್ ಜೊತೆ ಪೂರ್ಣ ಇದ್ದಾನೆ. ಅದೇ ಅರ್ಥ ಆಗ್ತಾ ಇಲ್ಲ ಅಣ್ಣ. ಅಣ್ಣ, ಸತ್ಯ ಮ್ಯಾಚ್ ಫಿಕ್ಸ್ ಮಾಡ್ಕೊಟ್ಟಿರೋದು ಅಪೂರ್ಣ ಜೊತೆನೆ. ಅವನಿಗೂ ನಮಗೂ ಆಗಲ್ಲ ಅಲ್ವಣ್ಣ? ಅದ್ರ ವಿಷಯ ನಮಗ್ ಗೊತ್ತು, ಅವನು ಗೊತ್ತಿಲ್ವಲ್ಲ. ನೀವು ಮ್ಯಾಚ್ ನ ಎಂಜಾಯ್ ಮಾಡಿ ಅಷ್ಟೇ ಅಣ್ಣ. ಶರ್ಟ್ ಹಾಕೋ ಬಾ ಅಂದಿದ್ವಲ್ಲೋ, ಟೀ ಶರ್ಟ್ ಹಾಕೋ ಬಂದಿದ್ಯಾ? ಅಂಪೈರಿಂಗ್ ಕರೆದಿದ್ಯಾ? ಫ್ಯಾಷನ್ ಶೋ ಕರೆದಿದ್ಯಾ? ಸರಿ ಹೋಗು, ಕಾಯಿನ್ ತಗೊಂಡು ಟಾಸ್ ಹಾಕು. ಟಾಸ್ ಗೆದ್ದಿರೋ ಇಸುಕು ತೋಟ ಟೀಮ್ ಬ್ಯಾಟಿಂಗ್ ತಗೊಂಡಿದ್ದಾರೆ. ಬಾಲಣ್ಣ ಕಾಲೇಜ್ ಟೀಮ್ ಬೌಲರ್ ದೀಪಕ್ ಫಸ್ಟ್ ಬೌಲಿಂಗ್ ಮಾಡ್ತಿದ್ದಾರೆ. ಇಸುಕು ತೋಟ ಕ್ಯಾಪ್ಟನ್ ಸತ್ಯ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಮೊದಲನೇ ಬಾಲ್ ನಲ್ಲಿ ಬಾಲಣ್ಣ ಕಾಲೇಜ್ ಟೀಮ್ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ದೀಪಕ್ ಬೌಲಿಂಗ್ ನಲ್ಲಿ ಇಸುಕು ತೋಟ ಕ್ಯಾಪ್ಟನ್ ಸತ್ಯ ಕಷ್ಟ ಪಡ್ತಾ ಇದ್ದಾರೆ. ರನ್ ಔಟ್ ಗೆ ಅಪೀಲ್ ಮಾಡಿದ್ದಾರೆ ಸತ್ಯ. ರನ್ ಔಟ್ ಇಂದ ಬಚಾವ್ ಇಸುಕು ತೋಟ ಟೀಮ್ ಬೌಲಿಂಗ್. ನೀನೇ ಏನಾದ್ರು ಮಾಡ್ಬೇಕು. ಫ್ರಂಟ್ ಫುಟ್ ಬಂದಾಡು, ಔಟ್ ಆದ್ರೆ ಅಂಪೈರ್ ನೀನಾ ನಾನಾ? ನೀನೇ, ನಾನು ನೋಡ್ಕೋತೀನಲ್ಲ. ಅಜಯ್ ಎರಡನೇ ಓವರ್ ಬೌಲಿಂಗ್ ಮಾಡ್ತಿದ್ದಾನೆ, ಸತ್ಯ ಔಟ್ ಆಗಿದ್ದಾನೆ ಅಂತ ಬಾಲಣ್ಣ ಕಾಲೇಜ್ ಟೀಮ್ ಆನಂದದಿಂದ ಕುಣಿತಾ ಇದ್ದಾರೆ. ಆದ್ರೆ ಅಂಪೈರ್ ಪೂರ್ಣ ನೋ ಬಾಲ್ ಕೊಟ್ಟಿದ್ದಾರೆ. ಮತ್ತೆ ಔಟ್ ಕೊಡ್ಲಿಲ್ಲ. ಸತ್ಯ ಅವರು ಓವರ್ ಹೊಡೆದಿದ್ದಾರೆ. ಫ್ರಂಟ್ ಫುಟ್ ಬಂದು ಆಡಿದ್ರೆ ಇದೇ ತರ ಲೆಗ್ ಎಂಪೆರಕ್ಸ್ ಹಾಕೋತೀವಿ. ಅವನ ಕೈಯಲ್ಲಿ ಲೆಗ್ ಮಾತ್ರ ಇರೋದು, ನನ್ನ ಕೈಯಲ್ಲಿ ಫುಲ್ ಬಾಡಿನೇ ಇದೆ. ಓಕೆ, ಕ್ರೀಸ್ ಆಡದೆ ಬ್ಯಾಕ್ ಫುಟ್ ಆಡು. ಹತ್ತು ಓವರ್ 2 ವಿಕೆಟ್ಸ್ 85 ರನ್. ಸೇರ್ಕೊಂಡು ಮೋಸ ಆಡ್ತಾ ಇದಾರೆ ಕಣೋ. ವಾಕ್ ಓವರ್ ಕೊಟ್ಬಿಡೋಣ. ಕಮಾನ್, ಲೆಟ್ಸ್ ನಾಟ್ ಗಿವ್ ಅಪ್. ಕಮಾನ್ ಬಾಯ್. 20 ಓವರ್ ಅಲ್ಲಿ 152 ರನ್ ಗಳಿಸಿದ ಇಸುಕು ತೋಟ ಟೀಮ್. ಬಾಲಣ್ಣ ಕಾಲೇಜ್ ಟೀಮ್ ಟಾರ್ಗೆಟ್ 153. ಅಣ್ಣ, ಮ್ಯಾಚ್ ಆದ್ಮೇಲೆ ಗೊತ್ತಾಗುತ್ತೆ ಅವ್ನ್ ಸಪೋರ್ಟ್ ಮಾಡಿದ್ದು ನಮ್ ಹುಡುಗರಿಗೆ ಅಂತ. ಅಸೂಯೆಯಿಂದ ಸಾಯ್ತಾನಣ. ಪೂರ್ಣ, 50 ರನ್ ಹೊಡೆಯಕ್ ಆಗದೆ ಇರೋ ನಮ್ಮ ಹತ್ರನೇ 150 ರನ್ ಹೊಡೆಸಿದ್ಯಾ? ಅವ್ರನ್ನ 10 ಓವರ್ ಅಲ್ಲಿ ಆಲ್ ಔಟ್ ಮಾಡು, ಪಾರ್ಟಿ ಮಾಡೋಣ. ಬಾಲಣ್ಣ ಕಾಲೇಜ್ ಟೀಮ್ ಕಿರಣ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ನಿಮ್ ಗೇಮ್ ನೀವ್ ಆಡಿ ಈ ಮ್ಯಾಚ್ ನ ನೀವೇ ಗೆಲ್ತೀರಾ. ಗೋಪ್ಲೆ. ರಾಜೇಶ್ ಬೌಲಿಂಗ್ ಮಾಡ್ತಿದ್ದಾನೆ, ಕಿರಣ್ ಶಾಟ್ ಹೊಡ್ತಿದ್ದಾನೆ.
ಸಿಕ್ಸ್. ಬಾಲಣ್ಣ ಕಾಲೇಜ್ ಟೀಮ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಬ್ಯಾಟ್ಸ್ಮನ್ ಅಂತ ಸ್ಕೋರ್ ಬೋರ್ಡ್ ಅನ್ನ 4-6 ಹೊಡೆದೇ ತುಂಬಿಸ್ತಾ ಇದ್ದಾರೆ. ಪೂರ್ಣ, ಔಟ್ ಕೊಡದೆ ಯಾಕೆ ಸೈಲೆಂಟ್ ಆಗಿದ್ಯಾ? ನಾವಿಬ್ರು ಸೇರಿ ಚೀಟಿಂಗ್ ಮಾಡ್ತಿದೀವಿ ಅಂತ ಹೊರಗಡೆ ಅವರು ಗೊತ್ತಾಗ್ಬಿಟ್ಟಿದೆ. ಒಂದ್ 5 ಓವರ್ ಸುಮ್ನೆ ಇರೋಣ. 5 ಓವರ್ ಅಲ್ವಾ, ಬಿಡೋಣ. ಓಕೆ ಬಾಯ್ಸ್, ಕಮ್ ಆನ್ ಕಮ್ ಆನ್. ಬಾಲಣ್ಣ ಕಾಲೇಜ್ ಟೀಮ್ ಬ್ಯಾಟ್ಸ್ಮನ್ ಇಬ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಇಲ್ಲಿವರೆಗೂ ಒಂದೇ ಒಂದು ವಿಕೆಟ್ ಕೂಡ ಬಿದ್ದಿಲ್ಲ. ಬಾಲಣ್ಣ ಕಾಲೇಜ್ ಟೀಮ್ ಒಂದು ವಿಕೆಟ್ ಕಳ್ಕೊಳ್ದೆ 15 ಓವರ್ ಅಲ್ಲಿ 136 ರನ್ ಗಳಿಸಿದ್ದಾರೆ. ಟಾಕ್ ಇನ್ನು ಹಾಗೆ ಇದೆ ಕಣ, ನನ್ನೇನ್ ಮಾಡು ಅಂತೀಯ? ಲಾಸ್ಟ್ 5 ಓವರ್ ಅಲ್ಲಿ ನೋಡ್ಕೊಳ್ಳೋಣ. ಓಪನರ್ಸ್ ಇಬ್ರು ಒಳ್ಳೆ ಪಾರ್ಟ್ನರ್ಶಿಪ್ ಇಂದ 4-6 ಹೊಡಿತ ಟಾರ್ಗೆಟ್ ನ ಚೇಸ್ ಮಾಡ್ತಿದ್ದಾರೆ. ಬಾಲಣ್ಣ ಕಾಲೇಜ್ ಟೀಮ್ ಒಂದು ವಿಕೆಟ್ ಕಳ್ಕೊಂಡೆ, ಈಸಿಯಾಗಿ ಟಾರ್ಗೆಟ್ ನ ಚೇಸ್ ಮಾಡಿ ಈ ಟೂರ್ನಮೆಂಟ್ ಅಲ್ಲಿ ವಿನ್ ಆಗಿ ಕಪ್ ಗೆದ್ದಿದ್ದಾರೆ. ನಮ್ಮ ಹತ್ರ ದುಡ್ಡು ತಗೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ಯಾ? ಅವ್ರ ಹತ್ರ ದುಡ್ಡು ತಗೊಂಡಿದ್ಯಾ? ನಿನ್ ಬಗ್ಗೆ ಭೂಷಣ್ ಹತ್ರ ಹೇಳಿದ್ರೆ ನೀನು ಯಾರೋ ನೀನು ಅಂಪೈರ್ ನ ಚೀಟಿಂಗ್ ಮಾಡಕ್ ಕೇಳ್ತಿದ್ಯಾ? ಮ್ಯಾನೇಜ್ಮೆಂಟ್ ಅಣ್ಣ, ಅವ್ನು ಯಾರೋ ದೊಡ್ಡ ಹುಚ್ಚ ಅನ್ಸುತ್ತೆ, ಸಡನ್ ಆಗಿ ಪಾರ್ಟಿ ಬದಲಾಯಿಸಿದ್ದಾರೆ. ಭಯ್ಯ ಏನ್ ಭಯ್ಯ, ಸ್ಟಾರ್ಟಿಂಗ್ ಅವ್ರಿಗೆ ಸಪೋರ್ಟ್ ಮಾಡಿ ಸಡನ್ ಆಗಿ ನಮ್ ಕಡೆ ಬಂದ್ಬಿಟ್ರಿ. ಟೂರ್ನಮೆಂಟ್ ಪೂರ್ತಿ ಅಂಪೈರ್ ಗೆ ಲಂಚ ಕೊಟ್ಟು ಫೈನಲ್ ಗೆ ಬರ್ತಾರೆ ನನ್ ಮಕ್ಕಳು. ನಿಮ್ಮಂತ ಸಿನ್ಸಿಯರ್ ಪ್ಲೇಯರ್ ಮುಂದೆ ಆ ಬೇವರ್ಸಿ ನನ್ ಮಕ್ಕಳು ಗೆಲ್ಲಬಾರ್ದು, ಅದಕ್ಕೆ ಅವ್ರ ಹತ್ರ ತಗೊಂಡು ನಿಮ್ಮನ್ನ ಗೆಲ್ಲಿಸ್ತೆ. ಭಯ್ಯ ನೀವು ನಮ್ನ ಗೆಲ್ಸಿದ್ರಲ್ವಾ, ಅದಕ್ಕೆ ಒಂದ್ ಚಿಕ್ಕ ಪಾರ್ಟಿ ಕೊಡೋಣ ಅಂತ. ಸ್ಟೂಡೆಂಟ್ಸ್ ಅಲ್ವೇನ್ರು, ನಿಮ್ ಹತ್ರ ದುಡ್ಡು ಎಲ್ಲಿಂದಿರುತ್ತೆ? ಪರವಾಗಿಲ್ಲ ಪರವಾಗಿಲ್ಲ ಭಯ್ಯ, ನಿಮ್ಗೇನ್ ಬೇಕು ಹೇಳಿ. ತಾಜ್ ಹೋಟೆಲ್ ಅಲ್ಲಿ ರೂಮ್ ಬುಕ್ ಮಾಡ್ತೀಯಾ? ಏಳೇಳು ಮಗುವೇ, ಕಷ್ಟವಿಹುದು ಇಂದು ದಾರಿ ತುಂಬ. ನೀ ಹಾಡು ಕೋಗಿಲೆ, ಬೆಳಗಾಗಿಹುದು ಇಂದು ಕಾಣಿಸದೆ. ನಿನಗೆಲ್ಲ ಸರಿಸಾಟಿ ಗೆಲ್ಲುವ ಕಷ್ಟದ ಕಡಲಾದಾಟಿ ನಿಲ್ಲು ನೀ ಒಡೆಯ. ಕಣ್ಣಾರೆ ಕಂಡ ಕನಸು ಒಡೆದ ಚೂರಾಯ್ತು, ಹೃದಯದ ಮಾತು ಹೇಗೆ ನಾಣಿಸಲಿ. ನೀ ಇಲ್ಲದೆ ಬದುಕಲ ಕ್ಷಮಿಸು ಉಳಿಸು ನನ್ನ. ಸಚಿನ್ ನೀಗ ಸೆಂಚುರಿ ಹೊಡಿಬೇಕು ಕಣೋ, ಅಕ್ತರ್ಗೆ ಹಾಗೆ ಬೆಂಕಿಲಿ ಸುಟ್ಟಂಗಾಗುತ್ತೆ ನೋಡು 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 ಈಗ ನೋಡು. ಡ್ರಾವಿಡ್ ಇಂದ ಸ್ಟ್ರೈಕ್ ಕೊಡ್ತಾ ಇಲ್ಲ ಅದ್ರೆ ಎಸ್ 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 ಅದು ನೋಡು ಈಗ ನೋಡು ಈಗ ನೋಡು. ಸೂಪರ್ ಕಣೋ. ಸಚಿನ್ ಸೆಂಚುರಿ ಹೊಡಿಯೋವರೆಗೂ ಇಲ್ಲಿಂದ ಕದಲ್ದೆ ಅನ್ಕೋ, ಸಾಯಿಸ್ಬಿಡ್ತೀನಿ. ಸಚಿನ್ ಸೆಂಚುರಿ ಹೊಡಿಯಕ್ಕೂ ನಾನ್ ಬಾತ್ರೂಮ್ಗೆ ಹೋಗೋಕ್ಕೂ ಏನೋ ಸಂಬಂಧ? ಸಂಬಂಧ ಇದೆ. ಮೊನ್ನೆ ಏನಾಯ್ತು ಆಸ್ಟ್ರೇಲಿಯಾ ಮ್ಯಾಚ್ ಅಲ್ಲಿ ಹೇಳು? ವೈಡ್ ಬಾಲ್ ಆಡಕ್ ಹೋಗಿ ಔಟ್ ಆದೆ, ಎಲ್ಲ ನಿನ್ನಿಂದಲೇ. ಥೂ, ನನ್ ಮಗನೇ. ಸೆಂಟಿಮೆಂಟ್ಸ್ ತಪ್ಪು ಅಂತ ಪ್ರೂವ್ ಮಾಡ್ತೀನ. ಏ ಬೇಡ ಬೇಡ, ಹೋಗ್ಬೇಡ ಕಣೋ, ಹೋಗ್ಬೇಡ. ಏ ನಿಂತ್ಕೋ ನಿಂತ್ಕೋ. ಏ ಶಿಟ್, ಏ ಅಲ್ಲ ನನ್ನ ಮಗನೇ. 2 ನಿಮಿಷ ತಡ್ಕೊಳಕ್ ಆಗಲ್ವಾ ನಿನಗೆ? ಎಷ್ಟು ದೇಶಭಕ್ತಿ ಇಲ್ವೇನ ನಿಂಗೆ? ನೀನ್ ಭಾರತೀಯ ನನ್ನ ಹಾಕ್ರೋ ಇವನ್ಗೆ ಸರಿ ಹಾಕ್ರೋ ಬಿಡ್ಬೇಡ್ರೋ. ನಿಮಗ್ ನೈಟ್ ಡ್ಯೂಟಿ ಅಲ್ವಾಪ, ನಿಮ್ ಜೊತೆ ಡೇ ಅಂಡ್ ನೈಟ್ ಮ್ಯಾಚ್ ಆಡೋಣ ಅಂತ 24 ಗಂಟೆ ಆ ಕೆಲ್ಸಕ್ಕೆ ಬರೋದು. ಕ್ರಿಕೆಟ್ ಆಡೋದು ನೋಡೋದು ಬಿಟ್ಟು ಬೇರೆ ಕೆಲಸ ಇಲ್ವೇನ ನಿಮ್ಗೆ? ನನಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಅಪ್ಪ. ನನಗೂ ಬಾಕ್ಸಿಂಗ್ ಅಂದ್ರೆ ಬಹಳ ಇಷ್ಟ ಅಪ್ಪ. ಆದ್ರೆ ಅದನ್ನ ಬಿಟ್ಟು ಕೆಲ್ಸಕ್ಕೆ ಸೇರಿರ್ಲಿಲ್ಲ ಅಂದ್ರೆ ನೀನ್ ಇವತ್ತು ರೋಡ್ ಅಲ್ಲಿ ಇರ್ತಿದ್ದೆ. ನನಗೂ ಕೆಲಸ ಸಿಗುತ್ತೆ ಅಂಕಲ್. ಓ, ನೀವ್ ಓದಿರೋ ಓದಿಗೆ
ಟೆನ್ತ್ ಸ್ಟ್ಯಾಂಡರ್ಡ್ ಪಾಸ್ ಆಗಕ್ಕಾಗದೆ ಕೆಲ್ಸಕ್ ಬಾರದವ್ರೆಲ್ಲ ಐಟಿಐ ಜಾಯ್ನ್ ಆಗಿದ್ದೀರಾ. ಇವ್ನ ಎಲೆಕ್ಟ್ರಿಕಲ್, ನಿನ್ ಕಾರ್ಪೆಂಟ್ರು. ಅಂಕಲ್, ಐ ಎಮ್ ಎ ಗುಡ್ ಫಿಟ್ಟರ್. ತಿಳಿದೆ ಕೇಳ್ತೀನಿ, ನಿನ್ ವಯಸ್ಸೇನು, ಈ ಹುಡುಗರ ಜೊತೆ ನಿನಗೇನ್ ಕೆಲಸ? ಒಳ್ಳೇದು ಕೆಟ್ಟದ್ದು ಹೇಳೋಕ್ ಬೇಕಲ್ವಾ ಅಂಕಲ್? ತಗೊಂಡೋಡಿತೀನಿ. ಅಲ್ ನೋಡು, ಆ ಮಹಾತಾಯಿ ನನ್ ಮಗನಿಗೆ ಒಂದು ಏಟು ಬಿಳಬಾರ್ದಂತ ಸಾಯೋಕ್ಕಿಂತ ಮುಂಚೆ ಮಾತ್ ತಗೊಂಡಿದ್ದಾಳೆ. ಇಲ್ಲಾಂದ್ರೆ ನನಗ್ ಬರೋ ಕೋಪಕ್ಕೆ ಟ್ರಾನ್ಸ್ಫಾರ್ಮರ್ ಅಲ್ಲಿ ಬೆಂಕಿ ಹತ್ಕೋತು. ಇಲ್ಲಿ ನೋಡಿ, ಏನು ಸರಿಯಾಗಿ ಸೀರಿಯಲ್ ನೋಡೋ ಟೈಮಲ್ಲಿ ಕರೆಂಟ್ ಹೊಟ್ಟೋಯ್ತು. ಸ್ವಲ್ಪ ಲೈನ್ ಮ್ಯಾನ್ಗೆ ಫೋನ್ ಮಾಡಿ ಏನಾಯ್ತು ಅಂತ ನೋಡ್ರಿ. ಅವನ್ ಎಲ್ಲಿರ್ತಾನೆ ಮಾಧವಿ ಅವರೇ? ಒಂದ್ ಕ್ವಾರ್ಟರ್ ಕುಡ್ದು ಎಲ್ಲೋ ಬಿದ್ದಿರ್ತಾನೆ. ಅದಕ್ಕೆ ಅಲ್ವಾ ಹೇಳ್ತಾ ಇರೋದು, ಸ್ವಲ್ಪ ಲೈನ್ ಮ್ಯಾನ್ಗೆ ಫೋನ್ ಮಾಡಿ ಕರೀರಿ ಅಂತ. ಸುಮ್ನೆ ರೀ, ನಾನು ದಿನ ಇದ್ದಿದ್ದೆ ಬಿಡ, ನೀನ್ ನೋಡ ಅದೇನು. ಸುಮ್ನೆ ಇರು. ನಿನಗೆ ಯಾಕೋ ಬೇಕಿದ್ದು, ಏನಾದ್ರೂ ಆಗ್ಬಾರ್ದಾದ್ರೆ? ಅಯ್ಯೋ ಮಾಡ್ಲಿ ಸರ್, ನಿಮ್ಮ ಅವ್ನು ಐಐಟಿ ಎಲೆಕ್ಟ್ರಿಕಲ್ ಅಲ್ವಾ, ಮಾಡಿದ್ರೆ ತಾನೇ ಗೊತ್ತಾಗದ ಅವ್ನು ಏನ್ ಓದಿದಾನೆ ಅಂತ. ಅರ್ಜೆಂಟ್ ಆಗಿ ಮುರಾರಿಗೆ ಮುಸ್ಕಾಕಿ ಸಾಯಿಸ್ಬೇಕು ಕಂಡ್ರ. ಅಪ್ಪ ಪೂರ್ಣ ಅವ್ರೆ, ಯಾವ್ದಕ್ಕೂ ನಿಮ್ ಮನೆ ದೇವ್ರನ್ನ ನೆನೆಸ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಮತ್ತೆ ನಿನ್ನ ನೋಡ್ತೀವೋ ಇಲ್ವೋ. ಸುಮ್ನೆ ಜಗಳ ಮಾಡ್ಬೇಡಿ. ಏನೇ ಬೆಳಿಗ್ಗೆ ಎದ್ರೆ ಎಂತ ಮಾತಾಡ್ತಾನೆ ಗೊತ್ತಾ ಅವನು? ಈ ಕಾಲೋನಿಲಿ ಯೂಸ್ಲೆಸ್ ಫೆಲೋ ಅವನು. ಅಮ್ಮ ಕರೆಂಟ್ ಬಂತು. ಮುಖ ಬಾಡೋಯ್ತ ಒಂದು. ಥ್ಯಾಂಕ್ಸ್ ಅಪ್ಪ, ಕಾಲೋನಿಗೆ ನಿನ್ನಂತ ಒಂದು ಹುಡುಗ ಇರ್ಬೇಕು ನೋಡು. ನನ್ ತರ ಹುಡುಗನು ಆಂಟಿ. ಏನ್ ಇವನ್ಗೆ ಅವಾರ್ಡ್ ಕೊಡ್ತೀಯ ಹಂಗೆ? ಇವನೇನ್ ಕರೆಂಟ್ ಕಂಡು ಹಿಡಿದು ಬಿಟ್ಟಿದಾನ? ನಡಿ ಒಳಗಡೆ. ಅಂದ್ರೆ ಈಗ ಏನಂತೀಯ? ಕ್ರಿಕೆಟ್ ಕಡೆನೆ ಹೋಗ್ತೀನಿ ಅಂತೀಯ? ಒಂದ್ ವರ್ಷ ಟೈಮ್ ಕೊಡ್ತೀನಿ ನಿನಗೆ. ಅಷ್ಟರಲ್ಲಿ ನೀನ್ ಸಚಿನ್ ಆಗ್ತೀಯೋ ಸೋಂಬೇರಿ ಆಗ್ತೀಯೋ ನನಗ್ ಬೇಕಿಲ್ಲ. ಓಕೆಪ್ಪ. ಆದ್ರೆ ಒಂದ್ ವರ್ಷದಲ್ಲಿ ಐಟಿಐ ಸಬ್ಜೆಕ್ಟ್ಸ್ ಎಲ್ಲ ಮುಗಿಸ್ಲಿಲ್ಲ ಅಂದ್ರೆ ಆಗೋಗ್ಬಿಡುತ್ತೆ ಅಪ್ಪ. ಗ್ಯಾಂಗ್ ಮ್ಯಾನ್ ಕೆಲ್ಸಕ್ಕೆ ಅಪ್ಲೈ ಮಾಡಿಸ್ಬಿಡ್ತೀನಿ. ಸರಿಯಪ್ಪ, ಮಂಡಿ ಊರ್ಸಿ ಕೆಲಸ ಮಾಡಿಸ್ತೀನಿ. ನೀವು ಹೇಗಂತೀರೋ ಹಾಗೆಪ್ಪ, ನಿಮ್ ಮಾತೆ ಫೈನಲ್. ನೀವ್ ಹೇಗೆ ಹೇಳ್ತಿರೋ ಹಾಗೆ. ಹುಚ್ಚು ಬಿಟ್ಟೋಗುತ್ತೆ. ಥ್ಯಾಂಕ್ಸ್ ಅಪ್ಪ. ಏ, ನಾಳೆಯಿಂದ ಗ್ರೌಂಡ್ ಅಲ್ಲಿ ಬಿಟ್ರೆ ಬೇರೆ ಎಲ್ಲೂ ಕಾಣಿಸ್ಕೋಬಾರ್ದು ನಾವು, ಸರಿನಾ? ಅಷ್ಟೇ. ಸೂರ್ಯನ ಕರೆದು ಆಟವ ಆಡೋಣ, ಜಗ 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 ಜಗವನ್ನಿಂದು ನಾವು ಗೆಲ್ಲೋಣ. ಮನಸ್ಸಿದ್ದರೆ ಮಾರ್ಗವು ಎಂದೆಂದು, ಹೋ ಮನಸ್ಸಿದ್ದರೆ ಗೆಲುವು ಎಂದೆಂದು. ಎಲ್ಲ ಎಲ್ಲೆಯ ಮೀರುವ ಫ್ರೀಡಂ ಇದೆ. ಚಲ್ 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 ಚಲ್, ಬೇಗ ಬೇಗ ಆಡುವ ನಾವು ಮಾಯ. ಈ ಲೋಕದಿ ಗೆಲುವು ಎಂದೆಂದು ನಿಂದಯ್ಯ, ಓಟ ಇರಲಿ ಕೊನೆವರೆಗೂ ಹೇ ಮಾಯ. ಆ ಓಟದಿ ಗೆಲುವು ಎಂದೆಂದು ನಿಂದಯ್ಯ, ದಗ 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 ಸೂರ್ಯನ ಕರೆದು ಆಟವ ಆಡೋಣ, ಜಗ 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 ಜಗವನ್ನಿಂದು ನಾವು ಗೆಲ್ಲೋಣ. ನಿನ್ನ ಲೈಫಿನಲ್ಲಿ ಮೇಲು ಕೀಳು ಬೇಡವೋ, ನಿನ್ನಲ್ಲಿ ಇರುವ ಪ್ರತಿಭೆ ಬೆಳೆಸುತ್ತಾ ಬೆಳೆಯುತ್ತಿರು. ಗಡಿಯಾರವ ನೋಡಲೇ ಬೇಡ, ಮುನ್ನುಗ್ಗು ನೀನೆಂದು. ಸಮಯವ ನೀ ಕಳೆಯದೆ ಬಾಳು, ಸಾರ್ಥಕವು ಎಂದೆಂದು. ಈ ಸಂಗತಿಯ ಎಸ್ಸತ್ತಿ ಹೇಳಿದ್ದೀನಿ ಆಗಲೇ, ಹೊಡಿಬೇಡ ಅಂತ. ಎಷ್ಟು ಜನ ಹಾಕೋತಿರೋ? ಇದು ಫ್ರೆಶ್. ಏ ಬಾ ಮಗ, ಡಾಕ್ಟರ್ಸ್ ಕಣೋ. ಅಲ್ಲ ಕಣೋ, ನೇವಿ ಪೊಲೀಸ್. ಸಾರಿ ಸರ್. ಕೃಷ್ಣ ನಾಯಕ, ಗಾಡಿ ಚಲ್ರಾ ಸರ್. ಹಲೋ ಪೊಲೀಸ್. ಬಾಲ್ ಕೌನರೇತು, ಬಾಲ್ ಕೊಡ್ರಿ.
ನೋಡ್ಕೊಂಡಾಡಿ, ನೀವೇ ನೋಡ್ಕೊಂಡ್ ಡ್ರೈವ್ ಮಾಡಿ ಸರ್. ಜಾಕ್ಸನ್ ತರ ಸ್ಟೆಪ್ ಹಾಕಿ ತೆಂಡೂಲ್ಕರ್ ಸ್ಟಿಕ್ಕರ್ ಅನ್ನು ಹ್ಯಾಟಲ್ಲಿ ಅಂಟಿಸ್ಕೋ. ಕೂಲಿಂಗ್ ಗ್ಲಾಸ್ ಹಾಕುತ್ತಾ ಕಾಲರ್ ಎಗರುತ್ತಾ ಟ್ರೆಂಡಿಯ ನಾವು ಇಂದು ಊರೆಲ್ಲ ಸುತ್ತೋಣ. ಕನಸಲ್ಲ ಬುನಿನ್ನದೆ ನನಸಾಗಿ ಹೋಗಲೆ. ಈ ಲೈಫಿನ ಪುಟದಲ್ಲಿ ಕಷ್ಟದ ಪದದಿ ಸಾಧನೆ ಶೀರ್ಷಿಕೆ ಬರೆ. ಬೇಗ ಬೇಗ ಆಡುವ ನಾವು ಮಾಯ, ಈ ಲೋಕದ ಗೆಲುವು ಎಲ್ದೆಲ್ದು ನಿಂದಲ್ಲ. ಓಟಾಗಿರಲಿ ಕೊನೆವರೆಗೂ ಹೇ ಮಾಯ, ಆ ಓಟದ ಗೆಲುವು ಎಂದೆಂದು ನಿಂದಯ್ಯ. ತಗ 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 ಸೂರ್ಯನ ಕರೆದು ಆಟವ ಆಡೋಣ. ಜಗ ಜಗ ಜಗವನ್ನಿಂದು ನಾವು ಗೆಲ್ಲೋಣ. ಓಟಾಗಿರಲಿ ಕೊನೆವರೆಗೂ ಹೇ ಮಾಯ, ಓಟದ ಗೆಲುವು ಎಂದೆಂದು ನಿಂದಯ್ಯ. ಅಯ್ಯೋ ಟಿಫನ್ ಏನ್ ಮಾಡಿದ್ಯಾ? ಉಪ್ಪಿಟ್ಟು ಮಾಡಿದೀನಿ, ತಿನ್ಬಿಟ್ಟು ಊರ್ ತಿರುಗು. ಬೇರೆ ಏನಾದ್ರೂ ಕಲ್ತ್ಕೋಬಹುದಲ್ಲ ಡೈಲಿ ಉಪ್ಪಿಟ್ಟು ಉಪ್ಪಿಟ್ಟು. ಬೆಂದ್ಮೇಲೆ ಎರಡು ದೋಸೆ ಹಾಕ್ತೀನಿ, ಸರಿ ಹೋಗುತ್ತೆ. ಜಗನ್ನಾಥ್ ಅವ್ರೆ, ಮೊದ್ಲು ಎಂಜಿನ್ ಆಫ್ ಮಾಡಿ. ನಿಮ್ಗೊಂದ್ ಸೀಕ್ರೆಟ್ ಹೇಳ್ತೀನಿ, ನಿಮ್ ಮಗ ಎಣ್ಣೆ ಸಿಗರೇಟು ಎಲ್ಲ ಚಟನು ಬೆಳೆಸ್ಕೊಂಡಿದ್ದಾನೆ. ಹಾಗಾ? ಹೋಗ್ಲಿ, ಬಿಟ್ಬಿಡಿ ಸರ್. ಬಿಡ್ಬೇಕಾ ಸರ್? ಅವನಿಗೆ ಕುಡಿಯೋ ಅಭ್ಯಾಸ ಇದೆ ಅಂತ ನನಗ್ ಗೊತ್ತು ಅಂತ ಅವನಿಗೆ ಗೊತ್ತಾಯ್ತು ಅನ್ಕೊಳ್ಳಿ, ನಾಳೆ ನನ್ ಮುಂದೆ ಕುಡಿತಾನೆ, ಎಷ್ಟು ಅಸಹ್ಯವಾಗಿರುತ್ತೆ ಸರ್. ಆ ತಂದೆ ಅನ್ನೋ ಭಯ ನಾವೇ ಹುಷಾರಾಗಿ ಕಾಪಾಡ್ಕೋಬೇಕು ಸರ್. ನನಗ್ ಗೊತ್ತು ಅಂತ ಅವನಿಗೆ ಹೇಳ್ಬೇಡಿ ಸರ್, ಪ್ಲೀಸ್. ಇಂಥ ಫಾದರ್ಸ್ ಕೂಡ ಇದಾರ? ಇರ್ರೆಸ್ಪಾನ್ಸಿಬಲ್ ಫಾದರ್, ಇಡಿಯಟ್ ಸನ್. ಹೆಸರೇನು ಅಂತ? ಕನಕರಾಜು ಅಂತ. ಐಟಿ ಫಿಟ್ಟರ್ ಮಾಡಿ ನಿಲ್ಸ್ಬಿಟ್ಟವಣ, ರೈಲ್ವೇಸ್ ಅಲ್ಲಿ ಕೆಲಸ ಕೊಡ್ತೀನಿ ಅಂತ ಸೀನ್ ಅಣ್ಣ ಅಂದ್ರು. ಯಾಕೋ ಇಷ್ಟು ಲೇಟಾಗಿ ಹೇಳ್ತಾ ಇದೀಯ, ಈ ವರ್ಷ ರೈಲ್ವೆ ಪೋಸ್ಟ್ಗಳೆಲ್ಲ ಫುಲ್ ಆಗ್ಬಿಟ್ಟಿದ್ಯಲ್ಲ. ಅದು ಅಲ್ಲದೆ ಕೆಳಗಡೆಯಿಂದ ಮ್ಯಾನೇಜರ್ ಪೋಸ್ಟ್ವರೆಗೂ ನೋಡ್ಕೋಬೇಕು. ಹುಡುಗನ್ ನೋಡಿದ್ರೆ ಜೆನ್ಯೂನ್ ಆಗಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿರೋ ತರ ಇದ್ದಾನೆ. ಎಷ್ಟಾಗುತ್ತೆ ಅಣ್ಣ? ಅಂದ್ರೆ 3 ಲಕ್ಷದವರೆಗೂ ಆಗುತ್ತೆ. 1 ಲಕ್ಷ ಕೊಡ್ತೀನಿ ಅಣ್ಣ. ಅಂದ್ರೆ ಇನ್ನು 2 ಲಕ್ಷ ನನ್ನೇ ಹಾಕು ಅಂತೀಯ ಅಲ್ವಾ? ಒಳ್ಳೆಯವ್ರು ಸಿಕ್ಕಿದ್ರೆ ಸಾಕು, ಬೋಳಿಸ್ಬಿಡ್ತೀರಾ. ಸರಿ, 2 ದಿನದಲ್ಲಿ ಭುವನೇಶ್ವರ ಹೋಗ್ತಿದ್ದೀನಿ, ಎಲ್ಲ ಮಾತಾಡಿ ಸೆಟ್ ಮಾಡಿ. 1 ಲಕ್ಷ ಇವನು ಕೊಟ್ಬಿಡು. ದುಡ್ಡು ಕೊಟ್ಬಿಡ್ತೀನಿ ಅಣ್ಣ. ಹೇ ಹೇ ಹೇ, ಕೂತ್ಕೋ ಕೂತ್ಕೋ. ಹಾ, ಕೆಲಸ ಆಯ್ತು ತಮ್ಮ. ಅಣ್ಣ ನಮಸ್ತೆ. ಹಾ, ಏ ಗಣೇಶ, ನಾಳೆ RK ಬೀಚ್ MP ರ್ಯಾಲಿಗೆ ಹುಡುಗರೆಲ್ಲ ರೆಡಿ ಅಲ್ವಾ? ಎಲ್ಲ ಓಕೆ ಅಣ್ಣ. ಆ ರೈಲ್ವೆ ನ್ಯೂ ಕಾಲೋನಿ ಹುಡುಗರೇ ಬರಲ್ಲ ಅಂತ ಹೇಳ್ತಿದ್ದಾರೆ. ಏನೋ, ಯಾಕೆ? ಆ ಕೋಚ್ ಇನ್ನು ರೈಲ್ವೆ ಪ್ಲೇಸ್ಮೆಂಟ್ ಮಾಡಿಸ್ತೀನಿ ಅಂತ ಎಲ್ಲ ಹುಡುಗನು ಡೈವರ್ಟ್ ಮಾಡ್ತಾ ಇದ್ದಾನೆ. ಅದೆಲ್ಲ ಕಣೋ, ಅವ್ರಿಗೆಲ್ಲ ಕ್ರಿಕೆಟ್ ಕಿಟ್ ಕೊಡಿ, ಬಿರಿಯಾನಿ ಹಂಚಿ, ಎಲ್ರು ಒಟ್ಟಿಗೆ ಕರ್ಕೊಂಡು ಹೋಗೋಣ. ಸರಿ ಅಣ್ಣ. ನಿನ್ಗೆ ಅರ್ಥ ಆಯ್ತು ಅಲ್ವಾ, ನಮ್ಮ MP ಅಣ್ಣಂಗೆ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋತಾರೆ. ನಾಳೆ ನಿಮ್ಮ ಬಗ್ಗೆ ಎಲ್ಲ ಮಾತಾಡಬೇಕು, ಕೆಲಸ ಸೆಟ್ ಮಾಡಬೇಕು, ಮತ್ತೆ ಹುಷಾರಾಗಿ ನೋಡ್ಕೊಳ್ಳಿ. ಹಾಗೆ ಆಗಲಿ. ಏ ಬರ್ತೀನಿ. ಓಕೆ ಕಣ. ಏನ್ರೋ, ವಾಲ್ ಟೈಮ್ಸ್ ಗ್ರೌಂಡ್ ಅಲ್ಲಿ ನೀವು ಕಾಲೋನಿ ಹುಡುಗರು ಹೊಡೆದಾಡ್ಕೊಂಡ್ರಂತೆ? ನಾನು ಹೇಳ್ತಾನೆ ಇದ್ದೀನಣ್ಣ, ಅವ್ರ ಜೊತೆ ಮ್ಯಾಚ್ ಬೇಡ ಅಂತ. ಆ ಗಣೇಶ ಅಣ್ಣ, ಬಾಲ್ ಬಾಲ್ಗೂ ಚೀಟಿಂಗ್ ಮಾಡ್ತಾ ಇದ್ದಾನೆ, ಅದಕ್ಕೆ ಅವನ ಮೇಲೆ ತಿರುಗಿ ಬಿದ್ದು. ಬಾಯ್ ಮುಚ್ಚು. ಅಲ್ಲ, ರೌಡಿಗಳ ಜೊತೆ ನಿಮ್ದೇನೋ ಮ್ಯಾಚು? ರೈಲ್ವೆ ಟೀಮಿಗೆ ಆಡ್ಬೇಕು ಅಂತ ಇಲ್ವಾ? ಸೆಲೆಕ್ಷನ್ಗೆ ಟ್ರಯಲ್ ನಡೀತಾ ಇದೆ, ಹತ್ತಿರದಲ್ಲೇ ಡಿಸ್ಟ್ರಿಕ್ಟ್ ಲೆವೆಲ್ ಇದೆ, ಝೋನಲ್ ಮ್ಯಾಚ್ ಬೇರೆ ಇದೆ. ಚೆನ್ನಾಗಾಡಿ ಈಸ್ಟ್ ಕೋಚ್ಗೆ ಸೆಲೆಕ್ಟ್ ಆದ್ರೆ ಒಂದೇ ಸರಿ ರೈಲ್ವೆ ಜಾಬ್, ಇಂಡಿಯನ್ ರೈಲ್ವೆ ಕ್ರಿಕೆಟ್ ಟೀಮ್ ಅಲ್ಲಿ ಪ್ಲೇಸ್. ನೀವೇನೋ ಪ್ರೊಸೆಸ್ ಹೇಳ್ತಿದ್ದೀರಾ, ಆಚೆ 3 ಲಕ್ಷ ಕೊಟ್ರೆ ಕೆಲ್ಸನೇ ಆಗೋಗುತ್ತಂತೆ. ಯಾರೋ ಯಾರು ಹೇಳ್ತಾ ಇರೋದು? ಆಭೂಷಣ ಜನಗಳ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಆ ಲಾಡ್ಜ್ ಅಲ್ಲಿ ವ್ಯವಹಾರ ಮಾಡ್ತಿದ್ದಾನೆ. ಕೆಲ್ಸ ಆಗೋಗುತ್ತಂತೆ ಕೆಲ್ಸ. ಸಾರಿ ಅಣ್ಣ, ಇನ್ನೊಂದ್ಸಲ ಅವ್ರ ಜೊತೆ ಆಡಲ್ಲ. ಸರಿ ಬಿಡು, ನಾಡಿದ್ದು ಇಂಟರ್ ಸರ್ವಿಸಸ್ ಕಾಂಪಿಟೇಷನ್ ಅಲ್ಲಿ ನೇವಿ ಟೀಮ್ ಜೊತೆ ಮ್ಯಾಚ್ ಇದೆ. ಸ್ಟ್ರಾಂಗ್ ಟೀಮ್, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಗೋ. ಬಂದ್ರೋ ಫನಿ ಅಣ್ಣ, ನಾಡಿದ್ ಮ್ಯಾಚ್ಗೆ ಸಬರೀಶ್ ಬರ್ತಾ ಇಲ್ಲ. ಬರ್ತಿದ್ರು ಇನ್ನೊಬ್ಬ ಒಳ್ಳೆ ಪ್ಲೇಯರ್ ಇದ್ದಾನೆ. ಸರಿ, ನೀನ್ ನೋಡ್ಕೋ. ಓಕೆ ಅಣ್ಣ. ಅಣ್ಣ, ಏನು? ಅದೇ ಈ ಸಲ ರೈಲ್ವೆ ಟೀಮ್ ಸೆಲೆಕ್ಷನ್ಗೋಸ್ಕರ ನಿಮ್ಮ ಹತ್ರ ಟ್ರೈನಿಂಗ್ ತಗೊಳ್ಳೋಣ ಅಂತ. ಆಲ್ರೆಡಿ ತುಂಬಾ ಜನ ಪ್ಲೇಯರ್ಸ್ ಇದಾರೆ ಅಣ್ಣ. ಚೆನ್ನಾಗಾಡ್ತೀನಿ ಅಣ್ಣ, ಪ್ಲೀಸ್. ಬೇಕಾದ್ರೆ ಯಾರನ್ನಾರು ಕೇಳಿ ಅಣ್ಣ, ಇವ್ನು ಹೊಡೆದ್ರೆ 6-4. ನೆಕ್ಸ್ಟ್ ಟೈಮ್ ನೋಡೋಣ, ನಿನಗಿನ್ನೂ ಏಜ್ ಇದೆಯಲ್ಲ ಅಣ್ಣ. ಲಾಸ್ಟ್ ಇಯರ್ ಕೂಡ ಹೀಗೆ ಹೇಳಿದ್ರೆ ಏನೋ ಒಂದು ಮಾಡಿ ಚಾನ್ಸ್ ಕೊಡಿ ಪ್ಲೀಸ್. ಐ ಆಮ್ ಹೆಲ್ಪ್ಲೆಸ್. ನೆಕ್ಸ್ಟ್ ಇಯರ್ ನೋಡೋಣ ಅಣ್ಣ. ಏನು, ನಾಡಿದ್ದು ನೇವಿ ಟೀಮ್ ಜೊತೆ ಆಡ್ಬೇಕು ಅನ್ಕೊಂಡಿದ್ದೀರಾ? ಹೌದು ಭಯ್ಯ, ಹೌದು. ಕ್ಯಾಪ್ಟನ್ ನಮ್ಮವನೇ, ಒಂದ್ ಮಾತು ಹೇಳ್ತೀನಿ, ಟೀಮ್ ಅಲ್ಲಿ ಸೇರಿಸ್ಕೊಂತಾನೆ. ತುಂಬಾ ಥ್ಯಾಂಕ್ಸ್ ಭಯ್ಯ, ಥ್ಯಾಂಕ್ಸ್. ಒಂದ್ 2,000 ಕೊಡು, ಆಡ್ಬೇಕು ಅಂದ್ರೆ ಕೊಡು, ಇಲ್ಲಾಂದ್ರೆ ಬೇಡ. ನಾಳೆ ಸಿಗೋಣ. 2,000 ಇವನ್ ಮಕ್ಕ ನೋಡ್ತಿದ್ದಂಗೆ ಗೊತ್ತಾಯ್ತು, ಇಲ್ಲೂ ಕೊಡೋ ಲಂಚನಾ?
ಬೆಳಗ್ಗೆ ಬೆಳಗ್ಗೆ ಏನೋ ಪೂರ್ಣ ಇದು, ಅದರಲ್ಲೂ ದೊಡ್ಡ ಶಿಪ್ ಬರೋ ಟೈಮು, ಗಾರ್ಡ್ಸ್ ಜಾಸ್ತಿ ಇರ್ತಾರೆ, 2000ಕ್ಕೋಸ್ಕರ ಇಷ್ಟೊಂದು ರಿಸ್ಕ್ ಬೇಕಾ? ನಾವೇನ್ ಶಿಪ್ನೇ ಕದೀತಾ ಇದೀವ, ಏನೋ ಸ್ವಲ್ಪ ಕಾಪರು ಸ್ವಲ್ಪ ಸಲ್ಫರು, ಕ್ರಿಕೆಟ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಫ್ರೆಂಡ್ಶಿಪ್ಗೋಸ್ಕರ ಮಾಡ್ತೀವಿ ಬಿಡು, ಫ್ರೀ ಆಗಿ ಬಂದ್ರೆ ಏನ್ ಬೇಕಿದ್ರು ಮಾಡ್ಬೋದು, ಪರವಾಗಿಲ್ಲ. ಏನಿದೆಯೋ ಈ ಬಾಕ್ಸ್ಗಳಲ್ಲಿ, ಕಾಪರ್ ಕಣ ಇಟ್ಕೊಳ್ಳೋ. ಏಯ್ ನಿಲ್ಲಿಸ್ರೋ, ಈ ಸಲ್ಫರು ಸೋಡಾ ಏನ್ರೋ ಕದ್ರೆ ಅಂಬಾರಿನೇ ಕದಿಬೇಕು. ಏನು ನಿನ್ ಗೋಳು, ಸುಮ್ನಿರೋ. ಕಂಟೈನರ್ ಕದ್ಯಣ. ಏಯ್ ಹುಚ್ಚಿಡ್ದಿದ್ಯಾ, ದೊಡ್ಡ ಕೇಸ್ ಸುಮ್ನಿರೋ. ಲೈಫ್ ಅಲ್ಲಿ ರಿಸ್ಕ್ ಇಲ್ದೆ ರಸ್ಕು ಸಿಗಲ್ಲ ಮಿಸ್ಟರ್ ಜಾಂಟಿ, ನನ್ ಮಾತನ್ ಕೇಳ್ರೋ. ಒಂದೇ ಒಂದ್ ಡಬ್ಬ, 4 ಜನ ಸೆಟ್ಲ್ ಆಗ್ಬೋದು. ಏ ಓಪನ್ ಆಯ್ತು, ಒಳಗಡೆ ಏನಿದ್ಯೋ. ಏ ನಿಲ್ಲ, ಮೊನ್ನೆ ನಿಮ್ಮ ಅಪ್ಪ ಏನ ಹೇಳಿದ್ರು? ಏನಂದ್ರು? ನಾಳೆ ನೀನು ಸೆಟಲ್, ನಿಮ್ಮಪ್ಪ ಸೈಲೆಂಟ್. ಏಯ್ ಹಿಡ್ಕೊಳ, ಸೈಡ್ ಲಕ್ಕಿ ಹ್ಯಾಂಡ್ ಇದು, 50% ಅಂದೆ. ಇಷ್ಟು ಖಾಲಿ ಆಗಿದೆಯಲ್ಲೋ. ಏನಂದ್ಯೋ, ನಿಮ್ದೇನು ಲಕ್ಕಿ ಹ್ಯಾಂಡ್? ಈ ಕಡೆ ಯಾರಾದ್ರೂ ಬಂದಿದ್ ನೋಡಿದ್ಯಾ? ನಹಿ. ಪೊಲೀಸ್ ಗಳಿ ಹಿಡ್ಕೊಡೋಣ ಅನ್ಕೊಂಡಿದ್ಯಾ? ಹೋಗು. चोर मेरा कैमरा लेके भाग रहा है, उसको पकड़ो. ಕ್ಯಾಮ್ರಾ ಕಳ್ದೋಯ್ತು ಅಂತ ಅಷ್ಟು ಈಸಿಯಾಗಿ ಹೇಗೆ ಹೇಳ್ತಿದ್ಯಾ ಅಂಶು? ವಾಟ್ ಡಿಡ್ ಯು ಗೋ ಟು ದ ಹಾರ್ಬರ್? ಜಸ್ಟ್ ಅ ಕ್ಯಾಮ್ರಾ ಮಾಮ್, ವೈ ಆರ್ ಯು ಶೌಟಿಂಗ್ ಅಟ್ ಮೀ? ಅವಳ ಬರ್ಡೇಗೆ ಅಂತ US ಇಂದ ಎಷ್ಟು ಪ್ರೀತಿಯಿಂದ ಕ್ಯಾಮ್ರಾ ತಂದಿದ್ದೆ, ಅವಳಿಗೆ ಸ್ವಲ್ಪ ಕೂಡ ಕನ್ಸರ್ನ್ ಇಲ್ಲ ರೀತು. ಐಸಾ ನಹೀ ಹೈ ಸಂಜು, ಮೈನೆ ಕಹಾ ಥಾ ಮೇರೆ ಬರ್ಡೇ ಸೆಲೆಬ್ರೇಟ್ ಕರೋ, ಮೈನೆ ಕಹಾ ಥಾ ಮೇರೆ ಲಿಯೆ ಕ್ಯಾಮ್ರಾ ಲಾವ್. ಶಟ್ ಅಪ್ ಅಂಶು, ಡೋಂಟ್ ಟೇಕ್ ಪೀಪಲ್ ಫಾರ್ ಗ್ರಾಂಟೆಡ್. ಓಕೆ ಮಾಮ್, ಶೀ ಇಸ್ ಟೇಕಿಂಗ್ ಮೀ ಫಾರ್ ಗ್ರಾಂಟೆಡ್. ನೋ, ಶೀ ಇಸ್ ನಾಟ್ ಟೇಕಿಂಗ್ ಯು ಫಾರ್ ಗ್ರಾಂಟೆಡ್. ಅಂಶು, ಸ್ಟಾಪ್ ಬೀಯಿಂಗ್ ರೂಡ್ ಟು ಮೈ ಮಾಮ್, ಅವ್ರಿಗೆ ಹರ್ಟ್ ಆಗುತ್ತೆ. ಗುಡೆ, ಐ ಆಮ್ ಸೋ ಸಾರಿ ಸಂಜನಾ. ಲುಕ್ ವಾಟ್ ಡಿಡ್ ಯುವರ್ ಡಾಟರ್ ಹ್ಯಾಸ್ ಡನ್. ಏನು, ಬ್ರೇಕ್ಫಾಸ್ಟ್ ಮಾಡಿಲ್ವಾ? ಬ್ರೇಕ್ಫಾಸ್ಟ್ ಬಗ್ಗೆ ಅಲ್ಲ, ಇಟ್ಸ್ ಅಬೌಟ್ ಸಂಜನಾಸ್ ಕ್ಯಾಮ್ರಾ. ಶಿ ಲಾಸ್ಟ್ ದ ಕ್ಯಾಮ್ರಾ, ನೌ ಶಿ ಇಸ್ ಇನ್ಸಲ್ಟಿಂಗ್ ಹರ್. ಇವಾಗಲೇ ಹೀಗಂದ್ರೆ ನಾಳೆ ಕುನಾಲಿಗೆ ಮದ್ವೆ ಆದ್ರೆ ಅವಳು ಮತ್ತೆ ಕೇಳ್ತಾಳೆ. ಆಮೇಲೆ ಲುಕ್, ಶಿ ಸ್ಟ್ಯಾಂಡಿಂಗ್ ದೇ, ಸಮಜಾಯಿ ಉಸೆ ಕಿ ಹೌ ಟು ಟ್ರೀಟ್ ಪೀಪಲ್.
ಏನಾಯ್ತಮ್ಮ? ಡ್ಯಾಡ್, ಸಂಜನಾ ಆಂಟಿ ಈಸ್ ಇರಿಟೇಟಿಂಗ್. ತಪ್ಪು, ಹಾಗೆ ಹೇಳಬಾರ್ದು. ಅವ್ರು ನಮ್ಮ ವೆಲ್ವಿಷರ್ಸ್. ಅಂಶು, ಯು ಆರ್ ಅ ನೇವಿ ಆಫೀಸರ್ಸ್ ಡಾಟರ್. ಪೀಪಲ್ ಲುಕ್ ಅಪ್ ಟು ಯು, ರೈಟ್? ಯು ಶುಡ್ ಬಿ ಅವೇರ್ ಆಫ್ ವಾಟ್ ಯು ಟಾಕ್, ವಾಟ್ ಯು ಬಿಹೇವ್, ವಾಟ್ ಯು ಡೂ. ದ ವರ್ಲ್ಡ್ ಸೇಲ್ಸ್ ಆನ್ ಡಿಸಿಪ್ಲಿನ್. ರೈಟ್, ಗೋ ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್. ಮಧು, ಅಂಶು ಕೆ ಬರ್ಡೇ ಪಾರ್ಟಿ ಕಾ ಪ್ರಿಪರೇಷನ್ಸ್ ಕೈಸೆ ಚಲ್ ರಹಾ ಹೈ? ಪಾರ್ಟ್ನರ್ಶಿಪ್ ಇದ್ರೆ ಹೊಡಿಬೋದು ಕಣೋ. ನಾನ್ ಸ್ಟ್ರೈಕ್ ನಾನಿರ್ತೀನಿ. ಏನ್ರೋ ಬೌಲಿಂಗು? ಏನು ಆ ನೇವಿ ಟೀಮ್ ನೋಡಿದ ತಕ್ಷಣ ಭಯ ಬಿದ್ರಾ? ನಮ್ ಬ್ಯಾಟಿಂಗ್ ಇದೆಯಲ್ವಣ್ಣ, ನಮ್ ರೈಲ್ವೆ ಟೀಮ್ ಏನು ಅಂತ ತೋರಿಸ್ತೀವಣ್ಣ ಅವ್ರಿಗೆ. ಫಸ್ಟ್ 5 ಓವರ್ಸ್ ಅಲ್ಲಿ 50 ಇರಬೇಕು. 70 ಇದ್ರೆ ಬೆಟರ್ ಅಲ್ವಾಣ? ಅಂದ್ರೆ ಹೊಸ ಬಾಲು ಸ್ವಲ್ಪ ಬೇಗ ಸ್ಕೋರ್ ಮಾಡಿದ್ರೆ ಒಳ್ಳೇದಲ್ವಾಣ? ಹೇಯ್ ಬೈ ಮಚ್ಚ, ಪೂರ ಟೀಮ್ ಕೂದ ಸೋರ್ ಮೇ ಆಲ್ ಔಟ್ ಕರೋಂಗೆ. ಓಕೆ ಕಾಮನ್ ಬಾಯ್ಸ್, ಲೆಟ್ಸ್ ಡೂ ಇಟ್. ಹೇ ಕಿಶೋರ್, ಬರ ಬರ, ಬಾಲ್ 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 ಬರ. ಓಕೆ ಓಕೆ, ಸಿಂಗಲ್ ಕಣ. ನೆಕ್ಸ್ಟ್ ನಾನು ಹೋಗ್ಲಾ ಕೋಚ್? ಇವಾಗಲೇ ಬ್ಯಾಟಿಂಗ್ ಬೇಕೇನೋ ಸುಮ್ನಿರ. ಅವನೇನೋ ಬೇರೆ ಕೇಳ್ದಂಗೆ ಫೀಲ್ ಆಗ್ತಾವನಲ್ಲ, ಬ್ಯಾಟಿಂಗ್ ತಾನೇ ಕೇಳಿದ್ದು. ಏ ಬರ ಸಿಂಗಲ್ ಬರಲಿ, ಬಾಬಾ ಈ ಕಡೆ ಬಾ. ಏ ಓಡು, ಏನು ನೀನು? ಏ ನಾನು ಹೇಳಿದ್ವಣ್ಣ ಸಿಂಗಲ್ ಅಂತ. ಆ ಚಲ್ಪತಿನ ಸ್ವಲ್ಪ ಸ್ಪೀಡಾಗಿ ಆಡಕ್ಕೆ ಹೇಳು ಕೋಚ್, ಅಲ್ಲಿ ಓವರ್ ಮುಗಿತಾ ಇದೆ. ಹೌದು ಕಣೋ, ಬೌಲಿಂಗ್ ತುಂಬಾ ಟಫ್ ಆಗಿದೆ. ಎರಡು ಕೋಟ್ ಹೇಳಿದ್ರೆ ಅದೇ ಲೂಸ್ ಆಗುತ್ತೆ. ತುಂಬಾ ಸ್ಲೋ ಆಡ್ತಿದ್ದಾರೆ ಕೋಚ್. ಶಿವ ನೀನು ಹೋಗ್ಲಿ, ನಾನು ಹೋಗ್ಲ. ಆ ಬೌಲಿಂಗ್ ಈಗ ಅವ್ರು ಆಡಲ್ಲ ಕೋಚ್. ಸರಿ, ಬ್ಯಾಟ್ ಕಟ್ಕೋ. ಥ್ಯಾಂಕ್ ಯು ಕೋಚ್, ಥ್ಯಾಂಕ್ ಯು. ಬಾಯ್ಸ್ ಕಮ್ ಆನ್, ಟ್ರೈ ಮಾಡಿ. ನಾವು ಮ್ಯಾಚ್ ಹೆಂಗೋ ಸೋತೋಗ್ತೀವಿ, ನಾನು ಹಾಫ್ ಸೆಂಚುರಿ ಮಾಡ್ಕೊಂತೀನಿ, ಸಿಂಗಲ್ ತಗೊಂಡು ಸ್ಟ್ರೈಕ್ ಕೊಡು. ಸರಿನಾ? ಟೀಮ್ ಗೆಲ್ಬೇಕಾದ್ರೆ ಸೆಂಚುರಿ ಏನಕ್ಕೆ ಭಯ? 6 ಓವರ್ಗೆ 106 ದೊಡ್ಡ ಮ್ಯಾಟರ್ ಅಲ್ಲ. ನಾವು ಇಬ್ರು ಸೇರಿದ್ರೆ ಹೊಡೆದ್ವಿ ಅನ್ಕೊಳ್ಳಿ. ಏನು ಅನ್ಕೊಳ್ಳೋದು, ಎಕ್ಸ್ಟ್ರಾ ಮಾತು ಬೇಡ, ಮುಚ್ಕೊಂಡು ಸಿಂಗಲ್ ಕೊಡು, ಇಲ್ಲಾಂದ್ರೆ ನೆಕ್ಸ್ಟ್ ಮ್ಯಾಚ್ ಇರಲ್ಲ. ಹೋಗು, ವಾಪಸ್ ಹೋಗು. ಹುಡುಗ ಆಡ್ತಾನೆ ಗುರು ಗುರು, ಇರಿ, ಆಡ್ತಾನೆ, ಚೆನ್ನಾಗಿ ಆಡ್ತಾನೆ. ಅದೇನ್ ಆಡ್ತಾನೆ ನೀನೇ ನೋಡ್ಕೋ. ಅಂಶು, ವಾಟ್ ಹ್ಯಾಪನ್? ಕುನಾಲ್, ಹಾರ್ಬರ್ ಅಲ್ಲಿ ನನ್ನ ಕ್ಯಾಮ್ರಾ ಕಿತ್ಕೊಂಡು ಹೋಗಿದ್ದು ಇವನೇ. ಜಾಸ್ತಿ ಪೊಗ್ರು, ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ. ಅವನ್ ಮುಖ ಕಿತ್ತು ಹೋಗ್ಬೇಕು. ಕಾಡೆಟ್, ಹಾ.
ಕೇಳಿಸ್ತಾ ಇದೀಯಾ? ಬಾರೋ, ನಡೆಯೋ, ಹಾಸ್ಪಿಟ್ಲ್ಗೆ ಹೋಗೋಣ. ಹುಷಾರಾಗಿದೀಯಾ? ನಿಧಾನ, ಹುಷಾರು ಕಣೋ. ನಾನು ಆಡ್ತೀನಿ. ಆಡ್ತೀಯಾ? ನಾನು ಆಡ್ತೀನಿ. ನೋಡ್ಕೊಂಡು ನಾನು ಆಡ್ತೀನಿ. ಏ ಪೂರ್ಣ, ಇವಾಗಾದ್ರೂ ಸರಿ ಸರಿ ಪೂರ್ಣ ಸರಿ. ಒಂದ್ ನಿಮಿಷ ಕಣ. ಏಯ್ ನಿಂತ್ಕ, ನನ್ ಮುಖ ಹೊಡೆದಾಕ ಕೇಳಿದ್ಯಾ? ಹೌದು, ನೀನ್ ಮಾಡಿರೋ ಕೆಲ್ಸಕ್ಕೆ ಆಕ್ಚುಲಿ ನಿನ್ ಕೈ ಕಾಲ್ ತೆಗಿಬೇಕಾಗಿತ್ತು. ನಿನಗ್ ನನ್ ಕೈ ಕಾಲ್ ಬೇಕಾ ಕ್ಯಾಮರಾ ಬೇಕಾ? ನನಗ್ ನನ್ ಕ್ಯಾಮ್ರಾ ಬೇಕು. ನಿನ್ ಸೆಕ್ಯೂರಿಟಿ ಹತ್ರ ಕೊಟ್ಟಿದ್ದೀನಿ, ಹೋಗ್ ತಗೋ. ನನಗ್ ಏಟೆಲ್ಲ ದೊಡ್ಡ ವಿಷಯ ಅಲ್ಲ, ಆದ್ರೆ ಇದನ್ ಮಾತ್ರ ಲೈಫ್ ಲಾಂಗ್ ನೆನಪಿಟ್ಕೋತೀನಿ. ಎಕ್ಸ್ಕ್ಯೂಸ್ ಮೀ, ಕಿಸ್ನೇ ಆಕೋ ಕ್ಯಾಮ್ರಾ ಹಾಕಿದ್ಯಾ? ಹಾ ಮೇಡಮ್. ಲೇಲೋ ಮೇಡಮ್, ಸುಬಾಯಕ್ ಬಂದ ಹಾಕಿದ್ಯಾ ಅತ್ತ? ಅಂಶು ಬೇಟಿ, ಸಬ್ ಠೀಕ್ ಹೇ? ಸಬ್ ಠೀಕ್ ಹೇ ಅಂಕಲ್, ಥ್ಯಾಂಕ್ ಯು. ಏನೋ, ಎಲ್ಲಿಗೆ? ಜಾಂಟಿ ಮನೆಗೆ ಕಂಬೈನ್ ಸ್ಟಡಿ ಮಾಡಕ್ಕೆ. ಓದೋ ಮುಖನಾ ಇದು? ಸ್ವಲ್ಪ ಈ ಕಡೆ ತಿರುಗು. ಏನು ಅದು? ಗಾಳಿಪಟ್ಟೆ ಹಿಡ್ಕೊಳಕ್ ಹೋಗ್ಬೇಕಾದ್ರೆ ಗೋಡೆಗೆ ತಾಗಿ ಸಗಣಿಲಿ ಬಿದ್ಯಾ? ಸುಳ್ಳು ಹೇಳಿದ್ರು ನಂಬೋ ತರ ಇರ್ಬೇಕಣೋ. ಡಾಕ್ಟರ್ ಹತ್ರ ಹೋಗಿದ್ಯಾ? ಹ್ಮ್. ಏನಂದ? ಗಾಯ ಒಣಗ್ಬೇಕಂದ್ರೆ ಮಟನ್ ಜಾಸ್ತಿ ತಿನ್ಬೇಕಂತೆ. ನಾನ್ ವೆಜ್ಗೋಸ್ಕರ ಎಷ್ಟು ಕೀಳ್ಮಟ್ಟಕ್ಕಾದ್ರೆ ಇಳಿತಿಯಲ್ಲ ನೀನು. ಹೋಗ್ಲಿ ಆ ಮಸ್ತನ್, ನಿನ್ ಫ್ರೆಂಡ್ ಎಲ್ಲ ಒಂದೆರಡು ಪೀಸ್ ಜಾಸ್ತಿ ಹಾಕಂತ ಹೇಳು. ತಲೆ ಮಾಂಸ ಬೋಟಿ ಲಿವರು ಸಪ್ರೇಟ್ ಸಪ್ರೇಟ್ ಹೊಡಿಸ್ತೀನಿ. ಅದು ಇನ್ನೊಂದು ನೂರು ಕೊಡು. ಗೆಟಿನ್, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಓಕೆ ಓಕೆ. ಕುನಾಲ್, ತುಂಬ ಪ್ಲೀಸ್ ಬಾಹರ್ ವೇಟ್ ಕೊಡು. ಕ್ಯೂ 5 ಮಿನಿಟ್ ಹ್ಯಾವ್ ಟು ಸೀ ಸಾರಿ ಟು ಹಿಮ್. ಸಮಥಿಂಗ್ ಇಸ್ ರಾಂಗ್ ವಿತ್ ಯು. ವಾಟ್ ಇಸ್ ದಿಸ್? ಮಟನ್ ಪೀಸಸ್. ಎಸಿ ಕಾರ್ ಅಲ್ವಾ, ವಾಸನೆ ಬರುತ್ತೆ. ಸ್ವಲ್ಪ ಇಟ್ಕೋತೀಯಾ? ಥ್ಯಾಂಕ್ಸ್. ಅಂಶು ಅಂಶು ಅಂಶು, ಐ ಆಮ್ ಸಾರಿ. ಬಹಳ ದರ್ದ್ ಹೋ ರೇ. ಏನು ನೋವಾಗ್ತಿದ್ಯಾ? ಪರವಾಗಿಲ್ಲ, ಇದೆಲ್ಲ ನನಗೆ ಮಾಮೂಲಿ. ಕ್ಯಾಮ್ರಾ ಯಾಕೆ ವಾಪಸ್ ಕೊಟ್ಟೆ? ಅದು ನಿನಗೆ ತುಂಬಾ ಇಂಪಾರ್ಟೆಂಟ್ ಅನಿಸ್ತು. ಇಟ್ಸ್ ಅ ಟಿಂಟೆಡ್ ಗ್ಲಾಸ್, ಹಿ ಕಾಂಟ್ ಸೀ ಅಸ್. ತುಮಾರಾ ಘರ್ ಕಹಾ ಹೈ ಇದರ್? ಇದರ್ ಉದರ್. ಸೊ ಟುಮಾರೋ ಈವ್ನಿಂಗ್ ನೇವಿ ಶಿಪ್ ಡೆಕ್ ಅಲ್ಲಿ ನಮ್ ಡ್ಯಾಡಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಯು ಕಮ್. ನನ್ನ ಬರಕ್ ಬಿಡ್ತಾರ? ಬರ್ಬೇಕು ಅನ್ಕೊಂಡ್ರೆ ಹೇಗಾದ್ರೂ ಬರ್ಬಹುದು. ಬಾಯ್ ಬಾಯ್. ಮಟನ್ ಇಲ್ಲಿ ಕುತ್ತ ಕುತ್ತಾನೆ ಖಾಲಿಯ. ಓ ಪರವಾಗಿಲ್ಲ ಬಿಡು, ಇವತ್ತು ವೆಜ್ ತಿಂತೀನಿ. ಡಿಸ್ಗಸ್ಟಿಂಗ್ ಫೆಲೋ. ಬಾಯ್ ಬಾಯ್. ಓ ಕ
ಕಣ್ಣಿನ ಭಾಷೆ ತಿಳಿಯುವುದೇ ಮನಸ್ಸಿನ ಮಾತು. ಏನು ಮಗ, ಶಿಪ್ಪಲ್ಲಿ ಬರ್ತ್ಡೇ ಪಾರ್ಟಿ ಅಂದ್ರೆ ಅವ್ರ ಫ್ಯಾಮಿಲಿ ರಿಚ್ ಇರ್ಬೇಕಣು. ಹಾಯ್. ಹಾಯ್ ಶಿಪ್ಪು, ಲೈಟ್ಸ್ ಬಹುತ್ ಅಚ್ಚಾ ಹೈ. ಮೈ ಅಚ್ಚಿ ನಹಿ ಲಗ್ ರಹಿ? ಹಾಂ, ಬಹುತ್ 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 ಅಚ್ಚಾ ಹೈ. ಓಕೆ. ಹಾಂ, ಮೇರಾ ದೋಸ್ತಾನಾ? ಪೂರ್ಣ ದೋಸ್ತಾನಾ ನಹಿ, ಫ್ರೆಂಡ್ ಕೋ ದೋಸ್ತ್ ಕಹೆ. ದೋಸ್ತ್ ದೋಸ್ತ್. ಡ್ರಿಂಕ್ಸ್, ವೇಟರ್ ಡ್ರಿಂಕ್ಸ್ ಪ್ಲೀಸ್. ಥ್ಯಾಂಕ್ ಯು. Hello, he navy police enu illi. Hi BP, how are you? Hope your friend is taking good care of you. Yeah dad. Anshu. Hello. Hi. Hi. Hi uncle. Have we met before? Illa uncle, yun 10th alli irbekadre state ge first bandida. Mostly paper alli nodirthira anse. Paper alli nodirthira? Alla alla. Illwa? Ell nodidini recently. ಕುನಾಲ್ ಕಾ ಫ್ರೆಂಡ್ ಡ್ಯಾಡಿ. ಹೇ ಕುನಾಲ್, ಎಲ್ಲಿ ಇದ್ದೆ? ನಿಮಗೋಸ್ಕರ ಹುಡುಕ್ತಿದ್ದೆ. ಇಷ್ಟೊತ್ತು ಹಾಯ್. ಓಕೆ, ನನ್ನ ಫ್ರೆಂಡ್. ಎಂಜಾಯ್. ಓಕೆ, ಥ್ಯಾಂಕ್ ಯು ಅಂಕಲ್. ಫ್ರೆಂಡ್ ಕೌನೆ ಅದು ಇಲ್ಲಿ ಊರ್ಕೋತಿಲ್ಲ. ಇದೆ ಶಿಪ್ ಅಲ್ಲಿ ನಮ್ಮ ಹುಡುಗನ ಬರ್ತ್ಡೇ ಮಾಡೋಣ ಅನ್ಕೊಂಡಿದ್ದೀವಿ. ಒಂದು ಅವರಿಗೆ ಎಷ್ಟು ಇಸ್ಕೊತಾರೆ? ಹೇಳಪ್ಪ ಪರವಾಗಿಲ್ಲ. ಅದೇನು? ನಿನಗೋಸ್ಕರ ಒಂದು ಗಿಫ್ಟ್ ಕೊಡೋಣ ಅಂತ ತಗೊಂಬಂದೆ. ಗಿಫ್ಟ್? ಶೋ ಮೀ. ಗ್ರೀಟಿಂಗ್ ಕಾರ್ಡ್. ಓ, ಸ್ಕೂಲ್ ಡೇಸ್ ಅಲ್ಲಿ ನಂಗೆ ತುಂಬಾ ಜನ ಕಾರ್ಡ್ ಕೊಟ್ಟಿದ್ರು. ಇದು ಮ್ಯೂಸಿಕಲ್ ಗ್ರೀಟಿಂಗ್ ಕಾರ್ಡ್. ಪ್ಲಸ್ ಒನ್ ಅಲ್ಲಿ ನನಗೆ ಐ ಥಿಂಕ್ ಮೂರೋ ನಾಲ್ಕು ಜನ ಮ್ಯೂಸಿಕಲ್ ಕಾರ್ಡ್ ಕೊಟ್ಟಿದ್ರು. ಇದು ನಾನೇ ತಯಾರು ಮಾಡಿದ್ದು. ಓ, ಸೈಂಟಿಸ್ಟ್ ಹಾ. ಶೋ. ಓಕೆ ಅಂಶು, ಕಮ್ ಹಿಯರ್. ಹಾ, ಕಮಿಂಗ್. ಐ ಜಸ್ಟ್ ಕಮ್ ಬ್ಯಾಕ್. ಓಕೆ. ಹಾ, ಅಂತ ಕೊಟ್ಬಿಟ್ಟ ಮಗ. ಅಂಶು, ಕಮ್ ಹಿಯರ್ ಒನ್ ಸೆಕೆಂಡ್. ಮೀಟ್ ಅನುರಾಗ್ ಅಂಕಲ್. ಕೆಳಗಿಟ್ಬಿಟ್ಲಲ್ಲ. ಹಲೋ ಅಂಕಲ್, ನೈಸ್ ಬಿಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಆ ಹುಡುಗಿ ಶಿಪ್ಪು, ನೀನ್ ಬೋಟು ಎಲ್ಲಿ ಸೆಟ್ ಆಗುತ್ತಾ? ಎರಡು ನೀರ್ ಮೇಲೆ ಹೋಗ್ಬೇಕಲ್ವೇನು? ಆಯ್ತು ಬಿಡಪ್ಪ. ಅಚ್ಚಲಕ್ತಾನ ದೇಖ್ನೆ ಮೇ ಆಸ್ ಪಾಸ್ ಕಭಿ. ಹೇ, ನಾ ಪ್ರೀತಿಲಿ ಬಿದ್ದಾಗ ಇಂದಿಗ ಸುಮಧುರ ಈ ಜಗವು. ನಾ ನಿನ್ನಲ್ಲೇ ಸರಿಯಾದೆ, ಓ ನಲ್ಲ ಪ್ರೀತಿಗೆ ಹೆಸರಾದೆ ಇಂದು ಮನಸೆ ಮನಸ ಕಾಡುವುದು ಪ್ರೀತಿ ಗುಂಗಲಿ ಕನಸ ಹೊತ್ತ ದಾರಿ ಪ್ರೀತಿ ಜೊತೆ. ಮಿಂಚು ಮಿಂಚಂತೆ ನೀನು ನನ್ನ ಕಾಡಿದೆ, ಸಂಚು ಮಾಡಿ ಹೃದಯ ಬರಿ ಕತ್ತೆ ಕೊಂಚ ಕೊಂಚವೇ ಮೌನ ಕರಗಿ ಹೋಯಿತೆ. ನೀನು ಮಾಟ ಮಾಡಿ ನನ್ನ ಕತ್ತೆಲ್ಲೋ ನಮ್ಮ ಮಾತೆ ಹಾಡಂತೆ ಹುಮ್ಮನಿ ಹರುಷರಿ ಪ್ರೇಮವೂ ಸಾಗಲಿ. ಆ ಪ್ರೇಮ ಸ್ವಪ್ನವೂ ಸತ್ಯವೂ ಸ್ವರ್ಗವಾದ ನಮ್ಮ ಒಡನಾಟ. ನಾ ಪ್ರೀತಿಲಿ ಬಿದ್ದಾಗ ಇಂದಿಗ ಹೊಸ ಥರ ಸಂಚಲನ.
ಮಾತಲ್ಲೇ ನಾನು ಸೋತು ಹೋದೆನು, ನನ್ನ ಒಳಗೆ ನಾನೇ ಕಾಣೆಯಾರೇನು. ನಿನ್ನ ದನಿಯಲ್ಲಿ ನಾನು ಹಾಡು ಹಾಡಾಗಿ ಸಾವಿರಾರು ರಾಗ ಹುಟ್ಟಿ ಬಂದಂತೆ, ಸಂತೋಷವೇ ಕಡೆ ಹೊಡೆದೆ, ಹತ್ತು ಬಾಲ್ ಕಳೆದೋಯ್ತು. ಬೀಚ್ ಒಳಗಡೆ? ಹೌದು. ಬಿಸಿ ಆಗಿದೆಯಲ್ಲ. ಏನ್ರಿ ಇನ್ನೊಂದ್ ನಾಲ್ಕು ಪೀಸ್ ರೀ. ಸರಿ ಸರಿ. ಪೂರ್ಣ, ವಾಟ್ ಇಸ್ ರೀ? ಇಲ್ಲೆಲ್ಲ ಹೆಂಡತಿ ಗಂಡನ್ನ ರೀ ಅಂತ ಕರೀತಾರೆ. ಹೆಂಡತಿ ಗಂಡನ್ನ ಹಸ್ಬೆಂಡ್ನ ವೈಫ್ ಕಾಲಿಂಗ್ ರೀ. ಓಕೆ ಬೈ ರೀ. ಪೂರ್ಣ ನಾಲ ಕೇಟ್ ಬಿದ್ರೆ ಇವನೇ ಸರಿ ಹೋಗ್ತಾನೆ. ಹೇ ಫನಿ, ಹಾಯ್ ಕಣು. ಏನ್ ಚಲಪತಿ ಈ ಟೈಮಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ? ಏನೋ, ನನ್ನ ತಮ್ಮನ್ನೇ ಸೈಟ್ ಹೊಡಿತಾ ಇದೆಯಂತೆ. ನಾನಾ? ಹೇಳಿದ ಮಾತು ಕೇಳ್ತಾನೆ ಇಲ್ವಂತೆ? ಏನ್ ಮಾತಾಡ್ತಿದ್ದೀರೋ? ನಾನು ಓಪನರ್ ಪ್ಲೇಸ್ ಕಿತ್ಕೊಂಡೆ ತಾನೇ ನೀನು? ಏ, ಕೋಚ್ ಹೇಳಿದ ಮಾತು ಕೇಳಿದೆ ಅಂದ್ರೆ ಕ್ಯಾಪ್ಟನ್ ಮಾತು ಕೇಳಿದ್ವೆ ನೀನು? ನೀನ್ ಯಾವ ಕ್ಯಾಪ್ಟನ್? ಒಬ್ಬನ ಪರವಾಗಿ ಮಾತಾಡ್ತಿದ್ಯಾ? ಜಾಸ್ತಿ ಮಾತಾಡ್ತಿದ್ಯೇನೋ. ಟೀಮಲ್ಲಿ ನಮ್ ನಮ್ಮ ಮಧ್ಯೆ ಸಾವಿರ ಇರುತ್ತೆ, ಮಧ್ಯದಲ್ಲಿ ನೀನ್ ಅವನಲ್ಲೇ. ಇವ್ ನನ್ ಜೊತೆ ಹುಟ್ಟಿರೋ ತಮ್ಮ ಕಣೋ. ನಂದೇ ಹೊಡಿತೀಯ? ಅಣ್ಣನ್ಗೆ ಹೊಡಿತೀಯನೋ ನೀನು? ಹೊಡಿತೀರೇನ್ರೋ? ಹೊಡಿತೀರೇನ್ರೋ? ನಂದೇ ಹೊಡಿತೀರಾ? ಮಗನೇ, ಓಕೆ ಬಾಯ್ಸ್, ಎಲ್ಲ ಸೆಟ್ ಆಗಿದೆಯಲ್ಲ, ಓಪನಿಂಗ್ ಯಾರೋಗ್ತಿದ್ರು ಪೂರ್ಣ. ಏಯ್, ನೀನೇನ್ ರೆಡಿ ಆಗಿಲ್ಲ ಇನ್ನ? ಆ ಚಲಪತಿ ಇದ್ರೆ ನನ್ ಮ್ಯಾಚ್ ಆಡಲ್ಲಣ್ಣ. ರಾತ್ರಿ ನನ್ನ ಹೊಡೆದ್ರು. ಏನೋ, ನಿಜನಾ? ಸುಳ್ಳು ಹೇಳ್ತಾವಣ. ಸರಿ ಸರಿ, ಮ್ಯಾಚ್ ಆದ್ಮೇಲೆ ಮಾತಾಡೋಣ, ಪ್ಯಾಡ್ ಕಟ್ಕೋ. ಈ ಮ್ಯಾಚ್ ಮಾತ್ರ ಅಲ್ಲ, ಅವನಿದ್ರೆ ನಾನು ಯಾವ ಮ್ಯಾಚು ಆಡಲ್ಲ. ನೋಡಿದ್ರಣ ಎಷ್ಟು ಕೊಬ್ಬಿಂದ ಮಾತಾಡ್ತಾವನವನು. ನನಗೆ ಮಾತ್ರ ಅಲ್ಲ ಅಣ್ಣ, ನಮ್ಮೆಲ್ಲರಿಗೂ ಬೇಜಾರಾಗಿದೆ ಇವನಿಂದ. ಬೇಕು ಅಂದ್ರೆ ಪಂಡಿನ ಕೇಳು, ಹೇಳ. ಹೌದು ಅಣ್ಣ, ಪಾರ್ಕ್ ಸೆಂಟರ್ ಎಲ್ಲರೂ ಹೇಳ್ತಾ ಇದ್ರು ಅಣ್ಣ, ಅವನಿಲ್ಲ ಅಂದ್ರೆ ಒಂದ್ ಮ್ಯಾಚ್ ನಾವು ಗೆಲ್ಲಲ್ವಂತೆ. ಯಾರು ಹೇಳಿದ್ರು? ಇಬ್ರು ಸೇರಿ ನಾಟಕಾಡ್ತಿದ್ರ? ಯಾರು ಹೇಳಿದ್ರು? ಹೇಳ್ದ ಹೇಳೋ. ಹೇಳಲಿಲ್ಲ ಅಣ್ಣ, ಆದ್ರೆ ಈಗ ಹೇಳ್ತಿದ್ದೀನಿ, ಈ ಟೀಮ್ ನನ್ನಿಂದನೇ ಗೆಲ್ತಾ ಇದೆ. ಸರಿ, ಹಾಗಾದ್ರೆ ಈ ಟೀಮ್ಗೆ ನೀನ್ ಬೇಕಾಗಿಲ್ಲ. ನಾನು ಈ ಟೀಮಿಗೆ ಬೇಡ ಅಂದ್ಮೇಲೆ ನನಗೂ ಈ ಟೀಮ್ ಬೇಡ. ಪೂರ್ಣ, ಲೇ ಬೇಡ ಕಣೋ, ಸೀನು ನಂಗೆ ಸಾರಿ ಕೇಳು. ಅಷ್ಟಕ್ಕೂ ಪ್ರಾಬ್ಲಮ್ ಅವ್ರ ಹತ್ರ ಅಲ್ವಲ್ಲ. ಅವಂದೇ ಕಣೋ ಪ್ರಾಬ್ಲಮ್, ತಪ್ಪು ಮಾಡಿದವ್ರನ್ನ ಬಿಟ್ಟು ನನ್ನ ಅನುಮಾನಿಸ್ತಾನಲ್ಲೋ. ಬಾರೋ ಜಾಂಡಿ ಹೋಗೋಣ. ಚಿಕ್ಕ ಗಲಾಟೆ ಕಣೋ, ಯಾಕೆ ದೊಡ್ಡದು ಮಾಡ್ತಿದ್ಯಾ? ಚಿಕ್ಕ ಗಲಾಟೆ, ಹೊರಗೆ ಬಿದ್ದಿದ್ದು ನಾನಲ್ವೇನೋ, ನೋವು ಕೂಡ ನಂಗೆ ಆಗುತ್ತೆ. ಲೇ ಪೂರ್ಣ, ಪೈದಿ ಎಲ್ಲ ಹೇಳ್ದ ಪೂರ್ಣ, ನೀವು ಕಾಲೋನಿ ಟೀಮಲ್ಲಿ ನೀನು ಆಡೋದೇ ಅವರ ಅದೃಷ್ಟ. ಮತ್ತೆ ನಮ್ಮ ವಾಲ್ಟರ್ ಟೂರ್ನಮೆಂಟಲ್ಲಿ ಸೋಲ್ತಾರೆ, ಮತ್ತೆ ಮನೆಗೆ ಹೋಗ್ತಾರೆ. ಪೂರ್ಣ ಆಡಿದ್ರೆ ಒಂದು ನೀವು ಕಾಲೋನಿ ಟೀಮೇನು, ಯಾವ ಟೀಮ್ ಆದರೂ ಗೆಲ್ಲುತ್ತೆ ಅಂತ ಇಡೀ ಊರಿಗೆ ಗೊತ್ತಾಗಿ ಹೋಗಿ ಮಾಡೋಣ. ನೀನೇನು ಫ್ರೀಯಾಗಿ ಆಡಬೇಡ, ಹುಡುಗರಿಗೆ ಮ್ಯಾಚ್ಗೆ ಇಷ್ಟು ಅಂತ ಕೊಡಿಸ್ತೀನಿ, ನೆಕ್ಸ್ಟ್ ಟೈಮಿಂದ ನಾನು ಹೇಳಿ ಟೀಮ್ ಗಾಡು. ಭೂಷಣ ಅಣ್ಣ ಗೊತ್ತಲ್ವಾ ನಿಂಗೆ, ಹೊರಗೆ ಹೋಗಿದ್ದಾರೆ, ಬರ್ತಿದ್ದಾಗೆ ಪರಿಚಯ ಮಾಡಿಸ್ತೀನಿ. ಅಣ್ಣಂಗೆ ಒಂದ್ಸರಿ ನೀನು ಇಷ್ಟ ಆಗ್ಬಿಟ್ರೆ ಅಣ್ಣ ನಿನ್ನ ಸಚಿನ್ ಮಾಡೋವರೆಗೂ ನಿದ್ರೆ ಹೋಗಲ್ಲ. ಬ್ರೋ ಡ್ರಿಂಕ್ಸ್ ಮಾಡು, ಮೊದಲು ಡ್ರಿಂಕ್ಸ್ ಮಾಡು, ನಿನ್ನ ಲೈಫ್ ಸ್ಟೈಲ್ ಪೂರ್ತಿ ಬದಲಾಗುತ್ತೆ. ಗಣೇಶ ಹೇಳೋ ಮಾತು ಕೇಳು. ಪೂರ್ಣ ಮೊದಲು ನೀನು ಕುಡಿ, ಕುಡಿಗೋ ಕುಡಿ, ತಗೋ ಕುಡಿಗುರು. ನಾವೆಲ್ಲ ನಾನು ಈ ಟೀಮಿಗೆ ಬೇಡ ಅಂದ್ಮೇಲೆ ನನಗೂ ಈ ಟೀಮ್ ಬೇಡ. ಯೋಚನೆ ಮಾಡ್ಬೇಡ, ಕುಡಿ. ಕುಡಿ ನಿಧಾನಕ್ಕೆ. ಏಯ್, ನೆನ್ನೆ ನಮ್ಮ ಹತ್ರ ದುಡ್ಡು ತಗೊಂಡು ಇವತ್ತು ಅವ್ರ ಜೊತೆ ಆಡ್ತಿದ್ಯಾ? ಏನ್ ಮಾಡು ಅಂತೀಯ? ನೀನೇನೋ 2,000 ಅಂದೆ, ಅವ್ರು 3,000 ಕೊಡ್ತೀನಿ ಅಂದ್ರು. ನೀನ್ ಜಾಸ್ತಿ ಕೊಡು, ಜರ್ಸಿ ಚೇಂಜ್ ಮಾಡ್ತಾನೆ.
ನೀತಿ ನಿಯತ್ತು ಇಲ್ಲ ಕಣೋ ನಿನಗೆ. ಥೂ ನನಗೇನೋ ಇದು ಸರಿಯಲ್ಲ ಅನ್ನಿಸ್ತಿದೆ ಗಣೇಶ್. ಏಯ್ ನೀನೇನು ಮನಸ್ಸಲ್ಲಿ ಇಟ್ಕೊಬಿಡ, ದೊಡ್ಡ ದೊಡ್ಡ ಪ್ಲೇಯರ್ಸ್ ಎಲ್ಲ ಹೀಗೆ ಬಂದಿರೋದು, ನೀನೇನು ತಲೆ ಕೆಡ್ಸ್ಕೊಬಿಡ, ಕೈ ಕೊಡು. ತಿನ್ನು ಹೇಳ್ತೀನಿ. ಹಾ ತಿನ್ನು. ಇಲ್ಲೇ ನುಂಗ್ಬೇಡ, ಇಲ್ಲಿಟ್ಕೋ. ಇವಾಗ ನೋಡು ನಿನ್ನ ಫೋಕಸ್ ಫುಲ್ ಬಾಲ್ ಮೇಲಿರುತ್ತೆ, ಹೋಗು. ಎಲ್ಲಿರ್ತೀಯೋ ಅಲ್ಲಿ ಗೆಲುವು ಕಣ, ತಗೋ ಇಟ್ಕೋ. ನೀನು ಮತ್ತೆ ತಂಗಿ ಹೊರಗಡೆ ಹೋಗಿ ಎಂಜಾಯ್ ಮಾಡಿ. ಬೇಡ. ಏಯ್ ನಿನ್ ಫ್ರೆಂಡು ಕಣೋ ನಾನು, ನನ್ನ ಹತ್ರನೇ ಸಂಕೋಚ ಪಡ್ತಿದ್ಯಲ್ಲ. ಆತರ ಏನಿಲ್ಲ ಗಣೇಶ್, ನೀನು ತಂಗಿ ಆರಾಮಾಗಿ ಹೊರಗಡೆ ಹೋಗಿ. ಹಾ ಬಾಯ್ ಬಾಯ್. ನನಗೆ ದೆವ್ವ ಅಂದ್ರೆ ತುಂಬಾ ಭಯ. ನನ್ ದೆವ್ವದ ಸಿನಿಮಾ ಯಾವತ್ತು ನೋಡಲ್ಲ. ನಮ್ಮ ದೆವ್ವ ಓ ಬೇಬಿ ದೇಖು ಬಹುತ್ ಚಲಾ ಗಯಾ, ಲವ್ ಸ್ಟೋರಿ ಭೀ ಹೈ. ಹೋಗ್ಬಿಡ್ತಾ ಹೋಗ್ಬಿಡ್ತಾ. ಏನಾಯ್ತು ಬಹುತ್? ಎಲ್ಲಿ? ಇದರ್ ನೀ ಉಧರ್. ಯಾರು? ಸಂಜನಾ ಆಂಟಿ. ಚಲೋ ಕಮ್ ಕಮ್ ಕಮ್. ಏನಾಯ್ತು? ಅಣ್ಣನ ಹತ್ರ ನಾನ್ ಮಾತಾಡ್ತೀನಿ. ಲೈ ಅಣ್ಣ, ನನ್ ಬರ್ಡೇಗೆ ಎಂಪಿ ಅಣ್ಣನ್ ಕರೆದಿದ್ದೀನಿ, ಏನು ತಪ್ಪಾಗ್ದಿರೋ ತರ. ಸರಿ ಅಣ್ಣ, ನಮ್ ಹುಡುಗರಿಗೂ ಹೇಳ್ತೀನಿ, ನಾನ್ ನೋಡ್ಕೋತೀನಿ. ರೈಟ್. ಪೂರ್ಣ, ಯಾರ ಹುಡುಗಿ? ಪೂರ್ಣನ್ ಗರ್ಲ್ ಫ್ರೆಂಡ್ ಅಣ್ಣ. ಪೂರ್ಣ ಯಾರು? ರೈಲ್ವೆ ಟೀಮಿಂದ ನಮ್ ಕಡೆ ಶಿಫ್ಟ್ ಆಗಿದ್ದಾನೆ, ಒಳ್ಳೆ ಪ್ಲೇಯರ್ ಅಣ್ಣ. ಅವ್ನ್ ಬಂದಾಗಿಂದ ನಾವ್ ಎಲ್ಲಾ ಮ್ಯಾಚು ಗೆದ್ದಿದೀವಿ. ಹೌದಣ್ಣ, ಚೆನ್ನಾಗ್ ಆಡ್ತಾನ ಅವನು. ನಮ್ಗಿಂತ ಓಡೋ ಕುದ್ರನೇ ಬೇಕು. ಎಲ್ರು ಸೇರಿಸ್ಕೊಡ್ರು, ಎಲ್ರು ಸೇರಿಸ್ಕೊಳಿ ಅಣ್ಣ. ಪೂರ್ಣ, ನಿನ್ ಜೊತೆ ನಾನ್ ಇರುವಾಗ ಯಾರಾದ್ರೂ ನೋಡ್ತಾರೆ ಅನ್ನೋ ಭಯ ನನಗಿರ್ಬಾರ್ದು. ಫೈಂಡ್ ಸಮ್ ಪ್ರೈವೇಟ್ ಸ್ಪೇಸ್. ಏನೋ ಫುಲ್ ಖುಷಿನಾ? ಏನ್ ಹೇಳ್ತಾ ಇದ್ಲು? ಏನಿಲ್ಲ, ಏನೋ ಪ್ರೈವೇಟ್ ಸ್ಪೇಸ್ ಬೇಕು ಅಂತಿದ್ದಾಳೆ. ಅಮ್ಮ ಪ್ರೈವೇಟ್ ಪ್ಲೇಸಾ? ನಿನ್ ರೂಮಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದಾಳೆ. ಏ ಚೀಚಿ, ಅವಳು ಆ ಟೈಪ್ ಅಲ್ಲ. ನಾರ್ತ್ ಇಂಡಿಯನ್ ಹುಡುಗಿ ಕಣೋ, ಒಂದಲ್ಲ ಎರಡು ಸಲ ಕ್ರಾಸ್ ಚೆಕ್ ಮಾಡ್ತಾರೆ, ಒಂದೇ ಸರಿ ಓಕೆ ಆಯ್ತು ಅನ್ಕೋ ಮದ್ವೆಗೆ ರೆಡಿ ಆಗ್ತಾರೆ. ಏಯ್ ಇವಾಗ ಏನಾದರೂ ನಾಚಿಕೆ ಪಟ್ಟೆ ಅನ್ಕೋ, ಲೈಫಲ್ಲಿ ನಿನ್ ಮುಖ ನೋಡಲ್ಲ. ಇವಾಗಿಂದಿವಾಗ ರೂಮ್ ಅಂದ್ರೆ ಹೇಗೆ ಅರೇಂಜ್ ಮಾಡೋದು? ಏಯ್ ನಾಳೆ ಭಾನುವಾರ ಕಣೋ, ಪಾರ್ಟಿ ಆಫೀಸಲ್ಲಿ ಒಬ್ಬ ಇದ್ದಾನೆ, ನೀವಿಬ್ರು ಇಲ್ಲೇ ಕೂತ್ಕೊಂಡು ಮಾತಾಡಿ. ಏ ಪೈದಿರಾಜು, ಆ ಆಫೀಸ್ಗೆ ಏನ ಪೂರ್ಣನಿಗೆ ಕೊಡು.
ಸರಿ ಮತ್ತೆ ಸಿಗ್ತೀನಿ. ಬೈ ಗಣೇಶ್. ಇನ್ನೊಂದ್ಸಲ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಔಷಧಿ ಕೊಡಲ್ಲ. ಸರಿ ಸರ್. ಏನು, ಏನ್ ಬೇಕಿತ್ತು? ಅದು ಅದು ಬೇಕು. ಏನದು? ಅದಕ್ಕಿಂತ ಮೊದಲು ಸುರಕ್ಷತೆಗಾಗಿ ಹಾಕೋತಾರಲ್ಲ ಅದು. ಅದಕ್ಕೂ ಮೊದಲು ಅದಕ್ಕೆ ಜಾಗ್ರತೆ. ಹೆಲ್ಮೆಟ್ ಅಯ್ಯ, ಹೆಲ್ಮೆಟ್ ಸೇಫ್ಟಿಗೆ. ನನ್ನ ಹೆಲ್ಮೆಟ್ ನಿನ್ಗೆ ಯಾಕಪ್ಪ? ಅಬ್ಬಾ, ಇವನಿಗೆ ಹೆಂಗ್ ಹೇಳೋದಪ್ಪ? ಕಾಂಡೋಮ್ ಬೇಕು. ಚಾಕ್ಲೇಟ್ ಕೇಳಿದಷ್ಟು ಈಸಿಯಾಗಿ ಕೇಳ್ತೀಯ? ಅಷ್ಟಕ್ಕೂ ನಿನ್ ಏಜ್ ಎಷ್ಟು, ನಿನ್ ರಿಕ್ವೈರ್ಮೆಂಟ್ ಏನು ಅಂದ್ರೆ ಏನ್? ನಿನ್ ಮಾತನಾಡ್ತಾ ನಿನ್ ಏಜ್ ಬರೋ ತನಕ ಕಾಯ್ಬೇಕು? ನಿಮ್ ತಂದೆ ಹೇಳ್ತೀನಿ, ಹೇಳಲೇಬೇಕು. ನಮ್ ತಂದೆ ಹೇಳ್ಬೇಡ. ಬೇಡ ಬೇಡ ಬೇಡ, ಅವ್ರಿಗೆ ಗೊತ್ತಾದ್ರೆ ತಪ್ಪು ತಿಳ್ಕೊತಾರೆ. ಏನು, ಏನ್ ಗೊತ್ತಾದ್ರೆ? ಸರ್, ನಿಮ್ ಮಗ ನನ್ನ ಅಂಗಡಿಗೆ ಬಂದು ಕಾಂಡೋಮ್ ಬೇಕು ಅಂತ ಕೇಳ್ದಾಗ ಗೊತ್ತಾ? ಈಗ ನನಗ್ ಗೊತ್ತಾಯ್ತು ಅಂತ ಅವನಿಗೆ ಗೊತ್ತಾಯ್ತು ಅನ್ಕೊಳ್ಳಿ, ನಾಳೆ ನನ್ ಮುಂದೆನೆ. ಬೇಡ ಬಿಡು, ವೇಸ್ಟ್. ಈಗ ಕೊಡ್ತೀರಾ ಇಲ್ವಾ? ನಿನಗ್ ಕೊಡಲ್ಲ. ನಿನ್ನಂತ ದರಿದ್ರದವ್ರನ್ನ ನಾನು ಎನ್ಕರೇಜ್ ಮಾಡಲ್ಲ. ಗೆಟ್ ಔಟ್. ಇಲ್ಲೆಲ್ಲ ನಿಂದೊಬ್ಬಂದೇ ಮೆಡಿಕಲ್ ಶಾಪ್ ಇರೋದು ಅನ್ಕೊಂಡ್ಯಾ? ಹಟ್, ಬೇರೆ ಶಾಪ್ ಹೋಗಿ ತಗೋತೀನಿ, ಹೋಗೋ. ಪಾಪ, ಇವತ್ತು ಯಾವ ಹುಡುಗಿ ಜೀವನ ಹಾಳು ಮಾಡ್ತಾ ಇದ್ದಾನೋ ಏನೋ. You should take it easy, Purna. I think you should take it slow and easy. ಏನ್ ಮಾಡ್ತಿದ್ಯಾ? ನೀನೇ ಬೇಕು ಅಂದ್ಯಲ್ಲ, ಅದಕ್ಕೆ ಏನ್ ಮಾಡಿದ್ರು ಸೇಫ್ಟಿಗೋಸ್ಕರ. ಶಟ್ ಅಪ್. ನಾನು ಹೇಳದ್ನ ಬೇಕು ಅಂತ ಪ್ರೈವೇಟ್ ಸ್ಪೇಸ್ ಕೇಳ್ದೆ. ಇದಾ ಏನು ಅಂದ್ರೆ? ನನ್ನ ಫ್ರೆಂಡ್ ಹೇಳ್ದ, ನಾರ್ತ್ ಇಂಡಿಯನ್ ಹುಡುಗಿರು ಮದುವೆಗೆ ಮುಂಚೆ ಚೆಕ್ ಮಾಡ್ಕೋತಾರೆ ಅಂತ. ಅದಕ್ಕೆ ಓ ಮೈ ಗಾಡ್ ಪೂರ್ಣ, ಹೌ ಕ್ಯಾನ್ ಯು ಗೈಸ್ ಬಿ ಸೋ ಚೀಪ್? ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಯಾವುದೇ ಹುಡುಗಿ ಆದ್ರೂ ಒಂದ್ಸಲ ನಂಬಿದ್ರೆ ಎಲ್ಲ ಕೊಡ್ತಾಳೆ, ಚೆಕಿಂಗ್ಸ್ ಇರಲ್ಲ, ಇದು ಕೂಡ ಅವಶ್ಯಕತೆ ಇಲ್ಲ. Sorry. I don't like what you did, Purna. Nini giva gid beka. Yen madidru madhuve nantrane. ಗಣೇಶ್ ಏನೋ ಹ್ಯಾಪಿನಾ? ತಂಗಿ ಭೂಷಣ ಬಂದಿದ್ದಾರೆ.
ಹೌದಾ ಸರಿ, ನಾವು ಹೊರಡ್ತೀವಿ. ನೀನ್ ಹೋಗು, ಅವಳಲ್ಲೇ ಇರ್ಲಿ. ಏನ್ ಮಾತಾಡ್ತಿದ್ಯೋ? ಅಣ್ಣ ನನ್ನ ಹತ್ರ ಯಾವತ್ತೂ ಏನು ಕೇಳಿಲ್ಲ ಕಣೋ. ಫಸ್ಟ್ ಟೈಮ್ ಆ ಹುಡುಗಿ ಮೇಲೆ ಮನ್ಸಿಟ್ಟಿದ್ದಾರೆ. ಒಂದ್ ಅರ್ಧ ಗಂಟೆ ಬಿಟ್ಕೊಡು ಕೆಲ್ಸ. ನನ್ ಮಗನೇ ಅಲ್ಲಿ ನೋಡು, ಭೂಷಣ ಬಂದು ಬೇಡಣ ಹೇಳ್ಕೊಳ್ರ ಪಕ್ಕಕ್ಕೆ. ಅಣ್ಣ ಅಣ್ಣ ಬೇಡ, ಅಣ್ಣ ಅಣ್ಣ ನನ್ ಮಾತು ಕೇಳು. ಬೇಡ ಏ ಅಣ್ಣ, ನನ್ ಮಾತು ಕೇಳು. ಹರ್ಟ್ ಮಾಡಲ್ಲ. ಅಲ್ಲಿ ಹೋಗ್ತೀಯಾ? ನಿಂತ್ಕೊಳ್ಳ. ಅಂಚು ಬಂದ್ಬಿಡು. ಚಾಕು ಬಿಸಪ್ಪ. ಅಪ್ಪ, ಆ ಗಣೇಶ್ ಕಡೆಯವ್ರು ಬಂದ್ರೆ ನಾನಿಲ್ಲ ಅಂತ ಹೇಳಪ್ಪ. ಏನಾಯ್ತು 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 ಪೂರ್ಣ? ಏನು ಪೂರ್ಣ ಇಲ್ವಾ ಸರ್? ಇಲ್ಲ, ನಿನ್ನ ಹತ್ರನೇ ಬರ್ತೀನಿ ಅಂತ ಬರ್ಲಿಲ್ವಾ? ಹೌದಾ, ಏನಿಲ್ಲ ಅಂಕಲ್. ಸರಿ ಇಲ್ಲ ಅಂತ ಕಣೋ, ಓಡೋಗಿದ್ದಾನೆ. ನಾನ್ ನಿಜ ಹೇಳಿದ್ರೆ ಏನ್ ಮಾಡ್ತಿದ್ರು ಅವರು? ಪೂರ್ಣನ ಸಾಯಿಸ್ಬಿಡ್ತಿದ್ರು. ಈ ಹುಡುಗಿ ಯಾರು? ಈ ಹುಡುಗಿ ಯಾರಂತ ಕೇಳ್ತಿದ್ದೀನಲ್ಲ, ಯಾರು ಈ ಹುಡುಗಿ? ಸೊಸೆ ನನಗೆ ಹೆಂಡ್ತಿದ್ದಾರಪ್ಪ. ಮನೆ ಹತ್ರ ಬಿಟ್ಬಿಟ್ ಬಾ. ಆ ಟೈಮಲ್ಲಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ನನಗೆ ಅರ್ಥ ಆಗ್ಲಿಲ್ಲ ಅಣ್ಣ. ಜಾಂಟಿ ಹೇಳ್ದ, ಆಗಿದೇನೋ ಆಗೋಯ್ತು. ನಾಳೆಯಿಂದ ಇಂಟರ್ಜೋನ್ ಮ್ಯಾಚಸ್ ಇದೆ, ತುಂಬ ಚೆನ್ನಾಗಿ ಆಡಿದ್ರೆ ರೈಲ್ವೆ ಟೀಮಲ್ಲಿ ಚಾನ್ಸ್ ಸಿಕ್ಕುತ್ತೆ. ಸರಿ, ಎಷ್ಟೇ ಟ್ಯಾಲೆಂಟ್ ಇದ್ರು ಅಪರ್ಚುನಿಟಿ ಒಂದೇ ಸರಿ ಬರೋದು, ಮಿಸ್ ಮಾಡ್ಕೋಬೇಡ. ಮಿಸ್ ಮಾಡ್ಕೊಳ್ಳಲ್ಲ. ನಾಳೆ ಬೆಳಗ್ಗೆಯಿಂದ ಪ್ರಾಕ್ಟೀಸ್ ಬಂದ್ಬಿಡು. ಓಕೆ ಅಣ್ಣ. ಸಾರಿ ಕಣೋ. ಏ ಸಾರಿ ಹೇಳ್ತಿದ್ದೀನಲ್ವೇನೋ. ಏಯ್, ನಾಳೆಯಿಂದ ಗ್ರೌಂಡು ಕ್ರಿಕೆಟು ಪ್ರಾಕ್ಟೀಸ್ ಅಷ್ಟೇ, ಸರಿನಾ? ಪ್ರಾಮಿಸ್ ಕಣೋ. ಏ, ನಾನು ಸಚಿನ್ ನಿನ್ ಕಾಂಬ್ಳಿ ಅನ್ಕೊಂಡಿದ್ವಲ್ಲೋ, ಮರ್ತೋಗ್ಬಿಟ್ಟಿಯೇನೋ. ಲೇ, ನಾನು ಕಪ್ಪುಗಿದ್ದೀನಿ ಅಂತ ಕಾಂಬ್ಳಿ ಅಂತಿದೆಯಲ್ಲ. ಏಯ್ ಜಾಂಟಿ, ನೀನು ಕಪ್ಪುಗಿದ್ರು ಮನ್ಸು ಬೆಳ್ಳಿಗಿದೆಯೋ? ನೇವಿ ಕ್ವಾರ್ಟರ್ಸ್ಗಿಂತನಾ? ಕ್ವಾರ್ಟರ್ಸ್ ಏನೇನ್ ನಡೆದೋಯ್ತು ಗೊತ್ತೇನೋ? ಆಕ್ಚುಲಿ ನಿನ್ನ ಕೂರ್ಸಿ ಹೇಳಿದ್ರೆ ಟೈಮೇ ಸಾಲಲ್ಲ. ಇದೆಲ್ಲ ನಿಮ್ಮ ಹತ್ರ ಹೇಗ್ ಬಂತು? ನನ್ನ ಹೆಸರು ಭೂಷಣ್ ಅಂತ, ಇಲ್ಲೇ ಜ್ಞಾನಪೂರ್ವ ಯೂತ್ ಪ್ರೆಸಿಡೆಂಟು. ನಿಮ್ ಹುಡುಗಿ ಪೂರ್ಣ ಅನ್ನೋ ಹುಡುಗನ ಜೊತೆ ಸುತ್ತಾಡ್ತಾ ಇದ್ದಾಳೆ, ಆ ವಿಷಯ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಅವನು ಬಣ್ಣ ಬಣ್ಣದ್ ಮಾತಾಡಿ ನಿಮ್ ಮಗಳನ್ನ ಬುಟ್ಟಿಗೆ ಹಾಕೊಂಡಿದ್ದಾನೆ. ನೆನ್ನೆ ನಿಮ್ ಹುಡುಗಿ ಅವನ್ ರೂಮ್ ಕೂಡ ಬಂದಿದ್ಲು. ಇಲ್ಲೋಡಿ, ಈ ಬ್ಯಾಗ್ ಅಲ್ಲೇ ಮರ್ತ್ಬಿಟ್ಟಿದ್ಲು. ಈಗ ಹೊರಗಡೆಯಿಂದ ಬಂದಿರೋ ನಿಮ್ಮಂತ ಆಫೀಸರ್ ಮಕ್ಕಳನ್ನ ಟ್ರ್ಯಾಪ್ ಮಾಡೋದಕ್ಕೆ ಅಂತಾನೆ ನಮ್ಮ ಜ್ಞಾನಪೂರ್ವದಲ್ಲಿ ಒಂದು ಬ್ಯಾಚ್ ಇದೆ. ಆ ಗ್ಯಾಂಗಲ್ಲಿ ಇವನು ಒಬ್ಬ. ಈಗ ನಿಮ್ಮ ಹುಡುಗಿಗೆ ಆಗ್ಬಾರ್ದೇನೋ ಆಯಿತು ಅಂತ ಇಟ್ಕೊಳ್ಳಿ, ನಾಳೆ ಫ್ಯಾಮಿಲಿ ಹಾಳಾಗೋದಿಲ್ವಾ? ಈ ಬ್ಯಾಗ್ ಹೋದ್ರೆ ಇನ್ನೊಂದು ತಗೋಬೋದು, ಜೀವನನೇ ನಾಶ ಆಗ್ಬಿಟ್ರೆ ಏನು ಮಾಡೋದು? ಸರಿ ಸರ್, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಬರ್ತೀನಿ ಸರ್. ಬರ್ತೀನಮ್ಮ.
ರಾಜೀವ್. ಅಂಶು, ಎಲ್ಲಿ ಮರ್ತ್ಬಿಟ್ಟು ಬಂದಿದ್ದೀನ? ರೆಕಾರ್ಡ್ಸ್ ತಗೊಳಕ್ಕೋಸ್ಕರ ಕುನಾಲ್ ಫ್ರೆಂಡ್ ಮನೆಗೆ ಹೋಗಿದ್ವಿ. ಐ ಮಸ್ಟ್ ಹ್ಯಾವ್ ಫಾರ್ಗಾಟನ್. ಲೀವ್ ಇಟ್. ಯಾವುದೋ ಹುಡುಗನ ಜೊತೆ ಸುತ್ತಾಡ್ತಾ ಇದೆಯಾ ಅಲ್ವಾ? ಹಾ, ನಿನ್ ಬರ್ತ್ಡೇಗೆ ಬಂದಿದ್ದಲ್ಲ ಅವನೇ ತಾನೆ? ಕಾನ್ಸಲ್ ಅಟ್ಕಾ, ಐ ಡೋಂಟ್ ನೋ ಹೂ ಯು ಟಾಕಿಂಗ್ ಅಬೌಟ್. ರೂಮ್ ವರ್ಗೂ ಹೋಗಿದ್ಯಾ? ರೂಮ್? ಹೌ ಕೆನ್ ಯು ಟಾಕ್ ಟು ಮಿ ಲೈಕ್ ದಟ್? ವಾಟ್ ರಬ್ಬಿಶ್. ಡ್ಯಾಡ್, ಲೆಟ್ ಮೀ ಪ್ಲೀಸ್ ಪ್ಲೀಸ್ ಲಿಸನ್ ಟು ಮಿ. ಐ ಹ್ಯಾವ್ ಟೋಲ್ಡ್ ಯು 100 ಟೈಮ್ಸ್, ದೇರ್ ಇಸ್ ನೋ ಆಲ್ಟರ್ನೇಟಿವ್ ಟು ಡಿಸಿಪ್ಲಿನ್. ಲಿಸನ್ ಟು ಮಿ ಡ್ಯಾಡ್. ಡ್ಯಾಡ್, ಡ್ಯಾಡ್, ಪ್ಲೀಸ್ ಡ್ಯಾಡ್, ಪ್ಲೀಸ್ ಪ್ಲೀಸ್ ಡ್ಯಾಡ್. ಹೇ ಗೋಲಿ, ಭೂಷಣ ಯಾವಾಗ್ಲೂ ಎಂ ಪಿ ಅಣ್ಣ ಎಂ ಪಿ ಅಣ್ಣ ಅಂತ ಹೇಳ್ತಿರ್ತಾರೆ. 5 ವರ್ಷದಿಂದ ಬರ್ತಾನೆ ಇಲ್ಲ, ಈ ವರ್ಷ ಏನಾದ್ರೂ ಬರ್ತಾರಾ? ಬಂದ್ಬಿಟ್ಟ ಕಣೋ. ಅಂಶು ಬಂದಾಗ ಯಾಕೊಳ್ಳುತ್ತೆ? ಅವ್ರ ಅಪ್ಪನಿಗೆ ಏನು ಹೇಳಿದೆ? ಇರ, ಏನೋ ಸತೋಗ್ತಿಯಾ? ಪ್ರಾಣಕ್ಕಿಂತ ಜಾಸ್ತಿ ಆಯ್ತಿರೋ ನಿನ್ಗೆ? ತಂಗಿ ತಂಗಿ ಅಂದಿಯಲ್ವೇನೋ, ನಿನ್ ತಂಗಿನೂ ಇವನ್ ಜೊತೆ ಹಿಂಗೆ ಕಳಿಸ್ತೀಯಾ? ಇವರೆಲ್ಲರೂ ಕೊಟ್ಟಿರೋ ಏಟ್ಗಿಂತ ನೀನ್ ಕೊಟ್ಟಿರೋ ಏಟೆ ನನಗಿಲ್ಲಿ ತುಂಬಾ ನೋಯ್ತಿದೆ ಕಣ. ಫ್ರೆಂಡ್ ಏನೋ ನೀನು. ಏಳೇಳು ಮಗುವೆ, ಬಿಡ್ರು. ಕಣ್ಣಾರಿ ಕಂಡ ಕನಸು ಮುಡಿದು ಚೂರು ಆಯಿತು, ನಿನ್ನ ಹೃದಯದ ಮಾತು. ತುಂಬಾ ದೂರ ಹೋಗ್ಬೇಡ, ಬೇಗ ಬಂದ್ಬಿಡು. ಬರ್ತೀನಿ ಕಣೆ, ನಾನೇನ್ ಸತ್ತೋಗ್ತೀನ? ಅದೇನ್ ಮತ್ತೊಂದು ಆಡ್ತೀಯ? ಸರಿ, ಯಾವ್ದು ಹುಷಾರಾಗಿರೋ. ಏಳೇಳು ಮಗುವೆ, ಕಷ್ಟವಿಹುದು ಇಂದು ದಾರಿ ತುಂಬಾ. ನೀ ಹಾಡುಕೋಗಿಲೆ, ಬೆಳಗಾಗಿಹುದು ಇಂದು ಕಾಣಿಸದೆ. ಎದ್ದು ಊಟ ಮಾಡು ಸ್ವಲ್ಪ. ನಿನಗೆ ಅವಸರಿ ಸಾಟಿ ಗೆಲ್ಲುವ ಗೆಳೆಯ, ಕಷ್ಟಗಳ ಕಡಲ ದಾಟಿ ನಿಲ್ಲು ನೀ ಒಡೆಯ. ಕಣ್ಣಾರೆ ಕಂಡ ಕನಸು ಅಂಶು, ಅಂಶು, ಅಂಶು ಅಂದ್ರೆ ಜೋ ಕಮೆಂಟ್ ಸರ್, ಕಮೆಂಟ್ ಸರ್. ಅಂಶು ಅಳ್ಬೇಡ, ನಡೆ ಸುಮ್ಮನೆ. ನೀನಿಲ್ಲದೆ ಕ್ಷಣ ಬದುಕಲಾರೆ, ನಾ ಕ್ಷಮಿಸಿ ಉಳಿಸು ನನ್ನ. ಡೂ ಸಮಥಿಂಗ್ ರಾಜೀವ್, ನಹೀ ತೋ ಅಂಶು ಜರೂರ್ ಹಮಸೆ ದೂರ್ ಹೋ ಜಾಯೇಗಿ. ನಮಸ್ತೆ ಅಣ್ಣ. ನೋಡು, ಜ್ಞಾನಪುರದಲ್ಲಿ ಭೂಷಣ ಅನ್ನೋ ವ್ಯಕ್ತಿ ಇರ್ತಾನೆ, ಅವನು ತೋರಿಸ್ತಾನೆ ನಿಮ್ಗೆ ಪೂರ್ಣ ಅಂದ್ರೆ ಯಾರು ಅಂತ. ಹ್ಮ್. ಏ ನೋಡಿ, ಓದ್ಕೊಳ್ತಿರೋ ಹುಡುಗ, ಗಟ್ಟಿಯಾಗಿ ಹೇಳಿ, ಕೇಳದೆ ಹೋದ್ರೆ 4 ಹೊಡೀರಿ. ಹಾಗೆ ಆಗ್ಲಿ.
Oh, he's blasted that through the offside. ಕೈಯೋ ಕಾಲೋ ಅಲ್ಲ, ತಲೆನೇ ಎತ್ಬಿಡಿ. ಅಂಚು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಇದೆಲ್ಲ ಆ ಭೂಷಣದ ಕೆಲಸ. ನಿನ್ ಮನೆಗೆ ಬಂದಿದ್ದಲ್ಲ, ನಾನು ಅವನ ಯಾವುದೇ ಕಾರಣಕ್ಕೂ ಬಿಡಲ್ಲ. ನನ್ ಗೊತ್ತು ಅವನಿಗೆ ಏನ್ ಮಾಡ್ಬೇಕು. ನಿಮ್ ತಂದೆನಾ? ನಿಮ್ ತಂದೆ ಯಾಕೆ ಮಾಡಿದ್ರು? ಏನಾಯ್ತು ನಿಂಗೆ ಅಂಶು? ಯಾಕೆ ಇಷ್ಟೊಂದು ಭಯ ಪಡ್ತಿದ್ಯಾ? ಬಾ, ನಾವು ಹೊರಗೋಗೋಣ. ನಮ್ಮ ಅಪ್ಪನ ಹತ್ರ ನಾನು ಮಾತಾಡ್ತೀನಿ. ಅಷ್ಟ್ರೊಳಗಡೆ ನಿನ್ಗೆ ಏನಾದ್ರೂ ಆಗೋದ್ರೆ ನೀನ್ ಇಲ್ಲೇ ಇರು. ಟುಮಾರೋ ಈವ್ನಿಂಗ್ ಐಲ್ ಕಮ್. ಐಲ್ ಕಮ್ ಪೂರ್ಣ. ಟುಮಾರೋ ಈವ್ನಿಂಗ್ ಐಲ್ ಕಮ್. ಅಂಶು, ನಾಳೆ ಬೆಳಿಗ್ಗೆ ಕ್ರಿಕೆಟ್ ಸೆಲೆಕ್ಷನ್ ಇದೆಯಲ್ಲ ನಂಗೆ, ನಾನು ಇಲ್ಲಿ ಇರಕ್ಕಾಗಲ್ಲ. ಅಂದ್ರೆ ನನ್ನ ಮಾತಕ್ಕಿಂತ ನಿನಗೆ ಕ್ರಿಕೆಟ್ ಇಂಪಾರ್ಟೆಂಟ್? ನಿನ್ ಮಾತೇ ಇಂಪಾರ್ಟೆಂಟ್. ಸರಿ ಬಾ, ಇಲ್ಲಿಂದ ಹೀಗೆ ಎಲ್ಲಾದ್ರೂ ಹೋಗ್ಬಿಡೋಣ. ಎಲ್ಲ ಬಿಟ್ಬಿಟ್ಟು ನನಗ್ ನೀನು ನಿನಗ್ ನಾನು ಎಲ್ಲಿಗೆ ಹೋಗೋದು? ನಿನ್ ಕ್ರಿಕೆಟ್, ನಿನ್ ಡ್ರೀಮ್ಸ್ ಎಲ್ಲ ಬಿಟ್ಟು ಹೋಗ್ಬೇಕಾ? ಏನ್ ಮಾತಾಡ್ತಿದ್ಯಾ ಅಂಶು ನೀನು? ಏನ್ ಮಾತಾಡ್ತಿದ್ಯಾ? ಒಂದ್ಸಲ ನಾನ್ ಇಂಪಾರ್ಟೆಂಟ್ ಅಲ್ವಾ ಅಂತ್ಯ, ಒಂದ್ಸಲ ಕ್ರಿಕೆಟ್ ಇಂಪಾರ್ಟೆಂಟ್ ಅಲ್ವಾ ಅಂತ್ಯ, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? Yes, I'm mad, Poorna. I'm mad because I love you. I care about you. You think this is a joke? ತುಂಬ ಸಮಾಜ ಪೂರ್ಣ. They'll kill you. Main aa rahi hu na sham ko. Hum decide karenge. We'll decide where we have to go, what we have to do. Please, Ree Poorna. Promise me. Room bittu horagade barbeda. Anchu! Anchu! ಅಣ್ಣ, ಭೂಷಣ ಅಣ್ಣ ಹುಡುಗರು ಅತ್ತಿಗೆನ ಟೀಸ್ ಮಾಡ್ತಿದ್ದಾರಣ್ಣ. ಅತ್ತಿಗೆ ಒಂದು ಗಂಟೆಯಿಂದ ಅಳ್ತಾನೆ ಇದ್ದಾಳೆ. ಹೊಡೆದಾಕ್ರೋ
ಸೇನಾ ಸರ್. ಕನಕರಾಜು ಸರ್. ನಿಂದು? ಗೋಲ್ಡ್ ಬಾಬು ಸರ್. ನಿಂದು? ಗೋಲಿ ಸರ್. ಏನ ಗೋಲಿ ಸರ್? ಹೈಡ್ರೋ ಸರ್. ಜನ್ನಿ ಸರ್. ಎಲ್ಲಿರ್ತೀರಾ? ನಾನಪುರ ರೈಲ್ವೆ ಕಾಲೋನಿ ಸರ್. ನಿನ್ನ ಹೆಸರೇನು? ಹಲೋ, ನಿನ್ನೆ ಪೂರ್ಣ ಸರ್. ಏನ್ ಮಾತು ಬರಲ್ವಾ ಅವನಿಗೆ? ಏನ್ ನೀನೇನ ಹೊಡೆದಿದ್ದ ಇವ್ರಿಗೆ? ಹಾ ಹ್ಮ್ ಹಾ ಎಸ್ ಅವ್ರೆ. ಏನ್ ಭೂಷಣ್ ಇದು? ನಿಮ್ ಹುಡುಗರೇನು ಜಗಳ? ಅದೇನು ಇಲ್ಲ, ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಚಿಕ್ಕ ಗಲಾಟೆ ಅಷ್ಟೇ. ಹಾಗಂತ ಹೆಣ್ ಮಕ್ಕಳ ಮೇಲೆ ಹೋಗ್ಬಾರ್ದು ಗೊತ್ತಾ? ಹೆಣ್ಣು ಏನ ಏನ್ ನಡೀತು? ಇಲ್ಲ ಅಣ್ಣ, ಟೀಸ್ ಮಾಡಿದ್ ನಾವಲ್ಲ ಅಣ್ಣ. ಎಲ್ಲೋ ಮಿಸ್ಟೇಕ್ ಆಗಿದೆ ಸರ್. ನಮ್ ಹುಡುಗರು ಜನರಲ್ಲಿ ಆ ರೀತಿ ಮಾಡೋದಿಲ್ಲ. ಆದ್ರೆ ಅಲ್ಲಿ ನಿಂತಿದ್ದಾನಲ್ಲ ಸರ್, ತುಂಬಾ ತುಂಬಾ ಡೇಂಜರ್ ಸರ್ ಅವನು. ಕ್ರಿಕೆಟ್ ಅಲ್ಲಿ ಅವ್ರಿಗೂ ಇವ್ರಿಗೂ ಅಂತ ಹುಡುಗರ ಹತ್ರ ದುಡ್ಡಿಸ್ಕೋತಿರ್ತಾನೆ. ಇಲ್ಲ ಇಲ್ಲ ಸರ್. ಎಷ್ಟು ಜನ ಹುಡುಗರ ಜೀವನ ಹಾಳಾಗಿದೆ ಗೊತ್ತಾ ನಿಮ್ಗೆ? ಅವ್ನ ಪಾಡಿಗೆ ಅವ್ನು ಮಾಡ್ಕೋತಿದ್ದಾನೆ, ಅವ್ನು ಈ ತರ ಎಲ್ಲ ಮಾಡಲ್ಲ ಸರ್. ಅಲ್ಲೋಡಿ, ಅವ್ನ ದುರಾಂಕಾರ ನೋಡಿ ನೋಡಿ ಹೇಗೆ ನೀವ್ ಇದೀರ ಅಂತ ಒಂದ್ ಚೂರು ಭಯ ಕೂಡ ಇಲ್ಲ ಸರ್. ಆದ್ರೆ ಏನು, ಗರ್ಲ್ ಫ್ರೆಂಡ್ ಮೇಲೆ ಕೈ ಹಾಕ್ಬಿಟ್ರೆ ಸಾಯಿಸ್ಬಿಡ್ತೀರಾ ಸರ್? ಗರ್ಲ್ ಫ್ರೆಂಡ್ ಆಗಿದ್ರೆ ಬಿಟ್ಬಿಡ್ತಿದ್ನೇನೋ ಸರ್. ಆದ್ರೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಹೆಂಡತಿ ಸರ್. ಹಾಗಾದ್ರೆ ಅವಳನ್ನೇ ಬಂದು ಕಂಪ್ಲೇಂಟ್ ಕೂಡ ಕೇಳಿ, FIR ಫೈಲ್ ಮಾಡ್ತೀವಿ. ಎಲ್ಲೇ ಅವಳು? ಹೆಸರು? ಶ್ರಾವಣಿ. ನಿಮ್ ಗಂಡನಾ? ಇವರೇನಾ ನಿನ್ನ ಚುಡಾಯಿಸಿದ್ದು? ಸಖತ್ತಾಗಿದ್ದಾಳೆ. ಹಲೋ, ಒಪ್ಕೊಳೆ, ಬರ್ತೇನೆ. ಹೌದು ಸರ್. ನೋಡಿ, ಇವಾಗ ನೀವು ಕಂಪ್ಲೇಂಟ್ ಕೊಟ್ರೆ ನಿಮ್ಮನ್ನ ಹರಾಸ್ಮೆಂಟ್ ಮಾಡಿದಕ್ಕೆ ಇವ್ರಿಗೆ 15 ದಿನ ಶಿಕ್ಷೆ ಆಗುತ್ತೆ. ಹಾಗೆ ಕಾನೂನು ಕೈ ತಗೊಂಡಿದ್ದಕ್ಕೆ ನಿಮ್ಮ ಯಜಮಾನರಿಗೆ ಒಂದಿನ ಶಿಕ್ಷೆ ಆಗುತ್ತೆ. ಅಂದ್ರೆ ಒಂದಿನ ಸೆಲ್ ಒಳಗಿರ್ಬೇಕಾಗತ್ತೆ. ಹೇಳಿ, ಏನ್ ಮಾಡೋಣ? ಕಂಪ್ಲೇಂಟಾ ಕಾಂಪ್ರಮೈಸಾ? ಕಾಂಪ್ರಮೈಸ್. ಗುಡ್, ನೀವು ಹೊರಡಿ. ಭೂಷಣ್ ಅವ್ರೆ, ಇನ್ನೊಂದ್ ಸತಿ ಈ ರೀತಿ ನಡೆದ್ರೆ ನಿಮ್ಮವ್ರನ್ನ ಡೈರೆಕ್ಟ್ ಆಗಿ ಒಳಗಡೆ ಹಾಕ್ತೇನೆ. ಹೋಗೆ. ಮಾವಯ್ಯ, ಅಪ್ಪ ಅಮ್ಮ ಅವ್ರಿಗೆ ನಿಮಗೆ ದೋಸೆ ಮಾಡ್ತೀನಿ. ಬೇಕಾಗಿಲ್ಲ. ಆಕೆ ಬೇಡ, ಆಕೆ ಮಾಡಿರೋ ಅಪ್ಪ ಅಮ್ಮ ಮಾತ್ರ ಬೇಕು. ಮದುವೆ ಆಗಿ 2 ವರ್ಷ ಆಯ್ತು, ಯಾವತ್ತಾದ್ರೂ ಪ್ರೀತಿಯಿಂದ 2 ಅಕ್ಷರ ಮಾತಾಡಿದ್ಯಾನೋ ನೀನು?
ಮದುವೆ ದಿನ ಅವಳು ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡು ನಿನ್ ಪೊಲೀಸ್ ಸ್ಟೇಷನ್ ಕರ್ಕೊಂಡೋದೆ. ನನಗೋಸ್ಕರನೇ ಅಲ್ವಾ ಮಾವಯ್ಯ ಅವ್ರು ಮಾಡಿದ್ದು? ಅಷ್ಟು ಸೀನ್ ಇಲ್ಲಮ್ಮ, ನಿನ್ ಗಂಡ ಅವ್ರನ್ನ ಹೊಡೆದಿದ್ದು ನಿನ್ ಮೇಲಿನ ಪ್ರೀತಿಗಲ್ಲ, ಹೀರೋಯಿಸಂ ತೋರಿಸ್ಕೊಳಕ್ ಇದೊಂದು ಕಾರಣ ಅಷ್ಟೇ. ಏನ್ ಮಾವಯ್ಯ ತಿನ್ಬೇಕಾದ್ರೆ? ಅಯ್ಯೋ ಸರ್, ಸಿಗೋದೇ ತಿನ್ವಾಗಲ್ವಾ, ಇನ್ ಯಾವಾಗ ಸಿಗ್ತಾರ ಅವರು? ನನ್ ಮಗಳ ಹತ್ರ 10 ನಿಮಿಷ ಮಾತಾಡ್ಬೇಕು. ಟಿಫನ್ ಮಾಡ್ಲಿಲ್ವಾ? ಇಲ್ಲೇನು ಇಲ್ಲ. ಏಯ್ ಅಮ್ಮ, ಅಪ್ಪಗೆ ಟಿಫನ್ ಕೊಡು. ಬೇಕಾಗಿಲ್ಲಮ್ಮ. ಜಗನ್ನಾಥ್ ಅವರೇ, ಈ ಕಾಲೋನಿಲಿ ಯಾವೊಬ್ಬ ಹೆಣ್ಮಗಳಿಗೂ ನಿಮ್ ಮಗನ ಜೊತೆ ಮದ್ವೆ ಆಗ್ಬಾರ್ದು ಅನ್ಕೊಂಡಿದ್ದೆ. ನನ್ ದುರಾದೃಷ್ಟಕ್ಕೆ ನನ್ ಮಗಳನ್ನ ನನ್ ಕೈಯಾರೆ ನಿಮ್ ಮಗನ ಕೊಟ್ ಮದ್ವೆ ಮಾಡೋಂತ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಎದುರು ಮನೆಯಲ್ಲಿ ಒಬ್ಬ ದಾರಿ ತಪ್ಪಿದ ಪೊರ್ಕಿ ಇದಾನೆ ಅಂತ ಅನ್ಕೊಂಡಿದ್ದೆ ಅಷ್ಟೇ. ಅವನನ್ನೇ ನನ್ ಮಗಳು ಇಷ್ಟಪಡ್ತಾಳೆ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅಮ್ಮ ಶ್ರಾವಣಿ, ನಿನ್ ಗಂಡ ಕುಡಿಯೋದು ಗಲಾಟೆನು ದಾಟಿ ಪೊಲೀಸ್ ಕೇಸ್ ವರ್ಗೂ ಹೋಗಿದಾನಂದ್ರೆ ಇನ್ ಉಳಿದಿರೋದ್ ಜೈಲೆ. ನಿನ್ಗ್ಯಾಕಮ್ಮ ಕರ್ಮ? ನನ್ ಮಾತ್ ಕೇಳು, ಮನೆಗ್ ಹೋಗೋಣ ಬಾ. ಬಂದ್ಬಿಡಮ್ಮ. ಅವಳು ಬರ್ತಿದ್ದಾಳೆ. ಅರ್ಥ ಆಗ್ಲಿಲ್ವಾ? ಅವಳು ನಮ್ಮಿಬ್ರನ್ನ ಮನೆಯಿಂದ ಹೊರಗಡೆ ಹೋಗಿ ಅಂತ ಇದ್ದಾಳೆ, ಬಾ ಹೋಗೋಣ. ಏನ್ರಿ ಈ ಸಂಕ್ರಾಂತಿಗೆ ನಮ್ಮ ಅಳಿಯಣ್ಣಗೆ ಬಟ್ಟೆ ಕೊಡಿಸ್ಬೇಕು, ಮಗಳ ಹತ್ರ ದುಡ್ಡು ಕೊಟ್ರೆ. ಆ ದುಡ್ಡನ್ ಏನ್ ಮಾಡ್ತಾನೆ ಗೊತ್ತಾ? ಪೂಜಾ ವೈನ್ ಶಾಪ್ ಅಲ್ಲಿ ಕೂತಿರೋ ಜಾಗದಲ್ಲೇ 4 ದಿನ ಎದ್ದೇಳದೆ ಕುಡಿತಾನೆ. ಕೊಡ್ತೀಯಾ? ಬಾ, ಮರ್ಯಾದೆ ಇರ್ಬೇಕು. ಬರೋ ಭಾನುವಾರ ಬರೋಣ, ನಮಗ್ ಕಾಮನ್ ಅಲ್ವಾ ಇದು. ಶೇಖರ್ ಮೇಡಮ್, ಪ್ರಿಂಟರ್ ಸರ್ವಿಸ್ ಮಾಡ್ಸಿಲ್ವಾ? ಮಾಡಿಸ್ತೀನಿ ಮೇಡಮ್. ಯಾವಾಗ? ಅವ್ರಿಗೆಲ್ಲ ಟ್ರೈನ್ ಮಿಸ್ ಆದ್ಮೇಲೆ? ಸಾರಿ, ಪಕ್ಕದ ಕೌಂಟ್ರಲ್ಲಿ ತಗೊಳ್ಳಿ. ನೋಡೆ, ಮನೇಲಿ ಸಂಪಾದನೆ ಮಾಡದೇ ಇರೋ ಗಂಡನ್ಗೇನು ಹೇಳಲ್ಲ, ಇಲ್ಲಿಗೆ ಬಂದು ನಮ್ಮ ಮೇಲೆ ಕಿರಿಸ್ತಾಳೆ, ಗೊತ್ತಿರೋದೇ ಅಲ್ವಾ? ಬಿಲ್ಡಪ್ಪೆ. ಹೌದು. ಏನ್ ಹೇಳ್ದೆ? ನಾನೇನು ಹೇಳಿಲ್ವಲ್ಲ. ನಿನ್ ಗಂಡ ವಿಪ್ರೋಲ್ ಕೆಲಸ ಮಾಡ್ತಿದ್ದಾನಲ್ವಾ? ಸಂಬಳ 50,000, ಮನೆಗೆ 10,000 ಮಾತ್ರ ಕೊಡ್ತಾನೆ. ಉಳಿದದ ಲೆಕ್ಕ ನಾನು ಹೇಳ. ಸಕಲೇಶ್ಪುರಮಲ್ಲಿ ಒಂದ್ ಸೆಟಪ್, ತರೀಕೆರೆಯಲ್ಲಿ ಇನ್ನೊಂದ್ ಸೆಟಪ್, 20 20 ಆಡ್ತಿದ್ದಾನೆ. ಈ ವಿಷಯ ನಿನಗ್ ಬಿಟ್ಟು ಆಫೀಸ್ ಅಲ್ಲಿ ಎಲ್ರಿಗೂ ಗೊತ್ತು. ನನ್ ಪರ್ಸನಲ್ ವಿಷಯಕ್ಕೆ ಬರ್ಬೇಡ. ಅದಲ್ಲ ಶ್ರಾವಣಿ, ಬರ್ಬೇಡ. ಸರ್, ಲಾಸ್ಟ್ ಮಂತ್ ಲೆಡ್ಜರ್ಸ್ ಎಲ್ಲ ಚೆಕ್ ಮಾಡಿದೀನಿ. ಏನಮ್ಮ, ಯಾವಾಗ ನೋಡಿದ್ರು ಕೆಲ್ಸ ಅಂತಿರ್ತೀಯಲ್ಲ, ಜೀವನದಲ್ಲಿರೋ ಬೇರೆ ಆನಂದದ ಬಗ್ಗೆ ಯೋಚನೆ ಮಾಡಲ್ವಾ ನೀನು? ಬಾಯಲ್ಲಿ ಕುತ್ಕೋ. ಹಾ, ಈಗ ಹೇಳು, ನಿಮ್ ಹೆಲ್ತ್ ಹೇಗಿದೆ ಸರ್? ಲಾಸ್ಟ್ ವೀಕ್ ಹೆಲ್ತ್ ಚೆನ್ನಾಗಿಲ್ದೆ ರಜಾ ಹಾಕಿದ್ದೆ ಅನ್ಕೊಂಡಿದಿರಲ್ವಾ ನೀವೆಲ್ಲ? ಹೌದು. ಹ್ಮ್, ಸುಳ್ಳು ಹೇಳಿದೆ, ನಿಮ್ ಆಂಟಿನ್ ಕರ್ಕೊಂಡು ಹನಿಮೂನ್ ಹೋಗಿದ್ದೆ. ಇವಾಗೆಂತ ಹನಿಮೂನ್ ಸರ್? ಇಲ್ಲ ಅಂದ್ರೆ ಇನ್ನೇನಮ್ಮ ಮಾಡ್ತೀಯ? ಮದ್ವೆ, ಕೆಲ್ಸ, ಅದಾದ್ಮೇಲೆ ಮಕ್ಳು, ಅವ್ರ ಮದ್ವೆ ಅಲ್ಲಿಗೆ ಸರಿ ಹೋಗುತ್ತೆ. ಅದಕ್ಕೇನೆ ಒಬ್ರನ್ನ ಆ ಕಡೆಗೆ ಒಬ್ರನ್ನ ಈ ಕಡೆ ಕಳಿಸ್ಬಿಟ್ಟು ನಾನು ನಿಮ್ ಆಂಟಿ. ಹೌದು, ನೀನು ನಿನ್ ಗಂಡ ಹನಿಮೂನ್ ಎಲ್ಲೋಗಿದ್ರಿ? ನಮ್ದು ಡೆಸ್ಟಿನೇಷನ್ ವೆಡ್ಡಿಂಗ್ ಅಲ್ವಾ, ಗೋವಾಯಿಂದ ಶುರು ಮಾಡಿ ಮುನ್ನಾರ್ವರೆಗೂ ಮನಾಲಿ, ಕಾಶ್ಮೀರ್, ಎಲ್ಲ ಎಲ್ಲನೂ ಕವರ್ ಮಾಡಿದ್ದೀವಿ. ಅದರಲ್ಲೂ ಅವ್ರಿಗೆ ತಂಪಾಗಿರೋ ಜಾಗ ಅಂದ್ರೆ ತುಂಬಾ ಇಷ್ಟ. ಡೂಪ್ಲೆಸಿ ಮೇಲೆ ಅರ್ಧ ಹಾಕೋ, ನಾವೇ ಗೆಲ್ತೀವಿ. ನಾನು ಹೇಳ್ತಿದ್ದೀನಲ್ಲ, ಚೆನ್ನೈ ಮೇಲೆ ಹಾಕೋ, ಗೆಲ್ತೀವಿ. ಇದೇನ ಐ ಪಿ ಎಲ್ ಮಗ? ನಮ್ ಟೈಮಲ್ಲಿ ಇಂಡಿಯಾ ಸೋತ್ರೆ 3 ದಿನ ಊಟ ಮಾಡ್ತಿರ್ಲಿಲ್ಲ, ಈಗ ಅವ್ನು ಯಾರೋ ಸಿಕ್ಸ್ ಹೊಡೆದ್ರೆ ನಮ್ಮವ್ರು ಕ್ಲಾಪ್ಸ್ ಹೊಡಿತಾರೆ. ಕ್ರಿಕೆಟ್ ಚೇಂಜ್ ಆಗೋಯ್ತು ಕಣ. ಹಾ ಅಣ್ಣ, ಸರಿ ಅಣ್ಣ, ಆಗಲಿ. ಡೆಹ್ರಾಡೂನಿಂದ ಸೀನು ಅಣ್ಣ ಮತ್ತೆ ಕಾಲ್ ಮಾಡಿದ್ದಾರೆ, ಖಾಲಿ ಇದ್ರೆ ಬರೋಕೆ ಹೇಳ್ತಿದ್ದಾರೆ. ಓಹೋ, ಆದರೆ ನಾವು ಖಾಲಿಯಲ್ಲಿದ್ದೀವಿ, ಇಲ್ಲಿ ಫಿನಿಶ್ ಮಾಡಕ್ ತುಂಬಾ ಇದೆಯಲ್ಲ. ನಮಸ್ತೆ ಅಣ್ಣ. ಕೂತ್ಕೊಳ್ಳಿ. ಲೇಯ್, ಪೂರ್ಣ ಬರ್ತಿದ್ದಾನೆ, ಕಣ್ಣೆತ್ತಿ ನೋಡ್ಬೇಡ. ಯಾಕೋ ಪೂರ್ಣ, ಏನೋ ಹೀಗೆ ಕುಡಿತಿದ್ಯಾ? ಕಿಡ್ನಿ ಲಿವರ್ ಎಲ್ಲ ಹಾಳಾಗತ್ತೆ ಕಣ, ಯಾರಾದ್ರೂ ಹೇಳ್ರೋ ಇವನ್ಗೆ? ಅವನ್ನ ಇಲ್ಲಿಂದ ಹೋಗೋ ಕೇಳ. ಭೂಷಣ ಅಣ್ಣ, ಇದು ಕರೆಕ್ಟ್ ಅಲ್ಲ, ಪ್ಲೀಸ್ ಇಲ್ಲಿಂದ ಹೋಗಿ. ಲೇ, ನಾನು ಅವನ ಆರೋಗ್ಯದ ಬಗ್ಗೆನೇ ಹೇಳ್ತಿರೋದು, ನೀನು ಕೂತ್ಕೋ ಕೂತ್ಕೋ.
ಯಾರೋ ಒಬ್ರು ಹೇಳಲೇಬೇಕಲ್ಲ. ಲೇ ಇವ್ನ ಎಂತ ಒಳ್ಳೆ ಪ್ಲೇಯರ್, ನ್ಯಾಷನಲ್ ಪ್ಲೇಯರ್ ಆಗ್ತಾನೆ ಅನ್ಕೊಂಡಿದ್ದೆ. ಇವನ್ ನೋಡಿದ್ರೆ ಕರೆಕ್ಟ್ ಆಗಿ ಇವನ್ ಮೇಲೆ ಬೆಟ್ ಕಟ್ಕೊಂತಾ ಇದ್ದೆ. ಅವನ ಹತ್ರ ಎಲ್ಲಿದೆ ಅಣ್ಣ ಆಟ, ಯಾವಾಗ್ಲೋ ಹೋಯ್ತು. ಪಾಪ ಕಣ, ಅವನ ಪರಿಸ್ಥಿತಿ ಏನೋ. ನಿನ್ನ ನೋಡ್ತಿದ್ರೆ ಅವಳೇ ನೆನಪಾಗ್ತಾಳೆ. ಅವಳು ನೆನಪಾದ್ರೆ ನಾನ್ ಮನುಷ್ಯ ಅನ್ನೋದೇ ಮರ್ತೋಗ್ಬಿಡ್ತೀನಿ. ಅವಾಗ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಪ್ಲೀಸ್ ಕಣ, ಹೋಗು ಹೋಗು. ಅದವನ್ ಎಮೋಷನ್ ಕಂಡ್ರ, ಅವನ್ ಲವ್ ಹರ್ಟ್ ಮಾಡಬೇಡಿ. ಕೂತ್ಕೊಳ್ಳೋ, ಕೂತ್ಕೊ ಅಂತ ಹೇಳಿದ್ನಲ್ಲ. ಏನಣ್ಣ, ಅವನ್ ಬೈಕ್ ಬಂದಂಗ್ ಮಾತಾಡ್ತಾ ಇದ್ರೆ ನೀನ್ ಸುಮ್ನೆ ಇದೆಯಲ್ಲ. ನೀನ್ ಹೂವನ್ನು ಅವನ್ ಇಲ್ಲೇ ಮುಗಿಸ್ಬಿಡ್ತೀನಿ. ಲೈ, ನೀವು ಅವನ್ ಕಣ್ಣಲ್ಲಿ ಕೋಪ ನೋಡ್ತಿದ್ದೀರ, ನಾನು ಅವನ್ ಗುಂಡ್ಗೆಲಿ ನೋವನ್ನು ನೋಡ್ತಿದ್ದೀನಿ. ಅದೆಷ್ಟು ಮಜಾ ಕೊಡುತ್ತೆ ಅಂತ ನಿಮಗ್ ಗೊತ್ತಾ? ಅವನ್ ಸತ್ತ ಹಾಕೋಣ, ಬಿಟ್ಬಿಡ. ಎಲ್ರ ಜೀವನದಲ್ಲೂ ಕೈ ಘಟನೆ ಇರುತ್ತೆ ಕಣ. ಇನ್ನು ಅಂಶು ಬಗ್ಗೆ ಯೋಚನೆ ಮಾಡ್ಕೊಂಡು ಲೈಫ್ ಹಾಳು ಮಾಡ್ಕೋತಿದ್ಯಾ? ಅಂಶು ನೆನ್ಪಲ್ಲ ಕಣ, ನನ್ ಜೀವನ. ಶ್ರಾವಣಿ, ಬಾಗಿಲ್ ತೆಗಿ. ಏ, ನಿನಗೆ ಬೇರೆ ಕೆಲಸ ಇಲ್ವಾ? ಯಾವಾಗ ನೋಡಿದ್ರು ನಮ್ಮನೆಲ್ಲೇ ಇರ್ತೀಯ, ಸೈಡ್ಗೆ ಹೋಗು. ಸರ್, ಇದು ನಮ್ಮನೆ, ಅದು ನಿಮ್ಮನೆ. ಹಾ, ಗೊತ್ತು ಗೊತ್ತು. ನಮ್ಮ ಕುಟುಂಬಕ್ಕೆ ಹಿಡಿದಿರೋ ಶನಿ ಕಣ ನೀನು. ಏನಂದೆ? ನಮ್ ಕುಟುಂಬಕ್ಕೆ ಹಿಡಿದಿರೋ ಶನಿ ಅಂತಂದೆ. ಏನಂದೆ? ಶನಿ ಅಂತಂದೆ. ಏನ್ ಮಾತಾಡ್ತಿದ್ಯಾ? ಹೌದು, ಶನಿನೇ. ಏನ್ ಮಾತಾಡ್ತಿದ್ಯಾ? ಅದೇ ಮಾತ್ ಹೇಳ್ತೀನಿ, ಶನಿ ಅಂತ. ಏನ್ ಸಾಯ್ತೀಯಾ? ಹೌದು, ನೀನೇ. ನಾನು ನೀನೇ. ಬಾಯಿಗೆ ಬಂದಾಗ ಮಾತಾಡಬೇಡ, ಸುಮ್ಮನೆ ಇರ್ತೀಯಾ? ಏನ್ ಮರ್ಡರ್ ಮಾಡ್ತೀಯಾ? ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ಕೈ ಹಿಡಿದು ಮಾಡ್ತೀನಿ. ಅಪ್ಪ, ಏನ್ ಆಯ್ತು? ಹೆಂಗ್ ಮಾತಾಡ್ತಾವ್ನೆ? ಏನೋ ನಿನ್ನ ಹತ್ರ ಮಾತಾಡೋದು. ಬಾಯಿ ಮುಚ್ಚಿಕೊಳ್ಳಿ. ನೀನೇ ನನಗೆ ಏನೋ ಮಾಡ್ತೀಯಾ? ಸುಮ್ಮನೆ ಇರು. ಏನ್ ಮಾಡ್ತೀನಿ ನೀನು? ತೋರಿಸ್ತೀನಿ. ಹೋಗಲೇ ಮಾತಾಡ್ತಾ ಇದ್ದೀನಿ. ಮಾತಾಡಬೇಡ ಜಾಸ್ತಿ. ನೀನು ಹೆಂಗ್ ಇರಬೇಕು ಅಂತ ಕಲ್ತ್ಕೋ. ಏನಾಯ್ತು? ಮಾತಾಡ್ಕೊಳ್ಳೋಣ, ಬನ್ನಿ. ನೀ ಸುಮ್ನಿರೇ, ನಾನ್ ಇಲ್ಲೇ ಮಾತಾಡ್ತೀನಿ. ಈ ಕಾಲೋನಿಲಿ ತಲೆ ಎತ್ಕೊಂಡು ಓಡಾಡಕ್ ಆಗ್ತಿಲ್ಲ. ಮೊನ್ನೆ ಸನ್ಯಾಸಿ ಮನೆಗ್ ಹೋಗಿ ಬಾಗ್ಲು ಬಡ್ದಿದ್ದಾನೆ, ನಿನ್ನೆ ಸರಸ್ವತಿ ಮೇಡಮ್ ಮನೆಗ್ ಹೋಗಿ ಬಾಗ್ಲು ಬಡ್ದಿದ್ದಾನೆ, ನಾಲ್ಕು ಒಳ್ಳೆ ಹೇಳೋಣ ಅಂತ ಬಂದೆ. ಹೇಳು, ಯಾರ ಹತ್ರ ಬೇಕಾದ್ರೂ ಹೋಗಿ ಸಾಲ ಮಾಡ್ಕೊಳ್ಳಿ. ತಪ್ಪಿರ್ಬೋದು, ಆದ್ರೆ ಯಾವತ್ತು ತಪ್ಪು ಕೆಲಸ ಮಾಡಿಲ್ಲ. ಮಾಡೋದಕ್ಕೇನಿದ್ಯಮ್ಮ, 19ನೇ ವಯಸ್ಸಿಗೆ ಎಲ್ಲ ಮಾಡ್ಬಿಟ್ಟಿದ್ದಾನೆ. ಟೋಟಲ್ ಬಾಡಿ ಫುಲ್ ರಿಪೇರ್ ಆಗಿ ಬಂದಿದೆ. ಹೇಳು, ನನ್ ಮಾತ್ ಕೇಳಿ ನೀವು. ಹೋಗಿ ಸಪೋರ್ಟ್ ಮಾಡ್ತೀಯಲ್ಲಮ್ಮ, ಮೂರ್ಖರೆಲ್ರಿಗೂ ಒಳ್ಳೆ ಎಂಟಿ ಸಿಗ್ತಾರೆ ಅನ್ನೋದಕ್ಕೆ ನೀನೇ ಪ್ರತ್ಯಕ್ಷ ಸಾಕ್ಷಿ. ನೀನೇ ಪ್ರೂವ್ ಮಾಡಿ. ಮೂರ್ಖ ಅಂತ ಗೊತ್ತಿದ್ಮೇಲೆ ನಿನ್ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ಯಲ್ವಾ? ನೀನೆಂತ ಮೂರ್ಖ ಕಣೋ? ಥೂ, ಹೋಗಲೇ ಹೋಗು. ಏನ್ ಮಾಡ್ತೀಯ? ಹೋಗು. ಏನಪ್ಪ, ಯಾವಾಗ ನೋಡಿದ್ರೆ ಇದೇ ಗೋಳು ಅವನು ಬಾಯಿಗೆ ಬಂದಂಗ ಮಾತಾಡ್ತಾ ಇರ್ತಾನೆ. ಒಳಗಡೆ ಹೋಗಿ ಹೇಳ್ತೀನಿ, ಒಳಗಡೆ ಹೋಗು. ಏನ್ ಮಾಡ್ತಿದ್ದೀರಾ ನೀವು? ಏನ್ರಿ ಮಾಡ್ತಿದ್ದೀರಾ ನೀವು? ಅಮ್ಮ ಶ್ರಾವಣಿ, ಬೇಸಿಗೆ ಕಾಲದಲ್ಲಿ ಕ್ಯಾಂಪ್ ಫೈರ್ ಮಾಡೋಣ ಅಂತ ತಂದಿದ್ದೀನಿ, ಜಾಯಿನ್ ಆಗ್ತೀಯಾ? ಬೇಡ, ದೂರ ಹೋಗು. ಹೋಗು ದೂರ. ಬರವ ಅವ್ರೆ, ಬೆಂಕಿ ಪಟ್ಟಣ ಇದ್ಯಾ? ಸನ್ಯಾಸಿ ಅವ್ರೆ, ನಿಮ್ಮ ಹತ್ರ ಇದ್ಯಾ? ಸರಸ್ವತಿ ಮೇಡಮ್, ಬೆಂಕಿ ಪಟ್ಟಣ ಇದ್ಯಾ? ಓ, ಲೇಡೀಸ್ ಅಲ್ವಾ ನೀವು? ಸಿಗರೇಟ್ ಸೇದಲ್ಲ ಅನ್ಸುತ್ತೆ. ಹುಚ್ಚಿದ್ಯಾ ನಿಮ್ಗೆ? ನೀವ್ ಒಳಗ್ ಬನ್ನಿ. ಅರೆ ಅಮ್ಮ, ನೋಡ್ತೀಯ, ನಿನ್ ಗಂಡ ನನ್ ಸಾಯ್ಸಕ್ ಟ್ರೈ ಮಾಡ್ತಾ ಇದ್ದಾನೆ. ಅಪ್ಪ, ನಾವ್ ನೋಡಿದ್ರ ಬೆಂಕಿ ಪಟ್ಟಣ ಕೊಟ್ಟು ಸಾಯ್ಸೋ. ನೋಡು, ನಾನು ಹೇಳೋದನ್ನ ಕೇಳು. ಮುಂದೆ ಬರೋ ಸಂಕ್ರಾಂತಿ ವರ್ಗೂ ನಿಂಗೆ ಟೈಮ್ ಕೊಡ್ತಾ ಇದ್ದೀನಿ. ಅಷ್ಟ್ರಲ್ಲಿ ನಿನ್ ಗಂಡ ಬದ್ಲಾದ್ರೆ ನಾನು ನಿನ್ ಫ್ಯಾಮಿಲಿ ವಿಷಯಕ್ಕೆ ಬರಲ್ಲ. ಬದ್ಲಾಗಿಲ್ಲ ಅಂದ್ರೆ ನೀ ನಮ್ಮ ಮನೆಗ್ ಬರ್ಬೇಕು. ಬಂದಿಲ್ಲ ಅಂದ್ರೆ ನನ್ ಹೆಣ ನೋಡ್ತೀಯ. ಬಾರೆ. ಅಯ್ಯೋ ಬಾರೆ, ಮೈಯೆಲ್ಲ ಸೀಮಣೆ ವಸ್ನೆ ಸ್ನಾನ ಮಾಡ್ಬೇಕು. ಏನೋ ಇದೆಲ್ಲ, ಯಾಕೋ ಹೀಗ್ ಮಾಡ್ತಿದ್ದೀಯ? ಏನಪ್ಪ ಸುಮ್ನೆ ಫೀಲ್ ಆಗ್ತಿದ್ದಾರ? ಡೈಲಿ ನಡೆಯೋದು ಇದೆ ತಾನೆ? ನನ್ ಕರ್ಮ ಕೂಡ ಏನಪ್ಪ? ನೀವು ಹೋಗಿ, ಕರ್ಮಕಣ ಇದು. ಹೋಗಿ ಹೋಗ್ರಿ. ಯಾಕೆ ಅನಾವಶ್ಯಕವಾದ ಮಾತೆಲ್ಲ? ನಿಮಗ್ ಕುಡಿಬೇಕು ಅನ್ಸಿದ್ರೆ ಮನೆಯಲ್ಲೇ ಕುಡೀರಿ. ನಿಮಗ್ ದುಡ್ಡು ಬೇಕಾದ್ರೆ ನಾನೇ ಕೊಡ್ತೀನಿ. ನಿನ್ ದುಡ್ಡು ಯಾರಿಗ್ ಬೇಕು? ಹೆಂಡತಿ ದುಡ್ಡಲ್ಲಿ ಬದುಕುವಂತ ಅವಶ್ಯಕತೆ ನನಗಿಲ್ಲ. ಬದುಕೋದಕ್ಕೆ ಅವಶ್ಯವಾಗಿರೋದು ಪಾಪ. ಇಂಟರ್ಮೀಡಿಯೇಟ್ ಅಲ್ಲೇ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಓದ್ತಾ ಇದ್ದಾಳೆ. ದೊಡ್ಡವಳಾದ್ಮೇಲೆ ಖಂಡಿತವಾಗಿ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಕೆಲಸ ತಗೋತಾಳೆ. ನೀವು ನಿಮ್ ಹೊಗಳಿಕೆ ಏನು ಕೈಲಿ?
ಮಗಳಿಗೆ ಹಾಲು ಬೂಸ್ಟ್ ಕೊಡೆ, ಎನರ್ಜಿ ಬರುತ್ತೆ. ನನ್ನ ಕರ್ಮ ತಗೋ, ಬೂಸ್ಟ್ ಕೊಡಿ. ಅಮ್ಮ ನನ್ನ ಡಿಸ್ಟರ್ಬ್ ಮಾಡ್ಬೇಡ, ಈ ಸಲ ನನ್ನ ಕಾಲೇಜ್ಗೆ ಫಸ್ಟ್ ಬರಬೇಕು. ಅಲ್ಲಲ್ಲ, ಸ್ಟೇಟ್ಗೆ ಫಸ್ಟ್. ಅದಕ್ಕೆ ಕರೆಂಟ್ಗೆ ಕೂಡ ಶಾಕ್ ಆಗೋ ತರ ಮಾತಾಡಬಾರ್ದು. ನೋಡಿದ್ಯಾ, ಟ್ರಾನ್ಸ್ಫಾರ್ಮರ್ ಕೆಟ್ಟೋಯ್ತು. ನನ್ ಫಸ್ಟ್ ಬರೋದು ಯಾರಿಗೂ ಇಷ್ಟ ಇಲ್ಲ, ಎಲೆಕ್ಟ್ರಿಸಿಟಿ ಬೋರ್ಡ್ಗೂ ಇಷ್ಟ ಇಲ್ಲ. ನಾನು ಕ್ಯಾಂಡಲ್ ತಗೊಂಡ್ ಬರ್ತೀನಿ. ಏನ್ ಇವನ್ಗೆ ಅವಾರ್ಡ್ ಕೊಡ್ತೀಯ ಹೆಂಗೆ? ಇವನೇನ್ ಕರೆಂಟ್ ಕಂಡು ಹಿಡಿದ್ಬಿಡಿದನ? ನಡಿ ಒಳಗಡೆ. ಪ್ರಿಯತಮ ಪ್ರಿಯತಮ ನುಡಿಮುದು ಹೃದಯದಿ ಸರಿ ಗಮ ಮನಸ್ಸು ಕಣ. ಇದ್ರ ಹುಡುಗಿರೇ ಇಲ್ಲ ಕಣ. ಆಂಟೀಸ್ ಇದಾರಲ್ಲ ಮಿಸ್ಟರ್ ಜಾಂಟಿ, ಬನ್ನಿ. ನಿನ್ನ ಕಂಡಾಕ್ಷರ ನೀನೇ ನನ್ನವ, ನನ್ನ ಬಾಳದಾರಿ ದೀಪ ನೀನೆ, ಬೆಳಕನು ಕೊಡಿಸುವ. ಇಷ್ಟ ನೀನು ಸಖನೆ, ಇಷ್ಟ ನೀನು ಸಖನೆ. ಶ್ರಾವಣಿ ನೋಡು ಪ್ರಿಯನೇ, ನೀನೇ ನನ್ನ ಪೂರೈಸಿದ ನಾವು ಮಾಡ್ತಿದ್ಯಾ. ಐ ಲವ್ ಯು ಅಂತ ಹೇಳ್ಬಾರ್ದ ಅವನಿಗೆ? ಎಕ್ಸಾಮ್ಸ್ ಆಗ್ತಿದ್ದ ಹಾಗೆ ಹೇಳ್ತೀನಿ. ಪ್ರಿಯತಮ ಪ್ರಿಯತಮ ನುಡಿಯುವುದು ಹೃದಯದಿ ಸರಿ ಗಮ ಮನಸ್ಸಲ್ಲಿ ನಿನ್ನದೇ ಎಂದಿಗೂ ಮನಸ್ಸಿನ. ಹಲೋ ಕಿಲ್ಕುಡ, ಹಲೋ ಯಾರು? ಹಲೋ ಹಲೋ ಏಯ್, ಆ ಹುಡುಗಿನ ಕಣ ಯಾಕೆ ಮಾತಾಡ್ತಾ ಇಲ್ಲ? ಏ, ಆ ಹುಡುಗಿಗೆ ಅಷ್ಟೊಂದು ಸೀನ್ ಇಲ್ಲ. ಭಾನುವಾರ ಕೂಡ ಆಲೂಗಡ್ಡೆನ ನಾನ್ ವೆಜ್ ಏನಾದ್ರೂ ಮಾಡಬಹುದಿತ್ತಲ್ವಾ? ತಿನ್ನೋ ಸುಮ್ನೆ. ಅಮ್ಮ ಚಿಕನ್ ಕರಿ ಕೊಡು ಅಂದ್ರು. ಓ ಹೌದಾ? ನಾನ್ ವೆಜ್ ತಿನ್ನಲ್ವಾ ಅಮ್ಮ, ದೇವ್ರಿಗೆ ಹಾಕಿ ಹೊತ್ತಿದ್ದಾನೆ. ಯಾರು ಹೇಳಿದ್ರು? ಕೊಡಿ 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 ಕೊಡಿ. ಥ್ಯಾಂಕ್ಸ್. ನಿನ್ನ ಪ್ರೇಮವೇ ಆರಾಧನೆ ಆಹ್ಲಾದವೇ ನನಗೀಗ ನಿನಗಾಗಿಯೇ ಮನೆ ಬಿಟ್ಟು ಎಲ್ಲಿಗೂ ಆಚೆ ಹೋಗ್ಬಾರ್ದು ಹೇಳ್ತಿದ್ದೀನಿ. ಲೇ ಪೂರ್ಣ,
ಸಾಯಂಕಾಲ ಮನೆ ಹತ್ರ ಬಂದ್ಬಿಡೋ. ನಿಮ್ ಫ್ರೆಂಡ್ ವಾಲಿಬಾಲ್ ಕೋರ್ಟ್ ಹತ್ರ ಇದ್ದಾರೆ. ಏನು ನೀನು ಅಂಚು ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಅವರೆಲ್ಲ ಅಂಚು ಮನೆ ಖಾಲಿ ಮಾಡ್ಕೊಂಡು ಹೋಗಿದಾರಂತೋ. ಏನಾಯ್ತು ನಿಮ್ಗೆ? ಪೂರ್ಣ ಫೋನ್ ನಂಬರ್ ಟ್ರೈ ಮಾಡಿದ್ವಿ ಕಣೋ, ಆದ್ರೆ ಎಲ್ಲೂ ಸಿಗ್ಲಿಲ್ಲ. ನೀನ್ ನಿಮ್ಮಪ್ಪ 4 ದಿನದಿಂದ ಹುಡುಕ್ತಿದಾರ ಕಣೋ. ಪೂರ್ಣ ಬಾ ಮನೆಗೆ ಹೋಗೋಣ. ನಾನ್ ಬರ್ತೀನಿ. ಥ್ಯಾಂಕ್ಸ್ ಆಂಟಿ. ಸರಿ ಅಮ್ಮ, ನನಗೆ ಹೊರಡಮ್ಮ. ಪರವಾಗಿಲ್ಲ ಅಂಕಲ್, ಒಳಗ್ ಬನ್ನಿ. ನಾನ್ ಚೆನ್ನಾಗೇ ಇದ್ದೀನಮ್ಮ, ನೀನ್ ಹೋಗು. ಅಂಕಲ್ ಸಡನ್ ಆಗಿ ಬಿದ್ದೋದ್ರು. ಸರಸ್ವತಿ ಆಂಟಿ ಮತ್ತೆ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ. ಬಿಪಿ ಡೌನ್ ಆಗಿದ್ಯಂತೆ. ಅವ್ನ್ ಬಂದಲ್ಲಮ್ಮ, ನೀನ್ ಹೊರಡು. ಹೊರಡಮ್ಮ, ಪರವಾಗಿಲ್ಲ, ಅವ್ನ್ ಬಂದಲ್ಲ, ಹೊರಡು. ಥ್ಯಾಂಕ್ಸ್ ಅಮ್ಮ. ಚಿಕ್ಕ ಮಗು ಆಗಿದ್ದಾಗ ನಡಿಯಕ್ ಬರದೆ ಬಿದ್ರೆ ಹಿಡ್ಕೊಂಡೆ. 30 ವರ್ಷ ಆದ್ಮೇಲೆ ನೀನ್ ಕುಡಿದ್ ಬಂದು ನಡಿಯಕ್ ಆಗದೆ ಇದ್ರೆ ಹಿಡ್ಕೋತಿದ್ದೀನಿ. ತಂದೆ ಅಲ್ವಾ, ನೀನ್ ಬೀಳ್ತಿರುವಾಗೆಲ್ಲ ಹಿಡ್ಕೋತಾನೆ ಇರ್ತೀನಿ ಕಣೋ. ನನಗೂ ವಯಸ್ಸಾಗ್ತಿದೆ ಕಣೋ, ಹೆಚ್ಚು ವರ್ಷಗಳೇನು ಬದುಕಲ್ಲ. ನಾನು ಹೋದ್ರೆ ನಿನ್ನ ಯಾರು ಹಿಡ್ಕೋತಾರೆ ಅನ್ನೋ ಭಯದಿಂದ ಬರ್ತಿದ್ದ ಕಣೋ ನನಗೆ ಬಿಪಿ ಶುಗರ್ಗಳು. ಹುಡುಗಿ ನೋಡೋ ಶಾಸ್ತ್ರ ಬೇಡ ಅಂದ್ಯಂತೆ. ನನ್ ಪೂರ್ಣನ್ ಬಿಟ್ರೆ ಬೇರೆ ಯಾರನ್ನೂ ಮದ್ವೆ ಆಗಲ್ಲ. ದುಡ್ಡಿಗೋಸ್ಕರ ಬದುಕಿರೋ ದರಿದ್ರನೇ ಅವನು. ನನಗೆ ಅವನು ಇಷ್ಟ ಆಗಿರೋದು. ಏನ್ ಮಾಡ್ತಿದ್ದೀರಾ ನೀವು? ಹೊಡೆದ್ರು ಸಾಯಿಸಿದ್ರು, ಅವನ ಜೊತೆ ನನ್ನ ಜೀವನ. ನೀವ್ ಬೇಡ ಅಂದ್ರೆ ನಾನು ಸಾಯ್ತೀನಿ ಹೊರತು ಇನ್ನೊಬ್ರನ್ ಮದ್ವೆ ಆಗಲ್ಲ. ನಿಲ್ಸಿ. ನೀವ್ ಕೇಳ್ತಿರೋದ್ ನಿಜಾನೇ ಸರ್. ನನ್ ಮಗಳು ಮದ್ವೆ ಅಂತಾದ್ರೆ ನಿಮ್ ಮಗನೇ ಆಗ್ತೀನಿ ಅಂತಿದ್ದಾಳೆ, ಇಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತಿದ್ದಾಳೆ. ನನಗ್ ಬೇರೆ ದಾರಿ ಇಲ್ಲ ಸರ್, ಒಪ್ಕೊಳ್ಳಿ ಸರ್. ಇನ್ನು ಎಷ್ಟ್ ದಿನ ಇದೆಯೋ ಅವ್ರು ನೋಡಿ ಹೇಗಾಗಿದ್ದಾರೆ ಅಂತ. ನೀನ್ ಶ್ರಾವಣಿನ ಮದ್ವೆ ಮಾಡ್ಕೊಂಡ್ರೆ ನಿನಗೂ ಒಬ್ರಿದ್ದಾರೆ ಅಂತ ಅವ್ರು ಧೈರ್ಯವಾಗಿರ್ತಾರೆ, ಇಲ್ಲ ಅಂದ್ರೆ ಒಂದಲ್ಲ ಒಂದಿನ ಅದೇ ಬೈದಲ್ಲಿ ಸತ್ತೋಗ್ತಾರೆ. ಅದಕ್ಕೆ ಮಾತ್ರ ನೀನೇ ಕಾರಣ ಆಗಿರ್ತೀಯ. ಲೈ, ಬದುಕಿದ್ದಾಗ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ದೆ ಅವ್ರು ಸತ್ಮೇಲೆ ಚೆನ್ನಾಗಿ ನೋಡ್ಕೊಳ್ಳಿಲ್ವಲ್ಲ ಅಂತ ಯೋಚನೆ ಮಾಡಿದ್ರೆ ಪ್ರಯೋಜನ ಇಲ್ಲ ಕಣೋ. ಮೇಡಮ್, ನಿಮ್ಗೋಸ್ಕರ ಯಾರೋ ಬಂದಿದ್ದಾರೆ. ಒಳಗ್ ಬರಕ್ ಹೇಳು. ಅವ್ರು ನಿಮ್ಮನ್ನೇ ಬರೋಕ್ ಹೇಳ್ತಾ ಇದ್ದಾರೆ. ಫ್ರೆಂಡ್ ಮಂಗ್ಳೂರ್ ಹೋಗ್ತಿದ್ದ, ಅದಕ್ಕೆ ಕಳ್ಸೋದಿಕ್ ಬಂದೆ. ಅಯ್ಯೋ, ಈ ಸ್ಟೇಷನ್ ಇಂದ ಮಂಗ್ಳೂರ್ಗ್ ಹೋಗಕ್ ಆಗಲ್ಲ ರೀ. ಓ ಹೌದಾ? ಅಯ್ಯೋ ಸರಿ, ಅವನೇ ತಿಳ್ಕೊತಾನ್ಬಿಡು. ಸ್ಟೇಷನ್ ನಮ್ದೇನಾ? ನಮ್ದಲ್ಲ, ಗವರ್ನಮೆಂಟ್. ಅದೇ ಅದೇ, ಹೆಂಡತಿ ಸಂಪಾದನೆಯಲ್ಲಿ ಬದುಕೋ ಅವಶ್ಯಕತೆ ನನಗಿಲ್ಲ. ಏನಿಲ್ಲ ಬಿಡು. ಕರ್ದ್ಯಾ? ನೀನೇನ್ ಕರ್ದಿಲ್ಲ ತಾನೆ? ಕರ್ದೆ ರೀ. ಬೆಳಗ್ಗೆ ನಿಮ್ ಬಟ್ಟೆ ವಾಶ್ ಮಾಡುವಾಗ ನಿಮ್ ಶರ್ಟ್ ಪಾಕೆಟ್ ಅಲ್ಲಿ 1,000 ರೂಪಾಯಿ ಸಿಕ್ತು. ಇದು ನಂದೇ ಅಲ್ವಾ? ನಿಮ್ದೆ ನಿಮ್ದೆ ನಿಮ್ದೆ. ನಿಮ್ದಲ್ಲ ತಾನೆ? ಅಲ್ಲ ಅಲ್ಲ ಅಲ್ಲ. ಪಕ್ಕ? ಹಾ ಪಕ್ಕ. ಹಾ.
ನಾಚಿಕೆ ಆಗ್ಬೇಕಣ. ಹಾ, ಹೆಂಡತಿ ಹತ್ರ ದುಡ್ಡು ಇಸ್ಕೊಳಕ್ಕೆ. ನಿನ್ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳು. ಏ ಅಪ್ಪಾರಾವ್, ಕೇಳಿಸ್ಕೋತಿದ್ಯಾ? ತಿನ್ನೋ ಊಟ ಹಾಕೊಳ್ಳೋ ಬಟ್ಟೆ ಕಡೆಗೆ ಸಂಜೆ ಎಣ್ಣೆ ಕೊಡೆ ಹೆಂಡತಿ ಸಂಪಾದನೆ ಅಲ್ಲೇನ? ನೀವ್ಯಾರು ಹೇಳೋದಕ್ಕೆ? ಅಪರ್ಣ ಕೇಳಿಸ್ತಿದ್ಯಾ? ಹಾಗೆ ಹೇಳ್ಬೇಕು. ನಿಮ್ಮಿಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದ್ಮೇಲೆ ಅವ್ರದ್ದೇನು ಮಧ್ಯದಲ್ಲಿ? ಏನೇ ಆದ್ರೂ ವಯಸ್ಸಾದ್ಮೇಲೆ ಭಜನೆ ದೇವ್ರ ಜಪ ಅಂತ ಮಾಡ್ಕೊಂಡು ಮನೇಲಿ ಕೂತಿರ್ಬೇಕೇ ಹೊರತು ನಿನ್ ಮುಂದೇನೆ ನಿನ್ ಗಂಡನ್ ಬಯೋದು ಅಂದ್ರೆ ಏನು ತಪ್ಪಲ್ವಾ? ಆ ಕಡೆ ಫೋನಲ್ಲಿ ಯಾರು ಇಲ್ವಲ್ಲ? ನೀವು ಮಾತಾಡ್ತಿರ್ಲಿಲ್ಲ ಅಲ್ವಾ? ಸುಮ್ನಿರಮ್ಮ, ಕ್ವಾರ್ಟರ್ ಕುಡಿತಿದ್ದ, ಈಗ ನಿನ್ ಕೃಪೆಯಿಂದ ಫುಲ್ ಬಾಟ್ಲಿಗೆ ಹೋಗಿದ್ದಾನೆ. ಲೇಯ್, ಈ ಫಿಲಾಸಫಿಗಳು ಸಾಂಗ್ಗಳು ಊಟ ಕೊಡಲ್ಲ ಕಣೋ. ಎಷ್ಟು ವರ್ಷ ಅಂತ ಹೀಗಿರ್ತೀಯ ಹೇಳು ನೋಡು. ಒಂದು ಸಾರಿ ಹೋದ್ರೆ ಯಾವುದು ವಾಪಸ್ ಬರಲ್ಲ. ವಸ್ತುವೇ ಆಗಿರ್ಲಿ, ಮನುಷ್ಯ. ಮಾವಯ್ಯ, ನೀವಿವರು ಕುಡಿಯೋದ್ ಬಿಟ್ರೆ ಒಳ್ಳೇದು ಅನ್ಕೊಳ್ತಿದ್ದೀರಾ? ಆದ್ರೆ ನಾನು ಇವ್ರ ಮನ್ಸಿಗಾಗಿರೋ ನೋವು ಕಡಿಮೆ ಆದ್ರೆ ಒಳ್ಳೇದು ಅಂತ ಅನ್ಕೊಳ್ತಾ ಇದ್ದೀನಿ. ನೀರ್ ಜಾಸ್ತಿ ಹಾಕೊಳ್ಳೋ ಪಾರ್ಟಿ ಗೋವಾದಲ್ಲಿ ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಟೆರೆಸ್ ಮೇಲೆ ಕೊಡ್ತಿದ್ಯಾ? ಸುಮ್ನೆ ಇರೋ, ಇದಕ್ಕೆ ಬಜೆಟ್ ಜಾಸ್ತಿ ಆಗಿದೆ. ಏಯ್, ಎಲ್ರೂ ಕುಡ್ದು ಹೊರಟೋಗ್ಬೇಡಿ, ಮದ್ವೆ ಆಗೋವರೆಗೂ ಇಲ್ಲೇ ಇರ್ಬೇಕು. ಆಯ್ತು ಕಣಪ್ಪ. ಲೋ ಮಗ, ಬಾರೋ ಮದ್ವೆ ಹುಡ್ಗ. ಇನ್ನೊಂದೆರಡು ಫುಲ್ ಹೇಳೋ. ಎರಡು ಯಾಕೋ? ಲೇ, ಬರಲ್ಲ ಅನ್ಕೊಂಡಿದ್ದೆ ಕಣೋ. ನನಗೆ ಜಾಬ್ ಬೇಕು ಕಣೋ. ಈಗೇನಾಯ್ತೋ? ಹೇಳಿದ್ನಲ್ವೇನೋ ನನಗೊಂದು ಜಾಬ್ ಬೇಕು ಅಂತ. ಯಾವ್ದಾದ್ರೂ ಬಾರಲ್ಲಿ ನೋಡ್ಬಿಡ್ಮಮ್ಮ, ಅಲ್ಲೇ ಕುಡ್ದು ಅಲ್ಲೇ ಮಲ್ಕೊಂಡ್ಬಿಡ್ತಾನೆ. ಏಯ್, ಅಲ್ಲಿ ಉದುರಿಸ್ಬಿಡ್ತೀನಿ. ನಾನು ಏನಾದ್ರೂ ತಪ್ಪು ಹೇಳೋದೇನ? ನಿಜನೇ ಅಲ್ವಾ? ನನ್ನ ಜೊತೆ ನಾಳೆ ಶೋರೂಮ್ಗೆ ಬಾ, ಬಂದು ಸುಮ್ಮನೆ ಕೂತ್ಕೋ. ಓನರ್ ಹತ್ರ ನಾನು ಮಾತಾಡ್ತೀನಿ, ಸರಿನಾ? ಕೂತ್ಕೊಳ್ಳೋದು ಬಿಟ್ರೆ ಬೇರೆ ಏನು ಕೆಲ್ಸಕ್ಕೆ ಬರಲ್ಲ ಅಂತ ನೀನು ಡಿಸೈಡ್ ಆಗ್ಬಿಟ್ಟಿಯೇನೋ. ಅಷ್ಟಕ್ಕೂ ಏನೋ ನಿನ್ನ ಪ್ರಾಬ್ಲಮ್ಮು? ಅಂಶು ಮೇಲಿರೋ ಕೋಪನ ಶ್ರಾವಣಿ ಮೇಲೆ ತೋರಿಸ್ತೀಯ, ಶ್ರಾವಣಿ ಮೇಲಿರೋ ಕೋಪ ನಿಮ್ಮ ಅಪ್ಪನ ಮೇಲೆ, ನಿಮ್ಮ ಅಪ್ಪನ ಕೋಪ ನನ್ನ ಮೇಲೆ. ಅವ್ರು ಏನಂದ್ರು ಗೊತ್ತಾ? ಅಂಶು ಮತ್ತೆ ವಾಪಸ್ ಬರಲ್ವಾ? ಅದನ್ನೇ ನಾನು ಕೂಡ ಹೇಳೋದು. ಇವ್ನು ನೋಡು, ಇಂದು ನೆಸ್ಲೋ ಮಾಡ್ದ ಗೊತ್ತಲ್ವಾ? ಯಾರೋ ಪದ್ಮ ಅಂತೆ, ಹತ್ತು ದಿನದ ಕೆಳಗೆ ನಿಶ್ಚಿತಾರ್ಥ ಆಯಿತು. ಈಗ ನೋಡು ಎಷ್ಟು ಹ್ಯಾಪಿ ಆಗಿದ್ದಾನೆ. ನಾವು ಲವ್ ಲೆಟ್ರ್ ಮೇಲೆ ಬರೆಯೋ ಹುಡುಗಿ ಹೆಸರು ವೆಡ್ಡಿಂಗ್ ಕಾರ್ಡ್ ಮೇಲಿರಲ್ವೋ? ನಿಜವಾಗ್ಲೂ ಹ್ಯಾಪಿ ಆಗಿದ್ಯೇನೋ? ಅದಕ್ಕೆ ಅಲ್ವೇನೋ ಪಾರ್ಟಿ ಕೊಡ್ತಿರೋದು? ನಿಜವಾಗ್ಲೂ ಅಂದ್ರೆ ಅಮ್ಮಂಗೆ ಈಗ ಹುಷಾರಿಲ್ಲ ಕಣೋ. ನನಗೂ ಹೇಗೂ ಏಜ್ ಆಗ್ತಾ ಇದೆ, ಇಂದು ಅಂತೂ ವಾಪಸ್ ಬರಲ್ಲ. ಅದಕ್ಕೆ ಎಷ್ಟು ಕೊಟ್ರು? ಕಾರು 10 ಲಕ್ಷ, 2 ಎಕರೆ ಜಾಗ ಚೆನ್ನಾಗಿ ಕೊಟ್ರು. ಇವಾಗ ಏನೋ ಏನ್ ಹೇಳ್ತೀಯ? ಒನ್ ಬೈ ಒನ್ ಗರ್ಲ್ ಲುಕಿಂಗ್, ಹೈಟ್ ವೈಟ್ ಚೆಕಿಂಗ್, ಪೇರೆಂಟ್ಸ್ ಫಿಕ್ಸಿಂಗ್ ಮ್ಯಾಚಿಂಗ್, ಡೌರಿ ಗಿವಿಂಗ್. ಒನ್ ಬೈ ಒನ್ ಗರ್ಲ್ ಲುಕಿಂಗ್, ಹೈಟ್ ವೈಟ್ ಚೆಕಿಂಗ್, ಪೇರೆಂಟ್ಸ್ ಫಿಕ್ಸಿಂಗ್ ಮ್ಯಾಚಿಂಗ್, ಡೌರಿ ಗಿವಿಂಗ್. ಮ್ಯಾರೇಜ್ ಬೆಲ್ಸ್ ರಿಂಗಿಂಗ್, ಸಿಂಗಲ್ ಬೆಡ್ ಶೇರಿಂಗ್, ಇನ್ಸೈಡ್ ಫಸ್ಟ್ ಲವ್ ಕಿಲ್ಲಿಂಗ್, ಯು ಆರ್ ಡೈಯಿಂಗ್. Where is the loving? Where is the feeling? You are feeling crying, dying. Where is the loving? Where is the feeling? You are feeling crying, dying. One boy, one girl looking, eye to eye to checking, parents fixing matching, dowry giving. ನನಗೆ ಮಾತು ಕೊಟ್ಟಾಗಿದೆ, ನನಗೆ ಮಾತು ಕೊಟ್ಟಾಗಿದೆ,
ಅಮ್ಮನ ಕಡೆಯಿಂದ ಮನಸ್ಸಿಗೆ ನೋವುಂಟಾಗಿ ಹೃದಯವು ಖಾಲಿಯಾಗಿದೆ. ಕನಸೆಲ್ಲ ಕಮರಿ ಹೋಗಿ ನಿನ್ನ ನೆನಪಲಿ ತೇಲಿದೆ. ಮಾಡಿರದ ಈ ತಪ್ಪಿಗೆ ಕೊಟ್ಟ ನೀ ಶಾಪವ. ಮರೆತು ಹೋಯ್ತಾ ನಿನ್ಗೆ ಈಗ ಸ್ಕೂಲು ಗ್ರೌಂಡು ಗಾಂಧಿ ಸ್ಟ್ಯಾಚ್ಯೂ ಹೃದಯವೆಲ್ಲ ತುಂಬಿ ಹೋಯ್ತು ನಿನಗೊಂದೇ ಪ್ರೇಮ. Where is the loving go? Where is the feeling go? You are feeling, crying go, dying go. ಕುಣಿ ನಟರಾಜ, ನೀನ್ ಎಷ್ಟು ಕುಣಿತೀಯೋ ಅಷ್ಟು ಬೇಗ ನನ್ನ ಮಗಳ ಮನೆಗೆ ಬರ್ತಾಳೆ. ಕುಣಿ ನೋಡು, ಪೂರ್ಣ ರೆಕಾರ್ಡಿಂಗ್ ಡ್ಯಾನ್ಸ್ ನೋಡಿದ್ಯೋ ಬದಲಾವಣೆ. ಕಣ್ಣ ಮುಂದಿರುವ ಪ್ರೇಮ, ಕಣ್ಣ ಮುಂದಿರುವ ಪ್ರೇಮ, ಮನಸ್ಸಿಗೆ ಕಾಣಿಸದೆ ಮನಸಾರೆ ಕೊಟ್ಟ ಪ್ರೀತಿ ಎದುರಿಗೆ ಬಂದರೂ ಕಾಣದೆ. ರೈಲು ಜರ್ನಿ ಅಲ್ಲವೋ ಲೈಫ್ ಜರ್ನಿ ಬೇರೆಯೋ, ಯಾರಾದರೇನು ನೀ ನೋವಿರುವುದು ಜೀವನ. ಮನಸ್ಸಿನಿಂದ ನೋಡದೇನೆ ಸಾರಿ ಸಾರಿ ನೋವು ಕೊಟ್ಟೆ ನನ್ನ ಅವಳ ಪ್ರೇಮ ಪದ್ಯ ಭೂಮಧ್ಯ ರೇಖಾ. Where is the loving go? Where is the feeling go? I am feeling, crying go, dying go. Where is the loving go? Where is the feeling go? Hey, Nilsa, I am feeling, crying go, dying go. Hey, mama bartidaro. Yena bida nanna bida ant helada mat kelthiyo ilvo? Eh, bidale nanige enu yerlilla kada. Nilsi, ನಿನ್ ಕರ್ಕೊಂಡು ಹೋಗಕ್ಕೆ ಶ್ರಾವಣಿ ಬಂದಿರ ನೋಡು. ಏ ಪಾಪ, ಗೋವಿಂದನಿಗೆ ಮೊದಲು ಆಗ್ತದ ಕಣ. ಆಮೇಲೆ ಮಾತಾಡೋಣ. ಏ ನಿಜವಾಗ್ಲೂ ಅವನು ಖುಷಿಯಲ್ಲಿಲ್ಲ ಕಣ. ಜಾಂಟಿ ಜಾಂಟಿ ಹುಷಾರಮ್ಮ. ಏನ್ ಸಾರ್, ನಿನ್ನೆ ಪಾರ್ಕ್ ಸೆಂಟರ್ ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಕೊಂಡಿದ್ರಂತೆ. ನಿಮ್ಮಪ್ಪ ನನಗೂ ವಾಟ್ಸ್ಆಪ್ ಮಾಡಿದ್ರು ಬಿಡು. ಅದೇ ಗೋವಿಂದನ್ ಮದ್ವೆ, ಅದಕ್ಕೆ ಕ್ಯಾಶುವಲ್ ಆಗಿ ಫ್ರೆಂಡ್ಸ್. ಏನ್ ಕ್ಯಾಶುವಲ್, ಮ್ಯಾರೇಜ್ ಗಿಫ್ಟ್ ಅಂತ ಇಷ್ಟು ಕಾಸ್ಟ್ಲಿ ಬೈಕ್ ಅವನಿಗೆ ಗಿಫ್ಟ್ ಆಗಿ ಕೊಡಿಸ್ದೆ, ಅವ್ನು ನಿನಗೆ ಬೆಲೆ ಕೊಡಲ್ಲ, ಇದಕ್ಕೇನು ಕೊಡ್ತಾನೆ? ಓ ಅಂತ ದಿನ ಬೆಳಗ್ಗೆ ಎದ್ದು ಪೇಂಟ್ ಕಿತ್ತೋ ಹಂಗೆ ಒರೆಸ್ತಾನೇ ಇರ್ತೀಯ ನೀನು. ಆ ಹುಡುಗಿ ನೆನಪಾದಾಗೆಲ್ಲ ಹೋಟೆಲಲ್ಲಿ ರೂಮ್ ಮಾಡಿ ಕುಡಿದು ಬಿದ್ಕೊಳ್ಳೋದು, ಸೆಂಟ್ರಲ್ ಡ್ಯಾನ್ಸ್ ಮಾಡೋದು. ಯಾವತ್ತಾದ್ರೂ ಒಂದಿನನಾದ್ರೂ ಒಂದು ಕಾಲು ಲೀಟರ್ ಪೆಟ್ರೋಲ್ ಹಾಕ್ಸಿದ್ದೇನ ಇದಕ್ಕೆ? ಇವಾಗ ನಿಮ್ಮ ಪ್ರಾಬ್ಲಮ್ ಏನು, ಅವ್ರ ಬಗ್ಗೆನಾ ಗಾಡಿ ಪೆಟ್ರೋಲ್ ಬಗ್ಗೆನಾ? ಸ್ವೆಟ್ರು ಬೆಡ್ಶೀಟ್ ಎಲ್ಲ ತಗೊಳ್ಳೋ, ಅಲ್ಲಿ ತುಂಬ ಚಳಿ ಅಂತೆ. ಆದರೆ ನಮ್ಗೆ ಯಾವ ಚಳಿ ಹೇಳು, ಯಾವಾಗಲೂ ಆನಲ್ಲಿ ಇರ್ತೀವಲ್ಲ. ಮಾವಯ್ಯ, ರಾತ್ರಿ ನೀ ಬಂದಿದ್ ಮಾತಿಗೆ ಬೇಜಾರು ಮಾಡ್ಕೊಂಡು ಅವರೆಲ್ಲೋ ಹೋಗ್ತಾ ಇದ್ದಾರೆ. ಅಷ್ಟು ಆತ್ಮಾಭಿಮಾನ ಇರೋನವನಾಗಿದ್ರೆ ಯಾವತ್ತೋ ಮನೆ ಬಿಟ್ಟು ಹೋಗ್ಬೇಕಿತ್ತು. ಏನೋ, ಎಲ್ಲಿಗೆ? ಕೆಲ್ಸದ ಮೇಲೆ ಹೋಗ್ತಿದ್ದೀನಿ. ಕೆಲ್ಸ ಅಂದ್ರೆ ಏನು? ಅದಕ್ಕೊಂದ್ ಪ್ಲೇಸ್ ಇರುತ್ತೆ, ಪರ್ಪಸ್ ಇರುತ್ತೆ. ಎಲ್ಲಿಗೆ? ಡೆಹ್ರಾಡೂನ್ ಹೋಗ್ತಿದೀವಿ ಅಂಕಲ್, ಸೀನೂನ ಬರ ಕೇಳಿದ್ದಾರೆ. ಡೆಹ್ರಾಡೂನ? ಲೇ, ಶ್ರಾವಣಿನ್ ಕೂಡ ಜೊತೆ ಕರ್ಕೊಂಡು ಹೋಗೋ. ಮದುವೆ ಆದ್ಮೇಲೆ ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ, ಹಾಗೆ ನಿನ್ ಜೊತೆ ಬರ್ತಾಳೆ. ಏನಮ್ಮ, ಕರ್ಕೊಂಡು ಹೋಗೋ, ಜೊತೆ ಕರ್ಕೊಂಡು ಹೋಗೋ. ಹನಿಮೂನ್ಗೋಸ್ಕರ ಹೋಗ್ತಿಲ್ಲ, ಜಾಬ್ಗೋಸ್ಕರ ಹೋಗ್ತಿದ್ದೀನಿ. ಅವ್ರಿಗೆ ಹೇಳ ಅವಶ್ಯಕತೆ ಇಲ್ಲ, ಕೇಳಿಸ್ತು. ಶ್ರೀಲಕ್ಷ್ಮಿ, ಶ್ರೀಲಕ್ಷ್ಮಿ. ಹಾ, ಬರ್ತಿದ್ದೀನಿ. ಇಲ್ಲಿ ಕೇಳು. ಏನು? ನಮ್ಮ ಅಳಿಯಂದ್ರು ಕೆಲ್ಸದ ಮೇಲೆ ಡೆಹ್ರಾಡೂನ್ ಹೋಗ್ತಿದಾರಂತೆ. ಅಂದ್ರೆ ನಮ್ಮ ಕುಟುಂಬದ ಕೀರ್ತಿ ಪ್ರತಿಷ್ಠೆ ಪಕ್ಕದ ರಾಜ್ಯದವರೆಗೂ ಹೋಗ್ತಿದೆ ಅಂತಾಯ್ತು. ಒಳ್ಳೇದೇ ಅಲ್ವೇನ್ರಿ, ಜಾಬ್ಗೋಸ್ಕರ ಹೋಗ್ತಾ ಇದ್ದಾರೆ. ಏನ್ ಜಾಬ್ ಅದು? ಈ ಜಾಬ್ ಏನೋ, ಯಾರಿಗ್ ಗೊತ್ತು? ಯಾರಿಗ್ ಗೊತ್ತೆ ಈ ಜಾಬ್ ಇರ್ಬೇಕು? ನಡಿ. ಅಮರ ಅಕಾಡೆಮಿ ಸೆ ಚೇ ಪಂಚ್ ಲೋಕ್ ನ್ಯಾಷನಲ್ ಟೀಮ್ ಕೋ ಸೆಲೆಕ್ಟ್ ಹೋನಾ ಚಾಹಿಯೆ. ಸೀನು, ವಿ ನೀಡ್ ಟು ಸೀ ದಟ್ ಸೆಲೆಕ್ಷನ್ ಪ್ರೋಸೆಸ್ ವಿಲ್ ಬಿ ಟ್ರಾನ್ಸ್ಪರೆಂಟ್. ಐ ಬಿಲೀವ್ ಇನ್ ಯು. ಶೋ ಸರ್, ಗುಡ್ ಲಕ್. ಥ್ಯಾಂಕ್ ಯು ಸರ್. ಮತ್ತೇನು ಶ್ರಾವಣಿ, ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ ಅಣ್ಣ.
ನಿನ್ ಮದ್ವೆಗ್ ಬರಕ್ ಆಗ್ಲಿಲ್ಲ ಕಣೋ. ಅವನ್ ಮದ್ವೆಗ್ ಅವನೇ ಬರ್ತಾನೆ ಅನ್ಕೊಂಡಿರ್ಲಿಲ್ಲ. ಇದು ಇಂಡಿಯಾದಲ್ಲಿ ಟಾಪ್ ಕ್ರಿಕೆಟ್ ಅಕಾಡೆಮಿ, ಇಲ್ಲಿ ಸೆಲೆಕ್ಟ್ ಆಗ್ಬೇಕಂದ್ರೆ ತುಂಬಾ ದೊಡ್ಡ ವಿಷಯ. ನಾಳೆ ಬರೋ 100 ಪ್ಲೇಯರ್ಸ್ ಅಲ್ಲಿ ದಿ ಬೆಸ್ಟ್ 40 ಸೆಲೆಕ್ಟ್ ಮಾಡ್ಬೇಕು. ಸೊ ನೀ ನನ್ನ ಪಕ್ಕದಲ್ಲಿದ್ರೆ ಮೈ ಜಡ್ಜ್ಮೆಂಟ್ ವಿಲ್ ಬಿ ಎ ಮೋರ್ ಪರ್ಫೆಕ್ಟ್. ಪಕ್ಕದಲ್ಲೇನು, ನೀನು ಇಲ್ಲೇ ಇದ್ಬಿಡು. ನಿನಗೇನೋ ತೊಂದರೆ ಇಲ್ಲ ಅಂದ್ರೆ ನನಗೇನೋ ತೊಂದರೆ, ನಾಳೆನೆ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ತೇನೆ. ತಗೋ. ಹೌದು, ಆ ಭೂಷಣ್ ಹೇಗಿದ್ದಾನೋ? ಇವನು ಒಂದು ಮೀಸೆ ಕಟ್ ಮಾಡಿದ್ಮೇಲೆ ಬೆಕ್ಮರಿ ತರ ಓಡಾಡ್ತಿದ್ದಾನೆ. ಪೂರ್ಣ, ಫಸ್ಟ್ ಟೈಮ್ ನೀನ್ ನೇವಿ ಜೊತೆ ಆಡಿರೋ ಮ್ಯಾಚಲ್ಲಿ ಹೊಡೆದಿರೋ ಹಾಫ್ ಡ್ರೈವ್ 6, ಬಾ, ಏನ್ ಶಾಟ್ ಅದು! ದಟ್ ವಾಸ್ ಅ ಬ್ಯೂಟಿ. ಈಗ ಯಾಕೆ ನೆನಪು ಮಾಡಿದ್ರೆ ಅಣ್ಣ, ಅವನೊಂಥರ ಟೈಮ್ ಮಿಷಿನ್ ಆಗೋಗಿದ್ದಾನೆ. ಅವನಿನ್ನೂ ಅನ್ಶೂನ ಮರ್ತಿಲ್ಲ, ಶ್ರಾವಣಿ ಜೊತೆನೂ ಸರಿಯಾಗಿಲ್ಲ. ಪಾಪ ಹುಡುಗಿ ಎಷ್ಟು ನೋವು ಪಡ್ತಿದ್ದಾಳೋ ಏನೋ. ಫ್ರೆಂಡ್ಸ್ ಅಂತ ನಾವೆಲ್ಲ ಹೇಳ್ತೀವಿ, ಆದ್ರೆ ಅವನು ಅರ್ಥ ಮಾಡ್ಕೋಬೇಕಲ್ಲ. ಇಲ್ಲಿ ಬಂದವನಲ್ಲ, ಸ್ವಲ್ಪ ದಿನಕ್ಕೆ ಅವನೇ ಸರ್ ಹೋಗ್ತಾನೆ ಬಿಡು. ಶಿಖಾ ಶೈನಿ ಫ್ರಮ್ ಜಾರ್ಖಂಡ್. ಕೀಪ್ ಇಟ್ ಅಟ್ ಆಫ್ ಸ್ಟಂಪ್. ಲೆಗ್ ಸ್ಪಿನ್. ಇಶಾನ್ ಫ್ರಮ್ ಉತ್ತರಾಖಂಡ್. ನೆಕ್ಸ್ಟ್ ಪ್ಲೇಯರ್ ಮೀರಾ ಫ್ರಮ್ ಡೆಲ್ಲಿ. Show me your defense. ಏನಣ್ಣ ಹೀಗ ಆಡ್ತಿದ್ದಾಳೆ? ಮೀರಾ, ಕಮ್ ಹಿಯರ್. ಯಾಕೆ ಹೀಗ್ ಮಾಡ್ತಾ ಇದೀಯಾ? ಏ ಮ್ಯಾಚ್ ನಯ್ಯೆ, ತುಮಕು ಡಿಫೆನ್ಸ್ ದಿಖಾನೆ ಕೇಳಿ ಬೋಲತ್ತಾ? ಬಟ್ ಐ ಲೈಕ್ ಅಟ್ಯಾಕಿಂಗ್ ಪ್ಲೇ. ಡೋಂಟ್ ಶೋ ಆಟಿಟ್ಯೂಡ್. ಏನಣ್ಣ ಡಿಸ್ಕಷನ್, ಇವಳಿಗೆ ತುಂಬಾ ಕೊಬ್ಬಿದೆ. ಗೇಮ್ ಅಂದ್ರೆ ಹೇಗಿರ್ಬೇಕು ಆಕ್ಚುಲಿ? ಪ್ರಶಾಂತವಾಗಿ ತಪಸ್ ತರ ಇರಬೇಕು. ತಪಸ್ ಬಗ್ಗೆ ನೀವು ಮಾತಾಡ್ತಿದ್ದೀರಾ ಸರ್? ಈ ಹುಡುಗಿನ ಕಳಿಸ್ಬಿಡೋಣ, ಕ್ರಿಕೆಟ್ಗೆ ಅನ್ಫಿಟ್. ಹುದ ಹೆಲ್ಲ ಯು ಅವ್ರ ತುಮ್ ಹೋತೆ ಕೌನ್ ಮುಜೆ ಕ್ರಿಕೆಟ್ಗೆ ಅನ್ಫಿಟ್ ಬೋಲ್ನೆ ವಾಲೆ. ಅಗರ್ ಹಿಮ್ಮತ್ ಹೇ ನಾ ಮುಜೆ ಔಟ್ ಕರ್ಕೆ ದಿಖಾಓ, ದೆನ್ ಜಜ್ ಮಿ. ಓಕೆ, ಸ್ಟಾಪ್ ಇಟ್, ಔಟ್ ಆಫ್ ದಿ ಗ್ರೌಂಡ್. ನೆಕ್ಸ್ಟ್ ಪ್ಲೇಯರ್. ಇಲ್ಲಿ ಸೆಲೆಕ್ಷನ್ಸ್ ಅಲ್ಲಿ ತುಂಬಾ ಫ್ರಾಡ್ ನಡೀತಾ ಇದೆ. ಯು ನೋ ವಾಟ್ ದೇ ಆಸ್ಕ್ ಮಿ ಟು ಗೆಟ್ ಔಟ್. ಸಮ್ ರ್ಯಾಂಡಮ್ ಕನ್ನಡ ಗೈ, ನನಗೆ ಕನ್ನಡ ಬರಲ್ಲ ಅನ್ಕೊಂಡ್ ಸಿಕ್ಕಾಪಟ್ಟೆ ಬೈದ. ಈವ್ನಿಂಗ್ ಬಂದ್ ನನ್ ಕರ್ಕೊಂಡ್ ಹೋಗ್ಬೇಡ, ನಾನ್ ನಡ್ಕೊಂಡೆ ಡೆಲ್ಲಿಗ್ ಬರ್ತೀನಿ. ಗೊತ್ತಲ್ಲ, ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡ್ತೀನಿ. Who's the coach here? Yeah, I'm the coach. Who said my granddaughter cannot play cricket? Did you say that? No, sir. Let me explain. I don't want to listen to any explanation. What do you think? It's not the technique of the sports. We also have to work on the attitude of the player. ಯಾಕ್ ಬಂದ್ರು ಇಲ್ಲಿಗೆ? ಹಾ, ಅಂಶುನ ದೂರ ಮಾಡಿ ನನ್ನ ಜೀವನನೇ ಹಾಳು ಮಾಡ್ಬಿಟ್ರು ಕಣವರು. ಲೇ, ಆಗಿರೋದ್ರ ಬಗ್ಗೆ ಯಾಕೆ ಮಾತಾಡ್ತೀಯ ಬಿಡು. ಯಾಕೆ ಬಂದೆ? ನನ್ನಿಂದ ಏನ್ ತಗೊಂಡು ಹೋಗ್ಬೇಕು ಅಂತ? ಅಂಶುಗೆ ಮದುವೆ ಮಾಡಿಬಿಟ್ಟಿಯ? ನೀನು ಯಾರಿಗೆ ಮದುವೆ ಮಾಡಿದೆಯ ಗೊತ್ತಿಲ್ಲ ನನಗೆ. ಆದ್ರೆ ಒಂದ್ ಮಾತ್ರ ಸತ್ಯ, ನಾನಿಲ್ದೆ ಅವಳು ಯಾವತ್ತೂ ಹ್ಯಾಪಿಯಾಗಿರಲ್ಲ. ಅವಳಿದ್ರೆ ತಾನೆ ಹ್ಯಾಪಿಯಾಗಿರೋದಕ್ಕೆ. ಅನ್ಶೋಗ್ ಇಷ್ಟ ಇಲ್ದಿದ್ರು ಕೂಡ ಕುನಾಲ ಕೊಟ್ಟು ಮದ್ವೆ ಮಾಡಿದ್ವಿ. ನಿನ್ನ ಮರೆಯೋಕಾಗ್ದೆ ತುಂಬಾ ಸಾರಿ ಸಾಯ್ಬೇಕು ಅನ್ಕೊಂಡ್ಳು. ಅವಳ ನನ್ನ ಹತ್ರ ಮಾತಾಡೋದೇ ಬಿಟ್ಬಿಟ್ಲು. ಅನ್ಶೋಗೆ ಒಂದ್ ಮಗು ಹುಟ್ಟಿದ ಮೇಲೇನೆ ಅವಳಿಗೋಸ್ಕರ ಬದುಕ್ಬೇಕು ಅನ್ಕೊಂಡ್ಳು. ಆದರೆ ದೇವ್ರೊಳಗೊಂದು ಅವಕಾಶ ಕೊಡ್ಲಿಲ್ಲ. ಲಾಸ್ಟ್ ಇಯರ್ ಆಕ್ಸಿಡೆಂಟ್ ಅಲ್ಲಿ ಅಂಜು ಕುನಾಲ್ ಇಬ್ರು ಆಕ್ಸಿಡೆಂಟ್ ಆದ ಜಾಗದಲ್ಲಿ ಸತ್ತು ಹೋದ್ರು.
ಬೆಳಿಗ್ಗೆ ಬೈತಿದ್ದಲ್ಲ ಮೀರಾ, ಅನ್ಶು ಮಗಳು. ಥರ್ಟೀನ್ ಇಯರ್ಸ್ಗೆ ಡೆಲ್ಲಿ ಕ್ರಿಕೆಟ್ ಟೀಮ್ ಅಂಡರ್ 19ಗೆ ಸೆಲೆಕ್ಟ್ ಆದ್ಲು. ಅನ್ಶು ಸತ್ತೋದ್ಮೇಲೆ ತುಂಬಾ ಡಿಸ್ಟರ್ಬ್ ಆಗೋದ್ಲು. ಕ್ರಿಕೆಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೆ ಶಿ ಲಾಸ್ಟ್ ದ ಪ್ಲೇಸ್ ಇನ್ ಡೆಲ್ಲಿ ಕ್ರಿಕೆಟ್ ಟೀಮ್. ಪ್ರಾಕ್ಟೀಸ್ಗೋಸ್ಕರ ತುಂಬಾ ಅಕಾಡೆಮಿಗಳನ್ನ ಬದಲಾಯಿಸಿದೆ, ಬಟ್ ನೋ ಯೂಸ್. ಅವಳು ಒಳ್ಳೆ ಪ್ಲೇಯರೇ, ಬದಲಾಗಬೇಕಿದ್ದು ಟೆಕ್ನಿಕ್ ಅಲ್ಲ, ಆಟಿಟ್ಯೂಡ್. ಆ ಬದಲಾವಣೆ ನಿನ್ನಿಂದನೇ ಯಾಕೆ ಶುರು ಆಗಬಾರ್ದು? ನಿನ್ ಪ್ರೇಮನ ಯಾವತ್ತೂ ನಾನು ವಾಪಸ್ ಕೊಡಕ್ಕಾಗಲ್ಲ. ಅಟ್ಲೀಸ್ಟ್ ಮೀರಾದ್ರೂ ಒಂದು ಒಳ್ಳೆ ಕ್ರಿಕೆಟರ್ ಆದ್ರೆ ನಾನು ಮಾಡಿರೋ ತಪ್ಪಿಗೆ ನನ್ನ ಮಗಳಿಗೆ ಕ್ಷಮಾಪಣೆ ಕೇಳಿದ್ದೀನಿ ಅಂತ ಅನ್ಕೊಳ್ತೀನಿ. ನಾನು ಹೋಗಲ್ಲ ತಾತ. ಹಿ ಇಸ್ ನಾಟ್ ಅಟ್ ಆಲ್ ಲುಕಿಂಗ್ ಲೈಕ್ ಎ ಕ್ರಿಕೆಟರ್. ಐ ಡೋಂಟ್ ಟ್ರಸ್ಟ್ ಹಿಮ್. ಮಂಗಳೂರು ಹೋದ್ಮೇಲೆ ರೈಲ್ವೆ ಪೂರ್ಣ ಅಂತ ಕೇಳು, ಅವನು ಎಂತ ಕ್ರಿಕೆಟರ್ ಅಂತ ನಿನಗೆ ಅರ್ಥ ಆಗುತ್ತೆ. ಪ್ಲೀಸ್ ಟ್ರಸ್ಟ್ ಮೀ. ಓಕೆ ಕಣು, ಬಾಯ್ ಅಣ್ಣ. ಆಲ್ ದ ಬೆಸ್ಟ್. ನೀನು ಯಾರು ಬೇಕು? ಇದೇನಪ್ಪ ಇದು? ಯಾರು ಬೇಕಮ್ಮ? ಯಾರು ಯಾರಿಗೆ ಹುಡುಗಿ? ಯಾರು ಬೇಕಮ್ಮ? ನನ್ನ ರೂಮಲ್ಲಿ. ಅವಳ ಜೊತೆಗೆ ಆ ರೂಮಲ್ಲಿ ಇರ್ಬೋದು. ಯಾವ ರೂಮಲ್ಲಿ? ನಾನು ಸ್ಟ್ರೇಂಜರ್ಸ್ ಜೊತೆ ರೂಮ್ ಶೇರ್ ಮಾಡಲ್ಲ. ಪರವಾಗಿಲ್ಲ, ನಾನು ಮಾಡ್ಕೋತೀನಿ. ಹೋಗು. ಯಾರು ಯಾರ ಹುಡುಗಿ? ಯಾರು ಯಾರಮ್ಮ? ಡೆಹರಾಡೂನ್ ಅಂದ, ಜಾಬ್ ಅಂದ, ಸಡನ್ ಆಗಿ ಹುಡುಗಿ ಜೊತೆ ಬಂದು ಇಳಿದಿದ್ದಾನೆ. ಮಾವಯ್ಯ, ಒಂದ್ ವೇಳೆ ಈ ಹುಡುಗಿನ ದತ್ತು ತಗೊಂಡಿರ್ಬೋದಾ? ಇವನು ರಾಜಕುಮಾರ ಸಿನಿಮಾ ಪುನೀತ್ ರಾಜಕುಮಾರ್ ನೋಡು ದತ್ತು ತಗೊಳ್ಳೋದಕ್ಕೆ. ಅಲ್ಲ ಕೇಳಿದ್ರೆ ಹೇಳ್ತಿಲ್ಲ ನೋಡು. ಅರ್ಜೆಂಟ್ ಆಗಿ ಈ ಹುಡುಗಿ ಬಗ್ಗೆ ತಿಳ್ಕೋಬೇಕು. ದೇವ್ರ ಮಗಳು ಅನ್ಕೋತೀನಿ. ನಮ್ಮವ್ರೆ ದೇವ್ರು ಅಂದ್ರೆ ಇಷ್ಟು ಭಯ ಭಕ್ತಿ ಅಂದ್ರೆ ಒಳ್ಳೆ ಕುಟುಂಬದಿಂದಲೇ ಬಂದಿರ್ತಾಳೆ ಈ ಹುಡುಗಿ. ಏನಮ್ಮ, ಅಪ್ಪ ಅಮ್ಮ ಯಾರು, ಎಲ್ಲಿರ್ತಾರೆ? ಸ್ಪೇಸ್, ಅಂತರಿಕ್ಷದಲ್ಲ. ದಾಲ್ 120 ಕ್ಯಾಲರೀಸ್. ಫ್ರೈಡ್ ಬ್ರಿಂಚಲ್ 67 ಕ್ಯಾಲರೀಸ್. ಪಿಕಲ್ 80 ಕ್ಯಾಲರೀಸ್. ವೈಟ್ ರೈಸ್, ಓ ಮೈ ಗಾಡ್, ಸೋ ಮೆನಿ ಕ್ಯಾಲರೀಸ್. ನಾನು ಕ್ರಿಕೆಟರ್ ಆಗ್ಬೇಕು ಅನ್ಕೊಂಡಿದ್ದೀನಿ. ವೆಯ್ಟ್ ಲಿಫ್ಟರ್ ಅಲ್ಲ, ಐ ವಾಂಟ್ ಪ್ರಾಪರ್ ಹೆಲ್ದಿ ಡಯಟ್. ಡೋಂಟ್ ಯು ಹ್ಯಾವ್ ಬ್ರೋಕಲಿ ಆರ್ ಸಮಥಿಂಗ್ ಲೈಕ್ ಸ್ಪಿನಚ್ ಅಂಡ್ ಬಾಯ್ಲ್ಡ್ ಪೀನಟ್ಸ್? ಏನೇನು ಬೈತಿದಾಳ ನಮ್ನ? ಡಯಟ್ ಇಲ್ಲೇನ್ ಕೊಡ್ತೀವೋ ಅದನ್ನೇ ತಿನ್ಬೇಕು. ತಿನ್ನು. ತಿನ್ನಲ್ಲ. ಒಬ್ಬ ಸ್ಪೋರ್ಟ್ಸ್ ಪರ್ಸನ್ಗೆ ಯಾವ ಫುಡ್ ಕೊಡ್ಬೇಕು ಅಂತಾನು ನಿಂಗೆ ಗೊತ್ತಿಲ್ಲ. ಯು ಹ್ಯಾವ್ ಜೀರೋ ನಾಲೆಜ್. ರೋಟಿ ಇಷ್ಟಕ್ಕೂ ಯಾರು ಆ ಹುಡುಗಿ? ಬೆಳಗ್ಗೆಯಿಂದ ಕೇಳ್ತಿದ್ದೀನಿ, ಹೇಳ್ತಾ ಇಲ್ಲ. ಹೇಳು ಅಂಚು ಮಗಳು. ಸ್ವಲ್ಪನಾದ್ರೂ ಮನಸ್ಸಾಕ್ಷಿ ಇದೆಯೇನೋ ನಿನಗೆ? ಶ್ರಾವಣಿಗೆ ಈ ವಿಷಯ ಗೊತ್ತಾದ್ರೆ ತಡ್ಕೋತಾಳ? ನಿನ್ನ ಅಲ್ಲ, ಅವ್ರ ತಾಯಿ ನನ್ಬೇಕು. ಇಷ್ಟಕ್ಕೂ ಆ ಹುಡುಗಿನ ಯಾಕೆ ಕಳಿಸಿದಳು ಈಗ? ಈ ನೆಪದಿಂದ ಮತ್ತೆ ನಿನ್ ಜೀವನದಲ್ಲಿ ವಾಪಸ್ ಬಂದು ನಿನ್ ಜೀವನ ಸರ್ವನಾಶ ಮಾಡ್ಬೇಕು ಅಂತ ನಿನ್ನ ಈ ರೀತಿನೂ ಪ್ರಶಾಂತವಾಗಿ ಇರಕ್ ಬಿಡಲ್ವಾ? ಆ ಹುಡುಗಿ ಸತ್ತುಲ್ಲಪ್ಪ.
ಅವಳ ತಾತ ಕಳಿಸಿದ್ರು ಅವಳಿಗೆ ಕ್ರಿಕೆಟ್ ಹೇಳ್ಕೊಡು ಅಂತ. ಹಸ್ವಲ್ಲಿ ಮಲ್ಕೋಬಾರ್ದು, ಕರ್ಡ್ ರೈಸ್ ಆದ್ರೂ ತಿನ್ನು. ಐ ಡೋಂಟ್ ವಾಂಟ್. ಕ್ಯಾಲರೀಸ್ ನೀನ್ ತಿನ್ಬಾರ್ದು, ಸ್ಪೋರ್ಟ್ಸ್ ಪರ್ಸನ್ ಅಲ್ವಾ? ನೋ ನೋ ನೋ, ಐ ವಿಲ್ ಮ್ಯಾನೇಜ್. ಶ್ರಾವಣಿ, ಮೀರಾ, ಅರುಣಿನ ಹಸ್ಬೆಂಡಾ? ಹೌದು. ನೀನ್ ತುಂಬಾ ಲಕ್ಕಿ ಗೊತ್ತಾ, ಅವ್ರು ನಿಂಗೆ ಕ್ರಿಕೆಟ್ ಹೇಳ್ಕೊಡಕ್ ಒಪ್ಕೊಂಡಿದ್ದಾರೆ. ಅಂದ್ರೆ ಅವ್ರು ಒಂದ್ಸಲ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಕೆಲ್ಸ ಫಿನಿಶ್ ಆಗೋವರೆಗೂ ಸ್ಟಾಪ್ ಮಾಡಲ್ಲ. ಹೌದು, ತೆಹರಾದೂನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ವಿಜಯಪುರ್ ತನಕ ನಿಲ್ಸಿಲ್ಲ. ಮೀರಾ, 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 ವಾಟ್ ಕೋಚ್? ಶವರ್ ಇಲ್ವಾ? ಇದೆ, ಆದ್ರೆ ಕೆಲಸ ಮಾಡ್ತಿಲ್ಲ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಲಕ್ಷ್ಮಿ, ಇನ್ನು ವೈನ್ ಶಾಪ್ ತೆಗೆಯೋ ಟೈಮೇ ಆಗಿಲ್ಲ, ಏನಾಗ್ಲಿ ಅಳಿಯಂದ್ರು ಎದ್ದು ಹೋಗ್ತಾ ಇದಾರೆ. ಅಷ್ಟಕ್ಕೂ ಆ ಹುಡುಗಿ ಯಾರು? ಅದನ್ನೇ ತಿಳ್ಕೋಬೇಕು. ರಾತ್ರಿ ಕೇಳ್ಬಿಟ್ಟೆ ಅಮ್ಮ ಅವನ್ನ, ಆ ಹುಡುಗಿ ಯಾರು ಅಂತ. ಅದೇ ನಮ್ಮ ಡೆಹ್ರಾಡೂನ್ ಸೀನು ಇದಾನಲ್ಲ, ಅವ್ರ ಕೋಚ್. ಅವ್ರಿಗೆ ಗೊತ್ತಿರೋ ಫ್ಯಾಮಿಲಿ ಹುಡುಗಿ ಅಂತೆ, ಈ ಕ್ರಿಕೆಟ್ ಕೋಚಿಂಗ್ ಕಳಿಸಿದಾನೆ. ಹದ್ದಿಂದಲ್ಲಿ ಹೋಗ್ಬಿಡ್ತಾಳೆ, ಈ ಕೋಚಿಂಗ್ ತಗೊಂಡು ಹೋಗ್ಬಿಡ್ತಾಳಂತೆ. ನನಗೆ ಗೊತ್ತು ಮಾವಯ್ಯ, ಅವಳು ಅಂಶು ಮಗಳು ಅಂತ. ಅಂಶು ಸತ್ ಹೋಗಿದ್ದಾಳೆ ಅನ್ನೋದು ಕೂಡ ನಂಗೆ ಗೊತ್ತು. ಅವನೇನ್ ಮಾಡ್ತಿದ್ದಾನೆ ಅವನಿಗೆ ಗೊತ್ತಿಲ್ಲ ಅಮ್ಮ. ಅವ್ರು ಮಾಡ್ತಿರೋದು ಕರೆಕ್ಟೇ. ಇವಾಗಿವಾಗ ಒಂದು ಗೋಲ್ ಇಟ್ಕೊಳ್ತಾ ಇದ್ದಾರೆ. ಅವ್ರು ಬದಲಾಗೋದಕ್ಕೆ ಮೀರಾ ಒಂದು ಹೋಪ್ ಅಂತ ಅನ್ಸತ್ತೆ ನಂಗೆ. ಏ ಕ್ರಾಂತಿ, ಆಫ್ ಸ್ಟಿಕ್ ಇಡೋ, ನಿಲ್ಲು ನಿಲ್ಲು. ಡಿಫೆನ್ಸ್ ಆಡ್ಬೇಕಾದ್ರೆ ಸಾಫ್ಟ್ ಹ್ಯಾಂಡ್ ಇಟ್ಕೋಬೇಕು, ರೈಟ್ ಹ್ಯಾಂಡ್ ಅಲ್ಲ ಲೆಫ್ಟ್ ಹ್ಯಾಂಡ್ ಅಲ್ಲಿ ಗ್ರಿಪ್ ಇರ್ಬೇಕು. ಓಕೆ, ಐ ನೋ ಇಟ್. ಓ ಕೋಚ್ ಸಾಬ್, ಜೋರಾಗ್ ಬಿತ್ತಾ? I think I don't need a wicket keeper. You better stand your third man or fine leg boundary, okay? Hey, Papu. ಏಯ್ ಪಾಪು, ನಾನು ಯಾರು ಗೊತ್ತಾ? ಶ್ರಾವಣಿ ಫಾದರು. ಯಾಕೆ ಮನೆಗೆ ಬಂದಿದ್ಯಾ? ಪೂರ್ಣ ಹತ್ರ ನಿಂಗೇನ್ ಕೆಲ್ಸ? ನನ್ ಕೋಚ್. ಪ್ರಪಂಚದಲ್ಲಿ ಅಷ್ಟೊಂದ್ ಜನ ಕೋಚ್ ಇರ್ಬೇಕಾದ್ರೆ ಇವನೇ ನಿಂಗ್ ಕೋಚಾಗ್ ಸಿಗ್ಬೇಕಿತ್ತ? ಪ್ರಪಂಚದಲ್ಲಿ ತುಂಬಾ ಜನ ಹುಡುಗರು ಇದಾರಲ್ವಾ, ಇವನಿಗೆ ಯಾಕೆ ನಿನ್ ಮಗಳನ್ ಕೊಟ್ಟು ಮದ್ವೆ ಮಾಡಿದ್ಯಾ? ಅಮ್ಮೋ, ಹೇ ಮೀರಾ, ಏನ್ ಮಾಡ್ತಿದ್ಯಾ? ಈ ಹಾಡಂದ್ರೆ ನಮ್ಮ ಅಮ್ಮಂಗ್ ತುಂಬಾ ಇಷ್ಟ. ಇದನ್ನೇ ಯಾಕೆ ತಗೊಂಡ್ ಬಂದೆ? ಕೊಡಿಲಿ, ನನ್ ಗಂಡನ್ ಗೊತ್ತಾದ್ರೆ. ಶ್ರಾವಣಿ, ನಿಂಗ್ ಯಾಕ ಅವನಂದ್ರೆ ಅಷ್ಟು ಭಯ? ನಾವ್ ಯಾರನ್ನ ಇಷ್ಟ ಪಡ್ತೀವೋ ಅವ್ರನ್ನ ನೋಡಿದ್ರೇನೆ ಭಯ ಪಡ್ತೀವಿ. ಹ್ಮ್,
ದಿನಕ್ಕೆ ತೆಗ್ದೆ? ಸುಮ್ಮನೆ. ಅದು ಸುಮ್ಮನೆ ಏನು? ಇದು ನನ್ನ ಪರ್ಸನಲ್ ಅಂತ ಗೊತ್ತಿದ್ರು ಯಾಕೆ ಮುಟ್ದೆ? ಇಲ್ಲ ನಾನು ನೋವು ತಿಂತೀನಿ ಅಂತ ಗೊತ್ತಿದ್ದು ಬೇಕು ಅಂತ ಮಾಡಿದ್ಯಾ? ನಾನ್ ಯಾಕೆ ಹಾಗೆಲ್ಲ ಮಾಡ್ತೀನಿ ಪಾಪು? ಮಗು ಮೇಲೆ ಯಾಕೆ ಹೇಳ್ತಿದ್ಯಾ? ಅವಳು ಇಲ್ಲಿರೋದು ನಿನಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ನಾನು ಅವಳ ಜೊತೆ ಹೋಗ್ಬಿಡ್ತೀನಿ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರ? ನೋಡು, ನೀನ್ ನನ್ನ ರೂಮ್ ಒಳಗಡೆ ಬರ್ಬೋದು, ಬಿಟ್ರೆ ನನ್ನ ಮನಸ್ಸೊಳಗೆ ಯಾವತ್ತೂ ಬರಕ್ ಸಾಧ್ಯ ಇಲ್ಲ. ನನ್ನಿಂದ ಸ್ವಲ್ಪ ದೂರ ಇರು, ಪ್ರಶಾಂತವಾಗಿರ್ತೀನಿ. ವಾಕ್ಮ್ಯಾನ್ ತಗೊಂಡಿದ್ ನಾನು, ಅವರನ್ನ ಯಾಕೆ ಬೈತಾ ಇದ್ಯಾ? ಟೇಬಲ್ ಮೇಲೆ 500 ಇದೆ ಭಯ. ಇವತ್ತು ಆಟ ನಮ್ದೇ ಕಣೋ. What do you have? ಯಾರ ಹುಡುಗಿ? ಒನ್ ಕಾರ್ನೆಟೋ. ಅದೇ ಮಗ, ಪೂರ್ಣ ಅವ್ರ ಮನೇಲಿರ್ತಾಳೆ. ಡೆಲ್ಲಿ ಬ್ರಿಡು, ಅಂಶು ಮಗಳು. ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ರಾ ಮಗ? ಅದು ಅಂಶು ಮಗಳ ಇಲ್ಲ ಬೇರೆಯವ್ರ ಹುಟ್ಟಿ ಇವ್ರ ಮನೆ ಕರ್ಕೊಂಡ್ ಬಂದಿದಾರ? ಈ ಕನ್ಫ್ಯೂಷನ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲಪ್ಪ. ಅರ್ಜೆಂಟ್ ಆಗಿ ಡ್ಯಾಡಿ ಯಾರು ಅಂತ ತಿಳ್ಕೊಂತೀನಿ. ಹೋಯ್ ಹುಡುಗಿ, ಬಾಯಿಲಿ. ಹಾಯ್ ಪುಟ್ಟ, ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ವಾಟ್, ನಿಮ್ಮ ಅಮ್ಮನೂ ನಾನು ಕ್ಲೋಸ್ ಫ್ರೆಂಡ್ಸ್? ಬೆನ್ ರೀಲಿ? ಹೌದು ನಿಜ. ರಾಜೀವನ ಪಾಪೋತ್ರ ಮಾತಾಡ್ತಿದ್ದಾನೆ. ಡ್ಯಾಡಿ ಹೇಗಿದ್ದಾರೆ, ಎಲ್ಲಿದ್ದಾರೆ? ಇವನೇನೋ ಪ್ರಾಬ್ಲಮ್ ಮಾಡ್ತಾನ ಕಣ. ಎಲ್ಲಿರ್ತಾರ ಹೇಳು. ಹೇಳು, ನಿಂಗೆ ಮಾತು ಬರಲ್ವಾ? ಡ್ಯಾಡಿ ಎಲ್ಲಿ? ಇಷ್ಟು ಗಟ್ಟಿ ಕೊಡಿತಿದ್ದಾನೆ ಅಂದ್ರೆ ಇವರಪ್ಪ ಇವನೇ ಕಣೋ, ಕನ್ಫರ್ಮ್. ಏನಷ್ಟಿಗೆ ತಗೊತಿದ್ಯಾ? ಹೊಡಿತೀಯಾ? ಹೊಡಿ, ಹೊಡೆದ್ ನೋಡು. ಪೂರ್ಣ ಹೇಳ್ತಾ ಇದ್ದೀನಿ ನಿಂಗೆ, ಹೊಡಿಬೇಡ ನನ್ಗೆ ಪೂರ್ಣ. ಇದು ಒಳ್ಳೇದಲ್ಲ ಪೂರ್ಣ. ತಲೆ ಮೇಲೆ ಹೊಡಿಬಿಡ ಪೂರ್ಣ. ಪೂರ್ಣ ತಲೆ ಮೇಲೆ ಹೊಡಿಬಿಡ. ಮಾತಾಡೋಣ. ಏನೋ ಕರೆಕ್ಟ್ ಅಲ್ಲ. ಯಾರಾದ್ರೂ ಬಂದ್ರ ಕೂತ್ಕೊಂಡು ಮಾತಾಡ್ಬೇಕಾ? ಕೂತ್ಕೊಂಡು ಮಾತಾಡೋಣ. ಬಾ ಕೂತ್ಕೊಂಡು ಮಾತಾಡೋಣ. ಬಾ ಬಾ, ನನ್ನ ಮಗನೇ ಕೂತ್ಕೊಂಡು ಮಾತಾಡೋಣ. ಬಾ. ಹೇಯ್, ನೀನು ಇಲ್ಲೇ ಇರೋ, ನಿನ್ನ ವಿಷಯ ಅವಳ ವಿಷಯ ಏನಂತ ಗೊತ್ತಾಗುತ್ತೆ. ಏನೋ ಗೊತ್ತಾಗೋದು, ಏನೋ ಗೊತ್ತಾಗೋದು. ನೀನು ಅವ್ರ ಅಮ್ಮ ಸುತ್ತಾಡಿ ನಿಜ ಅಲ್ವಾ? ಬೀಚ್ ಹತ್ರ ಪಾರ್ಕ್ ಹತ್ರ ಸುತ್ತಾಡಿಲ್ಲ ನೀವು? ಕೇಳ್ಬಿಟ್ರೆ ಎಲ್ಲರನ್ನು ಹೊಡೆದ್ ಬಿಡ್ತೀಯಾ? ನಿಜ ಅನ್ನೋದು ಬೆಂಕಿ ತರ ಕಣೋ. ಹೋಗೋಣ ಬಾ. ನಮ್ಮಮ್ಮ ನಿಂಗ್ ಗೊತ್ತಾ? ಅದೆಲ್ಲ ಮನೇಲಿ ಮಾತಾಡ್ಕೊಳ್ಳೋಣ ಬಾ. ನಮ್ಮಮ್ಮ ನಿಂಗ್ ಗೊತ್ತಾ? ಗೊತ್ತು. ಇಬ್ರು ಯಾವಾಗ ದೂರ ಆದ್ರಿ? ಶ್ರಾವಣಿ ಹಾಗೆ ನಮ್ಮಮ್ಮನ ಟಾರ್ಚರ್ ಮಾಡ್ತಿದ್ಯಾ? ನೀನ್ ತಪ್ಪು ಮಾಡಿದ್ಯಾ ಇಲ್ಲ ನಮ್ಮಮ್ಮ ತಪ್ಪು ಮಾಡಿದ್ಲ? ಏನ್ ಮೀರಾ ಇದು? ನನಗೆ ಈಗಲೇ ಗೊತ್ತಾಗ್ಬೇಕು. ರೈಲ್ವೆ ಟೀಮಲ್ಲಿ ಆಡೋದು ಪೂರ್ಣ ಡ್ರೀಮ್. ನಾವೆಲ್ಲ ಜಾಬ್ಗೋಸ್ಕರ ಕ್ರಿಕೆಟ್ ಆಡಿದ್ರೆ ಅವನು ಮಾತ್ರ ನಮ್ಮ ಊರಿಂದ ಒಬ್ಬ ಆದರೂ ಇಂಡಿಯಾ ಟೀಮ್ಗೆ ಹೋಗಬೇಕು ಅಂತ ಕಷ್ಟಪಡ್ತಿದ್ದ. ಆಗ ಪರಿಚಯ ಆಗಿದ್ದು ನಿಮ್ಮಮ್ಮ, ಲವ್ ಮಾಡಿದ್ರು. ನೀನು ಅನ್ಕೊಂಡಂಗಲ್ಲ ಮೀರಾ, ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರನ್ನ ಬಿಡೋದು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಆದರೆ ಅವತ್ತು ನಿಮ್ಮಮ್ಮ ಪೂರ್ಣಂಗೆ ಏನೂ ಆಗಬಾರ್ದು ಅಂತ ಹೇಳಿ ಇಲ್ಲಿಂದ ಹೊರಟೋದ್ಲು. ನಿಮ್ಮಮ್ಮನ ಮರೆಯೋಕ್ಕಾಗದೆ ಅವನು ಕ್ರಿಕೆಟ್ನೇ ಬಿಟ್ಬಿಟ್ಟ. ಶ್ರಾವಣಿ, ದೇವ್ರು ಕೂಡ ತಪ್ಪು ಮಾಡ್ತಾರೆ ಮೀರಾ. ಮನುಷ್ಯರ ಹತ್ರ ಬಂದು ಸಾರಿ ಕೇಳೋಕ್ಕಾಗಲ್ವಲ್ಲ, ಅದಕ್ಕೆ ನಮ್ಮ ಹತ್ರ ಏನಾದರೂ ಕಿತ್ಕೊಂಡಾಗ್ಲೆಲ್ಲ ಇನ್ನೊಂದನ್ನ ಕೊಟ್ಬಿಡ್ತಾನೆ. ಅಂಶೂನ ಕಿತ್ಕೊಂಡಿದ್ದು ತಪ್ಪನ್ನಿಸ್ತೋ ಏನೋ, ಶ್ರಾವಣಿನ ಹೆಂಡತಿಯಾಗಿ ಕೊಟ್ಟಿದ್ದಾನೆ. ಶ್ರಾವಣಿನ ಯಾವಾಗ ಒಪ್ಕೋತಾನೋ ನಿನಗೇನು ಅರ್ಥ ಆಯ್ತೋ ಏನೋ ಗೊತ್ತಿಲ್ಲ, ಇನ್ಯಾವತ್ತು ಪೂರ್ಣ ಬಗ್ಗೆ ಆಗಲಿ ನಿಮ್ಮಮ್ಮ ಬಗ್ಗೆ ಆಗಲಿ ತಪ್ಪು ತಿಳ್ಕೋಬಾರ್ದು ಅಂತ ಹೇಳಿದೆ ಅಷ್ಟೆ. Thank you.
ಕೋಚ್. ಪರವಾಗಿಲ್ಲ, ಸಾರಿ ಹೇಳದ್ನಲ್ಲ, ನಗ್ಬೋದಲ್ವಾ? ಭುವನೇಶ್ವರ. ಹೌದಮ್ಮ. ಬೇಡ. ಏನು ಬೇಡ್ವಾ? ನಿನ್ ಸಂಬಳ ಡಬಲ್ ಆಗತ್ತೆ, ನಿನ್ ರೆಸ್ಪೆಕ್ಟ್ ಡಬಲ್ ಆಗತ್ತೆ. ಆದ್ರೂ ಗೊತ್ತಿಲ್ಲದೆ ಕೇಳ್ತೀನಿ, ಪ್ರಮೋಷನ್ ಸಿಕ್ಕಿದ್ರೆ ಸಾಕು ಎಗ್ರಿ ಕುಣಿದಾಡ್ಬಿಡ್ತಾರೆ ಗೊತ್ತಾ? ಆದ್ರೆ ನಾನ್ ಹಾಗಲ್ಲ ಸರ್, ನನ್ ಗಂಡ ಕ್ರಿಕೆಟ್ ಕೋಚ್, ತುಂಬಾ ಸ್ಟೂಡೆಂಟ್ಸ್ ಬರ್ತಾರೆ, ಹತ್ರ ಇದ್ದು ನೋಡ್ಕೋಬೇಕಾಗತ್ತೆ, ನಂಗೆ ಇದೇ ಸಾಕು. ಅದಕ್ಕಲ್ಲಮ್ಮ ಕೇಳಿಲಿ ಕೇಳಿಲಿ. ಮೀರಾ, ಡೆಲ್ಲಿ ಅಂಡರ್ 19 ನೋಟಿಫಿಕೇಶನ್ ಬಂದಿದೆ, ಡೀಟೇಲ್ಸ್ ಫಿಲ್ ಮಾಡುಂತ ನಿಮ್ ತಾತ ಮೆಸೇಜ್ ಮಾಡಿದ್ದಾರೆ. ಇವತ್ತಿಂದ ಪ್ರಾಕ್ಟೀಸ್ ಶುರು ಮಾಡ್ಬೇಕು. ನಾನು ಡೆಲ್ಲಿ ಟೀಮ್ ಗಾರ್ಡ್ ಅಲ್ಲ, ರೈಲ್ವೆ ಟೀಮ್ ಗಾರ್ಡ್ತೀನಿ ಇಲ್ಲಿ ಈಸ್ಟ್ ಕೋಸ್ಟ್ಗೆ. ಏನ್ ಮಾತಾಡ್ತಿದ್ಯಾ ಮೀರಾ? ಇಂಡಿಯಾ ಕ್ರಿಕೆಟ್ ಟೀಮ್ಗೆ ಎಂಟ್ರಿ ಆಗ್ಬೇಕು ಅಂದ್ರೆ ಡೆಲ್ಲಿಯಿಂದ ಈಸಿಯಾಗಿ ಹೋಗ್ಬೋದು, ಇಲ್ಲಿ ರೈಲ್ವೆಯಿಂದ ತುಂಬಾ ಕಷ್ಟ. ನನ್ಗೆ ರೈಲ್ವೆ ಟೀಮ್, ಇಂಡಿಯಾ ಟೀಮ್. ಮೀರಾ ನನ್ ಮಾತ್ ಕೇಳು, ಇಲ್ಲಿ ಕಾಂಪಿಟೇಷನ್ ಜಾಸ್ತಿ, ಫೆಸಿಲಿಟೀಸ್ ಕಮ್ಮಿ, ನೀನು ಎಷ್ಟು ಹಾರ್ಡ್ಲಿ ಟ್ರೈ ಮಾಡಿದ್ರು ಎಲ್ಲೋ ಒಂದ್ ಕಡೆ ಸ್ಟಾಪ್ ಆಗ್ತೀಯಾ ಮೀರಾ, ಪ್ಲೀಸ್. ಆಗ ಕ್ರಿಕೆಟ್ ಬಿಟ್ಬಿಡ್ತೀನಿ. ಯಾಕೋ ಏನಾಯ್ತು? ಹುಚ್ಚ ಹಿಡ್ದಿದ್ಯಾನ ಅವಳಿಗೆ? ನನ್ ಡೆಲ್ಲಿ ಗಾಡು ಅಂತ ಹೇಳಿದ್ರೆ ಅವಳು ರೈಲ್ವೇಸ್ ಗಾಡ್ತಾಳಂತೆ. ನಾವಂತೂ ರೈಲ್ವೇಸ್ ಗಾಡ್ಲಿಲ್ಲ, ಅವಳು ಆಡ್ತೀನಿ ಅಂತಿದ್ದಾಳೆ, ಎನ್ಕರೇಜ್ ಮಾಡು. ಅವಳು ರೈಲ್ವೇಸ್ ಗಾಡ್ಬೇಕಂದ್ರೆ ರೈಲ್ವೆ ಎಂಪ್ಲಾಯ್ ಆಗಿರ್ಬೇಕು, ಇಲ್ಲ ಯಾವುದೇ ಒಂದು ಪೇರೆಂಟು ರೈಲ್ವೆಲ್ ಕೆಲಸ ಮಾಡ್ತಿರ್ಬೇಕು. ಓ, ಇದು ಬೇರೆ ಇದೆ ಅಲ್ವಾ? ನೀನು ಒಡೆಯಲ್ಲ ಬೈಯಲ್ಲ ಫ್ಲ್ಯಾಶ್ ಬ್ಯಾಕ್ ಹೋಗಲ್ಲ ಅಂದ್ರೆ ನನ್ನ ಹತ್ರ ಒಂದು ಸೂಪರ್ ಆಗಿರೋ ಐಡಿಯಾ ಇದೆ. ಏನದು? ಲೇ, ಅನ್ಕೊಂಡ್ರು ನಾಲ್ಕು ಮಾತನ್ನ ಪಟ್ಟಂತ ಹೇಳ್ಬಿಡು. ಹೇಳೋ ಅಂದ್ರೆ ಏನ್ ಜಾಂಟಿ ಅಂಕಲ್, ಹೇಗಿದ್ಯಾ? ನೀವ್ ಹೇಳ್ಬೇಕು ಅಂಕಲ್. ಹೇಗ್ ನಡೀತಿದೆ ಪ್ರಾಕ್ಟೀಸ್ ಎಲ್ಲ? ಚೆನ್ನಾಗಿ ನಡೀತಿದೆ. ನಿನಗೆ ಸ್ವಲ್ಪ ಆಕ್ವರ್ಡ್ ಆಗಿರುತ್ತೆ ಅಂತ ಗೊತ್ತು, ಆದರೆ ಕೂತ್ಕೋ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಸುಡುತ್ತೆ, ಬಿಸಿ ಇದೆ. ಮೀರಾ ವಿಷಯದಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಡಿವೋರ್ಸ್ ಮಾತ್ರ ಕೇಳಬೇಡಿ. ಏನ್ರೋ, ಏನ್ ಮೈ ಮೇಲೆ ಎಚ್ಚರ ಇಟ್ಕೊಂಡೆ ಮಾತಾಡ್ತಿದ್ದೀರಾ, ಕುಡ್ದು ಬಂದಿದ್ದೀರಾ? ಇಲ್ಲ ಅಂಕಲ್, ನಾವು ತುಂಬಾ ಕಾನ್ಶಿಯಸ್ ಆಗಿ ಡಿಸಿಷನ್ ತಗೊಂಡಿದ್ದೀವಿ. ನೀವೇ ನೋಡಿ ಎಷ್ಟು ಸ್ಟಡಿ ಆಗಿದ್ದಾನೆ. ಇಲ್ಲಿ ನಿರ್ಧಾರ ಮಾಡಬೇಕಾಗಿರೋದು ಶ್ರಾವಣಿ. ಒಳ್ಳೆ ನಿರ್ಧಾರನೇ ಅಲ್ವಾ ಮಾವಯ್ಯ? ಏನ್ ಒಳ್ಳೆ ನಿರ್ಧಾರ ಅಮ್ಮ? ನೀವು ಅನ್ಕೊಂಡ್ರೆ ಸರಿ ಹೋಗುತ್ತಾ? ಅವ್ರ ತಾತ ಒಪ್ಕೊಳ್ಳೋದು ಬೇಡವಾ? ನಾನು ಒಂದ್ಸರಿ ಅವಳ ಹತ್ರ ಮಾತಾಡ್ಬೋದಾ? ಹಲೋ, ನಿನ್ನ ಹೆಸರೇನು ನನಗೆ ಗೊತ್ತಿಲ್ಲ ಅಮ್ಮ, ಆದರೆ ನಿನ್ನ ಪ್ಲೇಸಲ್ಲಿ ನನ್ನ ಮಗಳಿದ್ದಿದ್ರು ಕೂಡ ಈ ಥರ ಡಿಸಿಷನ್ಸ್ ತಗೊಂತಿರ್ಲಿಲ್ಲ. ಗಾಡ್ ಬ್ಲೆಸ್ ಯು. ಒಪ್ಕೊಂಡ್ರು ಮಾವಯ್ಯ? ಒಪ್ಕೊಂಡ್ಬಿಟ್ರ? ಹಾಗೋ ಮೀರಾ ಕೂಡ ಬಂದ್ಲು. ಮೀರಾ ಪುಟ್ಟಿ, ನಿನಗೇನ್ ಹೇಳಿದ್ದೆ, ದೇವ್ರು ಒಂದನ್ ಕಿತ್ಕೊಂಡ್ರೆ ಇನ್ನೊಂದು ಕೊಡ್ತಾನೆ ಅಂತ ಹೇಳಿದ್ನಲ್ವಾ? ಇಲ್ಲೋಣ, ನಿಮ್ಮಅಮ್ಮ ನಿಮ್ಮಅಪ್ಪ ಇವರಿಬ್ರು ನಿನ್ನ ದತ್ತು ತಗೋತಾ ಇದ್ದಾರೆ. ನೀನ್ ಯಾರು? ನಮ್ ತಾತನಾ? ತಾತ ಕೂಡ ಒಪ್ಕೊಂಡಿದ್ದಾರೆ. ಆಹಾ, ನಾನು ಒಪ್ಕೋಬಾರ್ದ? ಮೀರಾ, ನಿನ್ ರೈಲ್ವೇಸ್ ಗಾಡ್ಬೇಕು ಅಂದ್ರೆ ಆಗಲ್ಲ, ನನ್ ಮಾತ್ ಕೇಳು ಪ್ಲೀಸ್. ಕೇಳಲ್ಲ ಅಂದ್ರೆ ನಾನೇನಿಗೆ ಇಷ್ಟ ಆಗ್ಲಿಲ್ವಾ, ಅಥವಾ ಅವ್ರಿಷ್ಟ ಆಗ್ಲಿಲ್ವಾ?
ನಿನ್ ಸ್ವಂತ ಅಪ್ಪ ಅಮ್ಮನ ತರ ನೋಡ್ಕೋತೀವಿ. ನನಗ್ ಪೇರೆಂಟ್ಸ್ ಆಗ್ಬೇಕಂದ್ರೆ ಮೊದಲು ವೈಫ್ ಅಂಡ್ ಹಸ್ಬೆಂಡ್ ಆಗಿ ನೀವಿರಿ. ಇಷ್ಟಕ್ಕೂ ಇದು ಯಾವಾಗ ನಡಿಬೇಕು? ಅದೃಷ್ಟ ಇರಬೇಕು. ಹಸ್ಬೆಂಡ್ ಆಗೋ ಮೊದಲು ಮೀರಾ ಅಂದ್ರೆ ಇಬ್ರು ಒಂದೇ ರೂಮಲ್ಲಿ ಮಲ್ಕೋಬೇಕಂತೆ? ನನ್ನ ಉದ್ದೇಶ ಅದಲ್ಲ ಮೀರಾ. ಮಾವಯ್ಯ ನೈಟ್ ಡ್ಯೂಟಿ ಅಲ್ವಾ, ನಾನು ಆ ರೂಮಲ್ಲಿ ಮಲ್ಕೋತೀನಿ. ಲೇ ಅಪ್ಪರಾವ್, ನೀನ್ ಏನಾದ್ರೂ ಹೇಳೋ, ಈ ನೈಟ್ ಡ್ಯೂಟಿಗಳಂತೂ ನನ್ನ ಕೈಯಿಂದ ಆಗ್ತಾ ಇಲ್ಲ ಕಣ. ಆಹಾ, ರಕ್ತ ಹಿಂಡಾಗ್ತಿದೆ ಡಿಪಾರ್ಟ್ಮೆಂಟ್. ಏನ್ ಎಷ್ಟು ಕಷ್ಟ ಅನುಭವಿಸ್ತಿದ್ದೀನಿ ಗೊತ್ತಾ ನಿನಗೆ? ಸರಿ, ಮಾಡಿ ಮೇಲೆ ಮಲ್ಕೊಳ್ತೀನಿ. ಹಾಲಲ್ಲೇ ಮಲ್ಕೋತೀನಿ. ನನ್ನ ರೂಮಲ್ಲಿ ಮಲ್ಕೊ, ಪರವಾಗಿಲ್ಲ. ಏನು ಅಲ್ಲಿ ಅಲ್ಲಿ ಇತ್ತು, ಹೊರಟೋಗಿದೆ. ಹ್ಮ್, ಮಲ್ಕು. ಲೇ ಇರು ಇರು, ನಾನು ಹೊರಡ್ಬೇಕು. ಏನು, ಇವತ್ತು ನಿಮ್ಗೆ ರಜೆ ಅಲ್ವಾ? ರಜೆಗಳಿದ್ರೆ ನಮಗೆ ಟೈಮ್ ಪಾಸ್ ಇರಲ್ವಾ? ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಸೇರಿ ಪಿಕ್ನಿಕ್ ಪ್ಲಾನ್ ಹಾಕಿದೀವಿ. ಏನು ಇದ್ರಲ್ಲ? ಯಾಕೆ, ಇದಕ್ಕೇನು ಕಮ್ಮಿ? ಗೋಲ್ಡ್ ಇಸ್ ಗೋಲ್ಡ್. ಏನ್ ನೋಡ್ತಾ ಇದ್ಯಾ, ಬೈಕ್ ತೆಗಿ. ಪರವಾಗಿಲ್ಲ, ಆಟೋದಲ್ಲಿ ಹೋಗೋಣ. ನಾವು ಆಟೋಲ್ ಬರಲ್ಲ. ನಿಜವಾಗಿ ನನ್ನ ಇಷ್ಟಪಡುವೆಯ ಈ ನಿಮಿಷ, ನಾನು ನಿನಗಾಗಿಯೇ ಕಾದು ಕುಳಿತೆ. ಈಗ ನೀನು ಪ್ರತಿ ಸಾರಿ ನನ್ನ ಲೋಕ ಎಂದು ತಿಳಿದೆನೀಗ, ನಾನು ಕಾಯುತ್ತಿರುವೆ ನೀ ಬರುವೆ ಎಂದು ಬೇಗ. ನೀನು ನನ್ನ ಕಡಲಾಲೆಯಂತೆ ಬಿಟ್ಟು ಹೋಗೆನು ಎಂದೆಂದು, ನಾನು ನಿಂಗೆ ಮನಸ್ಸು ಕೊಟ್ಟು ಶಿಲೆಯಾಗಿ ನಿಂತೆನಲ್ಲ. ಸಫಲತೆಯ ದಾರಿಯನ್ನು ಭಗವಂತ ತೋರಿಸ್ತಾನು, ನೀ ಕೋರಿಕೊಳ್ಳುವುದೆಂದು ನಿನಗಾಗಿ ಕರುಣಿಸ್ತಾನು. ಸಫಲತೆಯ ದಾರಿಯನ್ನು ಭಗವಂತ ತೋರಿಸ್ತಾನು, ನೀ ಕೋರಿಕೊಳ್ಳುವುದೆಂದು ನಿನಗಾಗಿ ಕರುಣಿಸ್ತಾನು. ಹೇ ಅದು ಕೊಡು, ಹೇ ಕೊಡು. ನಿನ್ನಲಿಂದು ಆ ಗುರುತು ಎಂದು ಈ ಮನಸ್ಸಿನಿಂದ ದೊರೆಯುವುದು ಹೇಗೆ? ಇಂದಲ್ಲ ನಾಳೆ ಜೊತೆಗೂಡಿ ಹೀಗೆ ಪರಿಹರಿಸು ಬೇಗೆ ಮನದಾಳದಿಂದ ಈ ವೇಷವು ಅದೆಷ್ಟು ದಿನವೂ ವಿಧಿ ಸೂತ್ರಧಾರಿ
ನಿಜವಾಗಿ ನನ್ನ ಇಷ್ಟಪಡುವೆಯ ಈ ನಿಮಿಷ ನಾನು ನಿನಗಾಗಿಯೇ ಕಾದು ಕುಳಿತೆ ಈಗ ಬದಲಾಗ್ತಿದ್ದಾರೆ. ನಾಳೆ ನಿಮಗ್ ಕೂಡ ಮಕ್ಕಳಾಗತ್ತೆ. ಈಗ ಹುಡುಗಿನ ದತ್ತು ತಗೊಂಡ್ರೆ ಆಮೇಲೆ ಮಕ್ಕಳ ವಿಷಯದಲ್ಲಿ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗ್ಬೋದು. ಆತರ ಜಗಳ ಆಗತ್ತೆ ಅನ್ನೋದಾದ್ರೆ ನಮಗ್ ಮಕ್ಕಳೇ ಬೇಡ. ಮೀರಾನೇ ನನ್ ಮಗಳು, ಅವ್ರ ಎಲ್ಲ ಮರೆತು ನನ್ನ ಪ್ರೀತಿಯಿಂದ ನೋಡ್ಕೋತಿದ್ದಾರೆ. ನಂಗೆ ಇನ್ನೇನಮ್ಮ ಬೇಕು, ಇನ್ಯಾವತ್ತೂ ಇದ್ರ ಬಗ್ಗೆ ಮಾತಾಡ್ಬೇಡ. ನಿನ್ನ ಶ್ರಾವಣಿ ಹೀಗೆ ನೋಡೋದಕ್ಕೆ ತುಂಬಾ ಖುಷಿ ಆಗತ್ ಕಣ. ನಿಮ್ಮ ಅಪ್ಪನ ಖುಷಿನಂತೂ ಕೇಳಲೇಬೇಡ. ಅಕಾಡೆಮಿಲಿ ಪ್ಲೇಸ್ ಬೇಕು ಅಂತ ಕೇಳಿದೆ ಅಲ್ವಾ, ಒಂದು 2-3 ವರ್ಷ ಲೀಸಿಗೆ ತೊಗೊಂಡ್ರೆ ಆಮೇಲೆ ಚೆನ್ನಾಗಿ ಡೆವಲಪ್ ಮಾಡ್ಬೋದು. ಅಕಾಡೆಮಿಲಿ ಫಸ್ಟ್ ಪ್ಲೇಯರ್ ಮೀರಾನೇ, ಆದರೆ ನನ್ನ ಶೇರ್ ನನಗೆ ಬರಬೇಕು ಆಯ್ತಾ? ಏನಾದರೂ ಮಾತಾಡೋ. ಗಾಡಿ ನಿಲ್ಸು. ಏನಾಯ್ತೋ? ನನಗೆ ಚಿಕ್ಕ ಕೆಲಸ ಇದೆ, ಆಮೇಲೆ ಬರ್ತೀನಿ. ಏಯ್ ಬೇಡ್ವೋ. ಮತ್ತೆ ಯಾಕೆ ಅಲ್ವೇನೋ, ನನಗೆ ಚಿಕ್ಕ ಕೆಲಸ ಇದೆ ಅಂತ. ಲೇ ನನ್ನ ಮಾತು ಕೇಳೋ. ಲೇ ಶ್ರಾವಣಿ. ಜಾಂಟಿ, ಅವ್ರು ಬರ್ತಾರೇನೋ ಅಂತ ಸ್ಟೇಷನ್ ಅಲ್ಲಿ ವೇಟ್ ಮಾಡ್ತಿದ್ದೀನಿ. ಅವ್ರ ಫೋನ್ ತೆಗಿತಿಲ್ಲ. ನನ್ನ ಫೋನ್ ಕೂಡ ಎತ್ತಾ ಇಲ್ಲ. ನಿನ್ ಮನೆಗೆ ಹೋಗ್ಬಿಡು. ಇನ್ನೊಂದ್ಸಲ ಟ್ರೈ ಮಾಡ್ತೀಯಾ? ಬರಲ್ಲ ಶ್ರಾವಣಿ. ಅವನು ನೀನೇನು ಅವನ್ ಬದಲಾಗಿದ್ದಾನೆ ಅನ್ಕೊಂಡಿದ್ಯಾ? ಬದಲಾಗಲ್ಲ ಅವನು, ಅವನ್ ಹಂಗೆ. ಮತ್ತೆ ಅದೇ ಹೋಟೆಲ್ ರೂಮು, ಅದೇ ಕತೆ. ಅಂದ್ರೆ ಹೇಳ್ಬಿಡು, ನಾನು ಅವಳ ಜೊತೆ ಹೋಗ್ಬಿಡ್ತೀನಿ. ನೋಡು, ನೀನ್ ನನ್ನ ರೂಮ್ ಒಳಗಡೆ ಬರ್ಬೋದು, ಬಿಟ್ರೆ ನನ್ನ ಮನಸ್ಸೊಳಗೆ ಯಾವತ್ತೂ ಬರಕ್ ಸಾಧ್ಯ ಇಲ್ಲ. ಆತರ ಜಗಳ ಆಗುತ್ತೆ ಅನ್ನೋದಾದ್ರೆ ನಮಗ್ ಮಕ್ಕಳೇ ಬೇಡ. ಮೀರಾನೇ ನನ್ನ ಮಗಳು. ಎಲ್ಲ ಓಕೆನಾ? ನನಗಿನ್ನು ಇಲ್ಲಿ ಕೆಲಸ ಇಲ್ಲ ಕಣ. ಸಾರಿ,
ಸ್ಟೇಷನ್ ಅಲ್ಲಿ ತುಂಬಾ ಹೊತ್ತು ವೇಟ್ ಮಾಡಿದೆ ಅಂತೆ. ಅಸೋಸಿಯೇಷನ್ ಅಲ್ಲಿ ಕೆಲಸ ಇತ್ತು ಹೋಗಿದ್ದೆ. ಪರವಾಗಿಲ್ಲ, ಆದ್ರೆ ಮೀರಾ ಫ್ಯೂಚರ್ ಅಲ್ಲಿ ತುಂಬಾ ದೊಡ್ಡ ಕ್ರಿಕೆಟರ್ ಆಗ್ತಾಳೆ. ಅವಳಿಗೋಸ್ಕರ ನೀನ್ ಇಷ್ಟೆಲ್ಲ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಈ 10 ದಿನದಲ್ಲಿ ನಾವಿಬ್ರು ಹತ್ರ ಆಗಿದ್ದು, ನಮ್ಮಿಬ್ರ ಮಧ್ಯೆ ಏನ ನಡೀತು? ಏನೂ ಇಲ್ಲ, ಇದನ್ನೆಲ್ಲ ಮೀರಾಗೋಸ್ಕರನೇ ಮಾಡ್ತಾ ಇರೋದು. ಇದೇ ಅಲ್ವಾ ಹೇಳಕ್ ಹೊರಟಿದ್ ನೀವು? ನಾನು ಎದುರಿಗೆ ಬಂದ್ರೇನೆ ನಿಮಗಿಷ್ಟ ಆಗಲ್ಲ, ಅಂಥದ್ರಲ್ಲಿ ನೀವು ನನ್ನನ್ನು ಮುಟ್ಟೋದು, ಒಂದೇ ಬೆಡ್ ಮೇಲೆ ಮಲಗೋದು, ಇದೆಲ್ಲ ನಿಜ ಅಂತ ನಾನು ಯಾಕೆ ಅನ್ಕೋತೀನಿ ಹೇಳಿ. ಮೀರಾ ಈಗ ಅಡ್ಜಸ್ಟ್ ಆಗಿದ್ದಾಳೆ, ಈಗಿದ್ರ ಅವಶ್ಯಕತೆ ಎಲ್ಲ ಇಲ್ಲ. ನಿಮಗಿಷ್ಟ ಆಗೋ ಹಾಗೆ ನೀವಿರಿ, ನನಗೆ ಅಭ್ಯಾಸ ಇದೆಯಲ್ಲ. ಮೀರಾ ಬಾ, ನಾನು ಆಮೇಲೆ ಬರ್ತೀನಿ, ಊಟ ಮಾಡ್ಕೊಂಡು ಆಮೇಲೆ ಬರ್ಬೋದು ಬಾ. ಶ್ರಾವಣಿ, ಮೈಗೆ ಹುಷಾರಿಲ್ವಾ? ಶ್ರಾವಣಿ, ಮೈ ತುಂಬಾ ಬಿಸಿಯಾಗಿದೆ. ಏನಾಯ್ತು? ಮೀರಾ ನೋಡ್ತಿದ್ದಾಳ? ಹೌದು. ಎಲ್ಲ ಸಮಸ್ಯೆನು ಮುಗ್ದೋಗಿ ಸಂತೋಷವಾಗಿದ್ಯಾ ಅನ್ಕೊಂಡ್ರೆ ಈಗ ಹೋಗ್ತೀನಿ ಅಂತಿದ್ಯಲ್ಲ, ಮುಹೂರ್ತ ಇಟ್ಕೊಂಡು ಹೋಗ್ಬೇಕಾ? ಈಗ ನಾನು ಏನ್ ಹೇಳ್ದೆ, ಊರ್ ದಾಟಿ ಅವತ್ತು ಹೊರಗಡೆ ಹೋಗಿಲ್ಲ, ಸಡನ್ ಆಗಿ ಭುವನೇಶ್ವರ್ ಅಂದ್ರೆ ನಮಗ್ ಟೆನ್ಷನ್ ಆಗಲ್ವಾ? ದಾರಿ ಬಿಡು, ಟ್ರೈನಿಗ್ ಟೈಮ್ ಆಗ್ತಿದೆ. ಶ್ರಾವಣಿ, ನನ್ ಮಾತ್ ಕೇಳಮ್ಮ. ಅಮ್ಮ, ನಿನ್ ಕೆಲ್ಸ ಬಿಟ್ಟು ಮನೇಲೆ ಇರು, ಅಳಿಯಂದ್ರ ನೋಡ್ಕೋ ಸಾಕು. ಇರ್ಲಿ ಬಿಡಿ ಭಾವನವ್ರೆ, ಏನೋ ಕರಿಯರ್ ಅಲ್ಲಿ ಬೆಳಿಬೇಕು ಅನ್ಕೊಂಡಿದ್ದಾಳೆ, ಹೋಗ್ಲಿ ಬಿಡಿ. ಇಬ್ರು ಈಗ ತಾನೇ ಒಟ್ಟಿಗಿದ್ದಾರೆ. ಇರ್ಬೋದಲ್ವಾ ಶ್ರಾವಣಿ, ಅವ್ರ ನಿರ್ಧಾರಗಳು ಅವ್ರು ತಗೊಳ್ಳಿ. ಏನ್ ಭಾವನವ್ರೆ, ನಿಮಗ್ ಬೇಕಾದವ್ರೆಲ್ಲ ನಿಮ್ ಹತ್ರನೇ ಇದಾರಲ್ಲ, ನಾನ್ ಯಾಕೆ? ಏನ್ ಮೀರಾ, ಏನಾಯ್ತು? ಡೋಂಟ್ ಟಾಕ್ ಟು ಮೀ. ಹಾಗಲ್ಲ, ನಾಳೆ ನೀನು ನಿಮ್ ತಾತನ ಹತ್ರ ಹೋಗ್ತೀಯ ಅಲ್ವಾ? ನೋ, ನಾನು ನಿನ್ ಜೊತೆನೆ ಇರ್ತೀನಿ. ಸಾಧ್ಯ ಆದಾಗೆಲ್ಲ ನಾನೇ ನಿನ್ನ ಹತ್ರ ಬರ್ತೀನಿ. ಯಾವತ್ತೂ ಅವ್ರಿಗೆ ಎದುರು ಮಾತಾಡಬಾರ್ದು, ಸರಿನಾ? ನಾನು ಹೋಗ್ತೀನಿ, ನೀವು ಹೊರಡಿ. ಪರವಾಗಿಲ್ಲ, ಟ್ರೈನ್ ಬರೋ ತನಕ ಇರ್ತೀನಿ. ಬ್ಯಾಗ್ ಕೊಡು. ಏನು ಮರ್ತಿಲ್ಲ ಅಲ್ವಾ ಶ್ರಾವಣಿ? ಇಲ್ಲ. ಟ್ರಾನ್ಸ್ಫರ್ ಬಗ್ಗೆ ಯಾವಾಗ ಗೊತ್ತಾಯ್ತು? ನಿನ್ನೆ ಬೆಳಗ್ಗೆ. ಮತ್ ನನಗೆ ಹೇಗೆ 10 ದಿನದ ಮುಂಚೆನೆ ಗೊತ್ತಾಯ್ತು? ಸುಬ್ರಹ್ಮಣ್ಯ ಅವರು ಹೇಳಿದ್ರು. ಆಗ ಬೇಡ ಅಂತ ಹೇಳಿ ಇವಾಗ ಯಾಕೆ ಹೋಗ್ತಿದ್ಯಾ? ದೂರ ಇರಬೇಕು ಅಂತ ಹೋಗ್ತಾ ಇದೀಯಾ, ಇಲ್ಲ ಪರ್ಮನೆಂಟ್ ಆಗಿ ದೂರ ಆಗಬೇಕು ಅಂತ ಹೋಗ್ತಿದ್ಯಾ? ಹೇಳು ಶ್ರಾವಣಿ, ಇಷ್ಟು ವರ್ಷ ತಡ್ಕೊಂಡಿದ್ ನಿನ್ಗೆ ಈ 10 ದಿನದಲ್ಲಿ ಬೇಡವಾಗ್ಬಿಟ್ನ? ಹೇಳು ಶ್ರಾವಣಿ, ಯಾಕೆ ಹೋಗ್ತಾ ಇದೀಯಾ? ಯಾಕಂದ್ರೆ ನಾಟಕ ಮಾಡಕ್ ನನಗಾಗ್ತಿಲ್ಲ. ಇಷ್ಟು ದಿನ ನಿಮ್ಮನ್ನ ನಾನು ಬರೀ ನೋಡ್ಕೊಂಡಿಲ್ಲ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೀನಿ. ಆಗ ನೀವು ನನ್ನಿಂದ ದೂರ ಇದ್ರು ಕೂಡ ನನಗೆ ಕಷ್ಟ ಅನ್ನಿಸ್ತಿರ್ಲಿಲ್ಲ, ಯಾಕಂದ್ರೆ ಅದು ನಿಜ ಆಗಿತ್ತು.
ಇಲ್ಲದಿದ್ರೆ ಈ ಹತ್ತು ದಿನ ನೀವು ನನ್ನ ಪ್ರೀತಿಸೋ ಹಾಗೆ ನಾಟಕ ಮಾಡ್ತಿದ್ರೆ ಆ ಪ್ರೀತಿ ಸುಳ್ಳು ಅಂತ ನೆನಪಾದಾಗೆಲ್ಲ ನನ್ನ ಪ್ರಾಣ ಹೋಗೋ ಹಾಗಾಗ್ತಿತ್ತು. ನಾನು ನಾಟಕ ಮಾಡಲಿಲ್ಲ ಶ್ರಾವಣಿ, ನಾಟಕ ಮಾಡಲಿಲ್ಲ, ತಿಳ್ಕೊಳ್ದೆ ಹೋದೆ ಅಷ್ಟೇ. ಆ ದಿನ ಭೂಷಣ್ ಹುಡುಗರನ್ನ ಸಾಯೋ ಥರ ಹೊಡೆದೆ, ನನ್ನ ಹೆಂಡತಿ ಮೇಲೆ ಕೈ ಹಾಕಿದ್ರು ಅಂತ ಕೋಪದಲ್ಲಿ ಹೊಡೆದೆ ಅನ್ಕೊಂಡೆ. ಡೆಹ್ರಾಡೂನಲ್ಲಿ ಅಂಶು ಸತ್ತೋದ್ಲು ಅಂತ ಗೊತ್ತಾದಾಗ ನಾನು ಸತ್ತೋಗೋಣ ಅಂತ ಅನ್ಕೊಂಡೆ. ಆದ್ರೆ ನೀನ್ ಏನಾಗ್ಬಿಡ್ತೀಯೋ ಅಂತ ಯೋಚನೆಯಲ್ಲಿ ಸುಮ್ಮನೆ ಆಗ್ಬಿಟ್ಟೆ. ನಾನು ಗಂಡ ಅನ್ನೋ ರೆಸ್ಪಾನ್ಸಿಬಿಲಿಟಿಯಿಂದ ಸುಮ್ಮನೆ ಆಗ್ಬಿಟ್ಟೆ ಅನ್ಕೊಂಡೆ. ಮದುವೆಗೂ ಮುಂಚೆ ತರ ಮದುವೆ ಆದ್ಮೇಲೆ ಪ್ರೀತಿ ಕಣ್ಣು ಕಾಣಿಸಲ್ಲ ಶ್ರಾವಣಿ, ಅದು ಒಬ್ರು ಮೇಲೆ ಒಬ್ರಿಗಿರೋ ಹಕ್ಕಲ್ಲಿರುತ್ತೆ, ಒಬ್ರಿಗೋಸ್ಕರ ಒಬ್ರು ಕಷ್ಟಪಡೋದ್ರಲ್ಲಿರುತ್ತೆ ಅಂತ ಈ ಹತ್ತು ದಿನದಲ್ಲಿ ನಿನ್ನ ಹತ್ರ ಮಾತಾಡಿದ್ಮೇಲೆ ಗೊತ್ತಾಗಿದ್ದು. ಕಣ್ಣು ಮುಂದೆ ಇಂಥ ಪ್ರೀತಿನ ಇಟ್ಕೊಂಡು ಒಂದು ಹೋಟ್ಲು ರೂಮಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಕಳ್ಕೊಂಡಿರೋ ನನ್ನನ್ನು ನಾನೇ ಹುಡುಕ್ತಾ ಇದ್ದೆ. ನೀನೇ ನಾನು ಅಂತ ಗೊತ್ತಾಗದೆ ನಾನು ಪ್ರೀತಿಸಿರೋ ಹುಡುಗಿನ ಮರೆಯೋದಿಕ್ಕೆ ನನಗಿಷ್ಟು ವರ್ಷ ಬೇಕಾಯ್ತು. ಆದರೆ ಮೀರಾ ಅಂಶು ಮಗಳು ಅಂತ ಗೊತ್ತಾದ್ಮೇಲೂ ಕೂಡ ನೀನು ಅವಳನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ನಿನಗೆ ಎರಡು ನಿಮಿಷನೂ ಬೇಕಾಗಿರಲಿಲ್ಲ. ನಿನಗೂ ನನಗೂ ಎಷ್ಟು ವ್ಯತ್ಯಾಸ ಶ್ರಾವಣಿ. ಪ್ರೀತಿ ಅಂದ್ರೆ ತಗೊಳ್ಳೋದು ಮಾತ್ರ ಅಲ್ಲ, ಕೊಡೋದು ಅಂತ ನಿನ್ನಿಂದನೇ ನನಗೆ ಗೊತ್ತಾಗಿತ್ತು. ಇಷ್ಟು ದಿನ ನಾನು ಬೇಡ ಅಂದ್ರು ಕೂಡ ನೀನ್ ನನಗೆ ನಿನ್ನ ಪ್ರೀತಿನ ಕೊಟ್ಟೆ. ಈಗ ಅದಕ್ಕಿಂತ ಹೆಚ್ಚಾಗಿ ನಾನು ನಿನಗೆ ಪ್ರೀತಿ ಕೊಡೋಣ ಅನ್ಕೊಂಡಾಗ ನನ್ನನ್ನು ಬಿಟ್ಟು ಹೋಗ್ತಿದ್ಯಾ? ಅದು ನನ್ನ ಪ್ರಾಣ ಬಿಟ್ಟು ಹೋದ್ಮೇಲೆ ನಿನ್ನ ಕಣ್ಣಲ್ಲಿ ಇನ್ ಯಾವತ್ತು ಕಣ್ಣೀರು ಬರದೇ ಇರೋ ತರ ನೋಡ್ಕೋತೀನಿ. We'll be right back.